ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲ ಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪ ಭೃತ್ಯೇಷ್ವಪಿ ಕುಜನ ಕೃತೌ ಧತ್ಯ ಭೂತ್ಯಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖ ಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಅಪಿ ಚಾವ್ಯಂಗಕುಣಪೇ ಮರಣಂ ನಾಮ ಕಿಂ ತವ ಪೂರ್ವದೃಷ್ಟಾಂಗನೇತ್ರಾದೇಃ ಪಶ್ಚಾದಪಿ ಚ ದರ್ಶನಾತ್. ಶರೀರ ಅತಿರಿಕ್ತನಾದ ಜೀವನನ್ನು, ಆತ್ಮನನ್ನು ಒಪ್ಪಬೇಕು. ಈ ಶರೀರವೇ ಆತ್ಮ ಅಲ್ಲ, ಶರೀರಕ್ಕಿಂತ ಬೇರೆಯಾದ ಒಬ್ಬ ಆತ್ಮನಿದ್ದಾನೆ ಎಂಬತಕ್ಕಂಥದ್ದನ್ನು ಮರಣ ಒಪ್ತಿರತಾರೆ. ಮರಣ ಅಂತೂ ಒಪ್ಪಬೇಕು. ಮರಣವನ್ನು ಒಪ್ತೀರಾ ಅಂತಾದರೆ ಆಗ ದೇಹಾತಿರಿಕ್ತನಾದ ಆತ್ಮನನ್ನು ಒಪ್ಪಲೇಬೇಕು. ದೇಹಾತಿರಿಕ್ತವಾದ ಆತ್ಮನನ್ನು ಒಪ್ಪಲಿಲ್ಲ ಅಂತಾದರೆ ಮರಣವೇ ಕೊಡಲ್ಲ ಅಂತ ಹೇಳ್ತಾರೆ. ಮರಣ ಅನ್ಯಥಾ ಅನುಪಪತ್ಯ. ದೇಹಾತಿರಿಕ್ತ ಆತ್ಮ ಇದ್ದಾನೆ ಅನ್ನೋದನ್ನು ಒಪ್ಪಬೇಕು ಅಂತ. ದೇಹಾತಿರಿಕ್ತ ಆತ್ಮನನ್ನು ಒಪ್ಪೋದಿಲ್ಲ ಚಾರ್ವಾಕರು, ಅದನ್ನು ಒಪ್ಪಿಸ್ತಾ ಇದ್ದಾರೆ. ಮರಣ ಬಂದೆ ಒಪ್ತಾರೆ, ಎಲ್ಲರೂ ಒಪ್ತಾರೆ. ಇಲ್ಲ ಹಾಗೆ ಅದೇ ಶರೀರ ಹೋಯಿತು ಅಂತಾರೆ. ಶರೀರ ಹೋಯಿತು ಅಂದರೆ ಏನರ್ಥ? ಈಗ ಡಿಫ್ರೆನ್ಸ್ ಹೇಳಬೇಕು ನೀವು, ಸತ್ತಿದ್ದಕ್ಕೂ ಬದುಕಿದ್ದಕ್ಕೂ ಡಿಫ್ರೆನ್ಸ್ ಹೇಳಬೇಕು. ಅದೇ ಗಡಿಯಾರ ನಡೀತಾ ಇತ್ತಲ್ವಾ, ನಿಂತೋಯ್ತಲ್ವಾ ಅದು. ಹಾಗಾದರೆ ಗಡಿಯಾರ ನಡೀತಾ ಇರಬೇಕಾದ್ರೆ ಏನೇನು ಅದರಲ್ಲಿ ಸಾಮಗ್ರಿಗಳಿತ್ತೋ ಅದು ನಿಂತಾಗ ಏನೋ ಒಂದು ನಿಂತು ಹೋಗಿದೆ, ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಬೇಕು. ಹೌದು ತಾನೇ? ಸರಿ, ಬ್ಯಾಟ್ರಿ ಖಾಲಿ ಆಯಿತು ಏನೋ ಒಂದು ಹೇಳ್ರಿ ಅಲ್ವಾ. ಹಾಗಾದರೆ ಯಾವುದೋ ಒಂದು ಪಾರ್ಟು, ಯಾವುದೋ ಒಂದು ಪಾರ್ಟು ಇಲ್ಲ ಅಂತ ಆಯಿತು. ಹೌದು ತಾನೇ? ಹಾಂ, ಹಾಗಾದರೆ ನೀವೀಗ ಗಡಿಯಾರದಲ್ಲಿ ಏನು ಕಾಣಿಸ್ತಾ ಇದೆಯೋ ಅಷ್ಟು ಮಾತ್ರ ಇದೆ, ಸೆಲ್ಲಿಲ್ಲ, ವರ್ಕ್ ಆಗ್ತಾ ಇಲ್ಲ ಹೇಳ್ತೀರಾ? ಕಾಣದಿದ್ದರೂ ಕೂಡ ಗಡಿಯಾರ ವರ್ಕ್ ಆಗ್ತಾ ಇದೆ ಅದರಿಂದ ಸೆಲ್ಲಿದೆ ಅಂತ ಹೇಳ್ತೀರಾ. ಗಡಿಯಾರ ಕಂಡರೂ ಕೂಡ ಸೆಲ್ ಕಾಣಲಿಲ್ಲ, ಸೆಲ್ಲಿದೆ ಅಂತ ಹೇಳ್ತೀರಾ. ಆಮೇಲೆ ಗಡಿಯಾರ ನಡೀತಾ ಇಲ್ಲ, ಆವಾಗ ನೀವೇನು ಹೇಳ್ತೀರಾ? ಗಡಿಯಾರ ಕಂಡರೂ ಕೂಡ ಸೆಲ್ಲಿಲ್ಲ ಅಂತ ಹೇಳ್ತೀರಾ. ಹೆಂಗೆ ಹೇಳ್ತೀರಾ? ಕೀ ಕೊಡ್ತಿದ್ರು, ಹಾಂ, ನಿಂತೋಗ್ತಿತ್ತು. ಇಲ್ಲ, ಕೀ ಕೊಟ್ಟರೆ ಪುನಃ ನಡೀತಿತ್ತು. ಅವಾಗ ಕೀ ಕೊಟ್ಟಿದ್ದು ನಿಂತೋಗಿದೆ. ಹಾಂ ಆಯಿತು. ಅವಾಗೇನರ್ಥ? ಒಂದು ಪಾರ್ಟು ಹಾಳಾಗಿದೆ ಅಂತ ಅರ್ಥ. ಹಾಗಾದ್ರೆ ನಿಮಗೆ ಮೇಲ್ ನೋಡಲಿಕ್ಕೆ ಕಾಣಲಿಕ್ಕೆ ಎಲ್ಲ ಹಾಗೆ ಇದೆ, ನಡಿಬೇಕು ನಡಿಬೇಕು. ಯಾಕೆ ನಡೆಯಲ್ಲ? ಇರೋದೆಲ್ಲ ಹಾಗೆ ಇದೆಯಲ್ಲ, ನಡೀಲಿ. ಅದನ್ನೇ ಪ್ರಶ್ನೆ ಮಾಡೋದು ನಾವು. ನಿಮ್ಮ ಏನಿತ್ತೋ ಅದು ಮಾತ್ರನೇ, ಅದು ಕಾಣದೇ ಇರೋದು ಏನೂ ಇಲ್ಲ ಅಂತಾದರೆ ಹಾಗಾದರೆ ಮೊದಲು ಏನಿತ್ತೋ ಎಲ್ಲ ಕಾಣ್ತಾ ಇದೆ, ಈಗೇಗೆ ನಡೀಲಿ? ಯಾಕೆ ನಡೆಯಲ್ಲ? ಅದು ಅವ್ರು ಹೇಳಲಿಕ್ಕೆ ಬರಲ್ಲ, ನಾವು ಹೇಳ್ಬೋದು, ಅವ್ರು ಹೇಳಲಿಕ್ಕೆ ಬರಲ್ಲ. ನಾವು ಅವರಿಗೆ ಅದೇ ಪ್ರಶ್ನೆ ಮಾಡೋದು, ಅದನ್ನೇ ಶರೀರದಲ್ಲಿ ಅವ್ರು ಪ್ರಶ್ನೆ ಮಾಡ್ತಾರೆ. ಹಾಂ ಸರಿ, ಏನೋ ಒಂದು ಪಾರ್ಟ್ ಕೆಲಸ ಮಾಡಲಿಲ್ಲ ಅಂತ ಅರ್ಥ ಆಯ್ತಲ್ಲ, ಸರಿ ಅದನ್ನೇ ಸೋಲ್ ಅಂತ ಇಟ್ಕೊಳ್ರಿ ಅಷ್ಟೇ. ಅಂತೂ ನಿಮಗೆ ಕಾಣದೇ ಇದ್ದದ್ದು ಒಂದಿದೆ ಅಂತ ಆಯ್ತಲ್ಲ, ಹಾಂ ಅದೇ ಸೋಲ್. ಶರೀರದಲ್ಲಿ ಜೀವ ವಿಯೋಗ ಆಯಿತು. ಶರೀರದಲ್ಲಿ ಇದ್ದಂತಹ ಜೀವ
ಹೊರಗೆ ಬಂದ ಅಂತ ಹೇಳಿದ್ರೆ ಮರಣ ಅಂತ ಹೇಳ್ಬೋದು. ಇಲ್ಲ ಅಂತಾದರೆ ಶರೀರದಲ್ಲಿ ಶರೀರಕ್ಕಿಂತ ಬೇರೆಯಾದ ಆತ್ಮನನ್ನು ಒಪ್ಪಲಿಲ್ಲ ಅಂತಾದರೆ ಮರಣವನ್ನೇ ಒಪ್ಪಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನೋಡಿ, ಅವ್ಯಂಗ ಕುಣಪೇ ಮರಣಂ ನಾವ ಕಿಂತವ ಅಂತ, ಯಾವ ಅವಯವೂ ವಿಕಲ ಆಗಲಿಲ್ಲ. ಅವ್ಯಂಗ ಕುಣಪೆ ಅಂದರೆ ಅಲ್ಲ, ವ್ಯಂಗ ಅಂತಂದರೆ ವಿ ಅಂಗ, ವಿಕಲಾಂಗ, ಅಂಗ ಊನಾಯಿತು ಆಯಿತಾ, ಎಲ್ಲಿ ಯಾವ ಅಂಗವೂ ಊನಾಗಲಿಲ್ಲ, ಅದು ಅವ್ಯಂಗ ಆಯಿತಾ. ನೀವು ಹೇಳ್ಬೋದು ಕೈ ಹೋಯಿತು ಅದರಿಂದಾಗಿ ಪ್ರಾಣ ಹೋಯಿತು ಅಂತ, ಕೈ ಹೋಗಿಲ್ಲ, ಕಾಲು ಹೋಗಿಲ್ಲ, ಕಣ್ಣು ಹೋಗಿಲ್ಲ, ಮೂಗು ಹೋಗಿಲ್ಲ, ಬಾಯಿ ಹೋಗಿಲ್ಲ, ಯಾವುದೂ ಹೋಗಿಲ್ಲ ಆಯಿತಾ. ಅವನು ಆ ಶರೀರ ಎಂಬತಕ್ಕಂಥದ್ದು ಅದಿ ಜೀವ ಇಲ್ಲ, ಸತ್ತೋದ ಅಂತ ಹೇಳ್ತೀರ, ಏನು ಹಂಗಂದರೆ ಕುಣಪ. ಹಾಂ, ಕುಣಪ ಅಂದರೆ ಹೆಣ, ಡೆತ್ ಬಾಡಿ, ಡೆಡ್ ಬಾಡಿ, ಶವ. ಯಾವ ಅವಯವವು ಊನ ಆಗದೇ ಇರತಕ್ಕಂತಹ ಹೆಣ, ಆ ಶವದಲ್ಲಿ ನೀನು ಮರಣ ಅಂತ ಹೇಳ್ತೀಯ. ಅದಕ್ಕೆ ಆ ದೇಹವನ್ನು ನೋಡಿ ಇಲ್ಲಿ ಜೀವ ಇಲ್ಲ ಅಂತ ಹೇಳ್ತೀಯ. ಯಾಕಿಲ್ಲ, ಜೀವ ಸತ್ತ ಅಂತ ಯಾಕೆ ಹೇಳ್ತೀಯ? ಮೊದಲು ಏನೇನಿತ್ತು ಅದೆಲ್ಲವೂ ಇದೆ. ಹಾಂ, ಯಾಕೆ ಯಾಕಿಲ್ಲ ಯಾಕಿಲ್ಲ ಉಸಿರಾಟನೂ ಇದೆ ಹೇಳ್ತಾರೆ ಮುಂದೆ. ಉಸಿರಾಟ ಅಂದ್ರೆ ಏನು? ಶರೀರದಲ್ಲಿ ಗಾಳಿ ಹೋಗಿ ಬರೋದು ಅಲ್ವಾ. ಈ ಮೃತವಾದ ಶರೀರದಲ್ಲೂ ಕೂಡ ಗಾಳಿ ಹೋಗಿ ಬರ್ತಾ ಇದೆ. ಗಾಳಿ ಹೋಗಿದ್ದಕ್ಕೇನೆ ಶರೀರ ದಪ್ಪ ಆಗೋದು. ಯಾಕಿಲ್ಲ ಯಾಕೆ ಯಾಕೆ ಏನಾರು ರೀಸನ್ ಹೇಳಬೇಕು. ಹಾಗಾದರೆ ದೇಹಾತಿರಿಕ್ತ ಚೇತನ ಇದ್ದ, ಆ ಚೇತನ ಹೋದ, ಆದ್ದರಿಂದ ಶರೀರದಲ್ಲಿ ಉಸಿರಾಟ ನಡೀತಾ ಇಲ್ಲ, ಹಾರ್ಟ್ ಬೀಟ್ ಆಗ್ತಾ ಇಲ್ಲ, ಯಾವುದು ಆಗದೇ ಇರಲಿಕ್ಕೆ ಏನು ಕಾರಣ? ಶರೀರದಲ್ಲಿ ಇದ್ದಂತಹ ಚೇತನ ಹೊರಗೆ ಹೋದ ಅಂತಲೇ ಹೇಳಬೇಕು. ಅದು ಬಿಟ್ಟು ಬೇರೆ ಯಾವ ರೀತಿಯಿಂದ ನಿಮ್ಗೆ ಏನೇನು ಕ್ವಶನ್ ಬರುತ್ತೋ, ಪ್ರಶ್ನೆಗಳು ಬರುತ್ತೋ, ಎಲ್ಲವನ್ನು ಅವರೇ ಪ್ರಶ್ನೆ ಮಾಡ್ಕೊಳ್ತಾರೆ, ಏನೇನು ಹೇಳ್ಬೋದು ಅಂತ, ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಾರೆ. ಅದು ಹೇಳ್ತಾರೆ, ಪೂರ್ವದೃಷ್ಟ ಅಂಗ ನೇತ್ರಾದೇಹೇ ಪಶ್ಚಾದಪಿ ದರ್ಶನಾತ್. ಮೊದಲು ಇರತಕ್ಕಂತಹ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಎಲ್ಲ ಅವಯವಗಳು ಕೂಡ ಮೃತವಾದ ಶರೀರದಲ್ಲಿದೆ. ಹಾಗರೆ ಇದನ್ನು ಬದುಕಿದ್ದ ಅಂತೀರ, ಇದನ್ನು ಮೃತ ಅಂತೀರ, ಏಕೆ, ಏನು ಕಾರಣ? ಇದು ಮೃತ ಅನ್ನಲಿಕ್ಕೆ ಇಲ್ಲಿ ಏನಾದರೂ ವಿಶೇಷ ಕಾಣಬೇಕು. ನಿನ್ನ ಪ್ರಕಾರ ಏನು ವಿಶೇಷ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಿಲ್ಲ? ದೇಹ ಅದೇ ಆತ್ಮ, ದೇಹಾತಿರಿಕ್ತ ಜೀವನನ್ನು ಒಪ್ಪಲೇ ಇಲ್ಲ. ಆದ್ದರಿಂದ ದೇಹದಲ್ಲಿ ಏನೇನು ಬದುಕಿದ್ದಾಗಿತ್ತೋ ಅದೆಲ್ಲವೂ ಕೂಡ ಆ ಶರೀರದಲ್ಲಿ ಜೀವ ಹೋದ ಮೇಲೂ ಇರೋದರಿಂದ ಅವನನ್ನು ಸತ್ತ ಅಂತ ಯಾಕಂತೀಯ? ಹಾಗರೆ ದೇಹ ಅತಿರಿಕ್ತವಾದ ಆತ್ಮನನ್ನು ಒಪ್ಪದೇ ಇರತಕ್ಕಂತಹ ನಿನ್ನ ಮತದ ಪ್ರಕಾರ ಸಾವು ಅಂದರೆ ಏನು, ಮೃತದೇಹ ಅಂದರೆ ಏನು ಅಂತ ನಾವು ಕೇಳ್ತೇವೆ. ಇಲ್ಲವೇ ಇಲ್ಲ, ಅದನ್ನು ನಾವು ಹೇಳ್ತೇವೆ. ಆತ್ಮ ಎಲ್ಲ ದೇಹಾತಿರಿಕ್ತ ಆತ್ಮ ಇದ್ದಾನಾ? ಒಪ್ಪಲ್ಲ ಅವರು. ನೀವು ಹೊಸ ಚಾರ್ವಾಕರ, ಈಗ ಆ ಚಾರ್ವಾಕರ, ನೀವು ಇನ್ನು ಬೇರೆ ಚಾರ್ವಾಕರ. ಆ ಚಾರ್ವಾಕರು ದೇಹಾತಿರಿಕ್ತ ಆತ್ಮನನ್ನು ಒಪ್ಪಲ್ಲ, ದೇಹವೇ ಆತ್ಮ ಅಂತ ಹೇಳ್ತಾರೆ. ಅದಕ್ಕೆ ನಾ ಹೇಳಿದ್ನಲ್ಲ, ಭಸ್ಮೀಭೂತಸ್ಯ ದೇಹಸ್ಯ, ಭಸ್ಮೀಭೂತ ದೇಹವೇ ಆತ್ಮ, ಬೇರೆ ಭೂಯಾಗಕ್ಕಿಂತ ಮೊದಲಿತ್ತಲ್ಲ ಆ ದೇಹವೇ ಆತ್ಮ, ಅದು ಬಿಟ್ಟು ಬೇರೆ ಆತ್ಮ ಇಲ್ಲವೇ ಇಲ್ಲ. ಅವರು ಹೇಳೋದು ಅದನ್ನು, ದೇಹ ಬೂದಿ ಆಯಿತು ಅಂತಂದರೆ ಆತ್ಮನೇ ಬೂದಿಯಾಗಿ ಹೋದ ಅಂದರೆ ದೇಹಾತಿರಿಕ್ತ ಆತ್ಮ ಇಲ್ಲ ಅನ್ನೋದೇ ಅವ್ರು ಹೇಳೋದು. ಅದಕ್ಕೆ ನಾವು ಪ್ರಶ್ನೆ ಮಾಡೋದು. ಈಗ
ಇಲ್ಲಿ ಉಸಿರಾಟಿಲ್ಲ. ನೀವು ಆತ್ಮನನ್ನು ಇಟ್ಕೊಂಡು ಹೇಳ್ತೀರಾ, ಆತ್ಮನನ್ನು ಒಪ್ಪದೆ ಹೇಳ್ರಿ. ಯಾಕಿದೆ ಯಾಕಿಲ್ಲ? ತನಗೆ ಮತ್ತೆ ಆಗಲಿ, ತನಗೆ ತಾನೇ ಆಗಲಿ. ಅದೇ ಯಾರು ಕನೆಕ್ಷನ್ ಯಾರು ತಪ್ಪಿಸಿದ್ರು? ರಿಪೇರಿ ಮಾಡ್ರಿ, ರಿಪೇರಿ ಮಾಡ್ರಿ ಅಂತ. ಹಾಂ ಮಾಡ್ರಿ, ಏನು ಮರಿ ರಿಪೇರಿ ಮಾಡ್ತೀರೋ ಮಾಡ್ರಿ. ನಿಮ್ಮದು ಪಂಪ್ ಕೆಟ್ಟೋದ್ರೆ ರಿಪೇರಿ ಮಾಡ್ತೀರೋ ಇಲ್ಲೋ? ಹಾಗೆ ಇಲ್ಲೂ ಕೂಡ ಹಾರ್ಟ್ ಪಂಪ್ ಕೆಟ್ಟೋಗಿದೆ ತಾನೇ, ರಿಪೇರಿ ಮಾಡ್ರಿ. ಆಗತ್ತಾ? 15 ದಿವಸ ಆಯಿತು, ಆಮೇಲೆ ಕರೆಸಿ ರಿಪೇರಿ ಮಾಡ್ತೀರ? ಇಲ್ಲೋ 15 ದಿವಸ ಆಗಲಿ, ಆಮೇಲೆ ಕರೆಸಿ ರಿಪೇರಿ ಮಾಡಿಸಿ. ಹೌದಾ ಇಲ್ಲೋ? 15 ದಿವಸ ನಮ್ಮ ಪಂಪ್ ಕೆಟ್ಟೋಗಿದೆ ಅಂಥೇಳಿ ಆಮೇಲೆ ರಿಪೇರಿ ಮಾಡಿಸ್ತೀರಾ ಇಲ್ವೋ? ಹಾಂ ಹಾಗೆ ಇಲ್ಲೂ ಮಾಡಿಸ್ರಿ. ಅಪಿಚ ಅಲ್ಲದೇನೆ ಅವ್ಯಂಗ ಕುಣಪೆ. ವ್ಯಂಗ ಅಂದರೆ ವಿಕಲಾಂಗ, ಅವ್ಯಂಗ ಅಂದರೆ ಅಂಗವೈಕಲ್ಯ ಇಲ್ಲದೇ ಇರತಕ್ಕಂತಹ ಅಂತ ಅರ್ಥ. ಯಾವ ಅವಯವಗಳು ಊನವಾಗದೇ ಇರತಕ್ಕಂತಹ ಕುಣಪ ಅಂದರೆ ಶವ, ಶವದಲ್ಲಿ. ಪಶ್ಚಾದಪಿ ಮರಣೋತ್ತರದಲ್ಲಿಯೂ ಕೂಡ. ಪೂರ್ವ ದೃಷ್ಟಾಂಗ ನೇತ್ರಾದೇಹೆ ಮೊದಲು ಕಂಡಿರು, ಮರಣಕ್ಕಿಂತ ಮೊದಲು ಕಂಡಿರುವಂತಹ ಅವಯವಗಳು, ಕಣ್ಣು ಮೊದಲಾಗಿರ್ತಕ್ಕಂತಹ ಇಂದ್ರಿಯಗಳು, ದರ್ಶನಾತ್ ಕಾಣುತ್ತಿರುವುದರಿಂದ, ತವ ನಿನ್ನ ಮತದಲ್ಲಿ, ಮರಣಂ ನಾಮ ಕಿಂ, ಮರಣ ಅಂದರೆ ಏನು? ಅಪಿಚ ಅಲ್ಲದೇನೆ ಅವ್ಯಂಗ ಕುಣಪೆ, ಯಾವ ಅಂಗವೈಕಲ್ಯವೂ ಇಲ್ಲದೇ ಇರುವಂತಹ ಶವದಲ್ಲಿ. ಪಶ್ಚಾದಪಿ ಮರಣ ಹೊಂದಿದ ಮೇಲೂ. ಪೂರ್ವದೃಷ್ಟಾಂಗ ನೇತ್ರಾದೇಹೆ ಮರಣಕ್ಕಿಂತ ಮೊದಲು ಕಂಡಂತಹ ಅವಯವಗಳು, ಕಣ್ಣು ಮೊದಲಾಗಿರ್ತಕ್ಕಂತಹ ಇಂದ್ರಿಯ ಗೋಲಕಗಳು. ಪಶ್ಚಾದಪಿ ಅನಂತರದ ಮರಣೋತ್ತರದಲ್ಲಿಯೂ ಕೂಡ. ದರ್ಶನಾತ್ ಕಾಣುತ್ತಿರುವುದರಿಂದ, ತವ ನಿನ್ನ ಮತದಲ್ಲಿ, ಮರಣಂ ನಾಮ ಕಿಂ, ಮರಣ ಅಂದರೆ ಏನು? ಶರೀರೇ ಜೀವ ವಿಯೋಗ ಲಕ್ಷಣ ಮರಣ ಅನ್ಯಥಾನುಪಪತ್ಯಾಪಿ ಶರೀರಾತಿರಿಕ್ತ ಜೀವ ಕಲ್ಪನೀಯ ಇತ್ಯಾಹ. ಈ ಶರೀರದಲ್ಲಿ ಜೀವನ ವಿಯೋಗ ಎಂಬತಕ್ಕಂಥದ್ದೇ ಮರಣ. ಜೀವ ವಿಯೋಗ ಎಂಬತಕ್ಕಂತಹ ಮರಣ ಕೂಡಬೇಕು ಅಂತಾದರೆ ಆಗ ದೇಹಕ್ಕಿಂತ ಅತಿರಿಕ್ತನಾಗಿರುವಂತಹ ಆತ್ಮನನ್ನು ಒಪ್ಪಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ಯಂಗ ಇತ್ಯನೇನ ಅವಯವಛೇದಾದಿ ವಿಶೇಷ ಅಭಾವಂ ದ್ಯೋತಯತಿ ಅಂತ. ಅವ್ಯಂಗ ಶಬ್ದದ ಅರ್ಥ ಏನು? ಶರೀರದ ಅವಯವಗಳು ಅದು ಯಾವುದು ಛೇದ ಆಗಿಲ್ಲ, ತುಂಡಾಗಿಲ್ಲ ಅಂತ ಅರ್ಥ. ಮೊದಲು ಹೇಗಿತ್ತೋ ಹಾಗೇ ಇದೆ. ಕೆಲವರು ಏನು ಆಕಸ್ಮಿಕವಾಗಿ ಸಾಯ್ತಾರೆ. ಹಾಂ ಮೊದಲು ಹೇಗಿದ್ದರೋ ಹಾಗೇ ಇರುತ್ತೆ, ಏನೂ ಮುಖದಲ್ಲಿ ಶರೀರದಲ್ಲಿ ವಿಕಾರ ಎಂಬತಕ್ಕಂಥದ್ದು ಕಾಣೋದಿಲ್ಲ. ಅಂತಹ ಶರೀರದಲ್ಲಿ ಈಗ ಮೃತ ಶರೀರ ಅಂತ ಯಾಕೆ ಕರಿತೀಯ? ಮೊದಲದಕ್ಕೂ ಆನಂತರದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಅರ್ಥ. ಅವ್ಯಂಗ ಇತ್ಯನೇನ ಅವಯವಛೇದಾದಿ ವಿಶೇಷ ಅಭಾವಂ ದ್ಯೋತಯತಿ. ಆ ಶರೀರದಲ್ಲಿ ಯಾವ ವಿಧವಾಗಿರತಕ್ಕಂತಹ ಅವಯವಗಳ ತುಂಡಾಗಿರುವಿಕೆ ಅದು ಇಲ್ಲ ಅಂತ. ದ್ಯೋತಿತಮರ್ಥಂ ವಿಷಯತಿ ವಿಷದಯತಿ. ಏನು ಹಂಗಂದರೆ ಅದನ್ನು ಹೇಳ್ತಾರೆ, ಪೂರ್ವದೃಷ್ಟ ಅಂಗನೇತ್ರಾದೇಹೇ ದರ್ಶನಾತ್. ಮರಣಕ್ಕಿಂತ ಮೊದಲು ಆ ಶರೀರದಲ್ಲಿ ಇದ್ದಂತಹ ಅವಯವಗಳು, ಕಣ್ಣು ಮೊದಲಾಗಿರತಕ್ಕಂಥ ಇಂದ್ರಿಯ ಗೋಲಕಗಳು ಎಲ್ಲವೂ ಹಾಗೆ ಇದೆ ಅಂತ. ಸ್ಪರ್ಶಾನುಮೇಯ ನಿರೂಪ ಶ್ವಾಸೇನಾಶ್ವಾಸವಾನ್ ಭವಾನ್ ಮಕ್ಷಿಕಾ ಮತ್ಕುಣಾದೌ ಯಸ್ಯ ದೃಶ್ಯ ಸ್ಥಿತಿಶ್ಚನ. ಲವ್ ಉಸಿರಾಟ ಇಲ್ಲ ಆದ್ದರಿಂದಾಗಿ ಮರಣ ಅಂತ ಹೇಳ್ತೇವೆ ಅಂತ ಹೇಳಬೇಕು. ಉಸಿರಾಟ ಅಂದರೆ ಶರೀರದಲ್ಲಿ ನಾಡಿ ಬಡಿತ ಇತ್ಯಾದಿಗಳು ಸ್ಪರ್ಶದಿಂದ ಗೊತ್ತಾಗುತ್ತೆ. ಅದರಿಂದ ಸ್ಪರ್ಶದಿಂದ ತಿಳಿಯಲ್ಪತಕ್ಕಂಥದ್ದು ಜೀವ ಬದುಕಿದ್ದಾನೆ ಅಂತ. ಯಾವಾಗ ಶರೀರದಲ್ಲಿ
ಉಸಿರಾಟ ಎಂಬತಕ್ಕಂಥದ್ದಿಲ್ಲವೋ ಅದು ಹೇಗೆ ಗೊತ್ತಾಗುತ್ತೆ? ಶರೀರದ ಸ್ಪರ್ಶ ಮಾಡಿದಾಗ ಶರೀರದಲ್ಲಿ ಯಾವ ಚಲನೆಯೂ ಕಾಣೋದಿಲ್ಲ, ನಾಡಿ ಬಡಿತಾದೆಗಳು ಕಾಣೋದಿಲ್ಲ, ಆದ್ದರಿಂದ ಮರಣ ಹೊಂದಿದ್ದಾನೆ ಅಂತ ಹೇಳ್ತೇವೆ ಅಂತ. ಇದಕ್ಕೇನು ಉತ್ತರ ಕೊಡ್ತಾರೆ? ಹೇಳ್ತಾರೆ, ಶರೀರದಲ್ಲಿ ಚಲನೆ ಇಲ್ಲ ಅಂದ ಮಾತ್ರಕ್ಕೆ ನೀವು ಮರಣ ಅಂತ ಹೇಳಲಿಕ್ಕೆ ಬರಲ್ಲ. ಯಾವ ಶರೀರದಲ್ಲಿ ಚಲನೆ ಕಾಣಬಹುದು? ಮನುಷ್ಯನ ಶರೀರದಲ್ಲಿ ಕಾಣಬಹುದು. ಆದ್ದರಿಂದ ಇಲ್ಲಿ ಚಲನೆ ಇದೆ, ಬದುಕಿದ್ದಾನೆ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಾರೆ ಮಕ್ಷಿಕ ಮತ್ಕುಣಾದೌಚ ಅಂತ. ಬೆಡ್ಸ್ ಬಗ್ ಅದು ಮತ್ಕುಣ, ಕುಣ ಅಂದರೆ. ಆಮೇಲೆ ಮಕ್ಷಿಕ, ಸೊಳ್ಳೆ, ನೊಣ ಇದೆ, ಇವುಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಉಸಿರಾಟದ ಸ್ಪಂದ ಅಂದರೆ ಚಲನೆ ಅದು ಕಾಣಲಿಕ್ಕೆ ಸಾಧ್ಯ ಇದೆ. ಮನುಷ್ಯರ ದೇಹದಲ್ಲಿ ನಾಡಿ ಬಡಿತ ಕಾಣುತ್ತೆ, ಅದರಿಂದ ವಾಯುವಿನ ಸಂಚಾರ ಇದೆ. ವಾಯುವಿನ ಸಂಚಾರ ಇದ್ದರೆ ಬದುಕಿದ್ದಾನೆ, ವಾಯುವಿನ ಸಂಚಾರ ಇಲ್ಲ ಅಂತಂದರೆ ಬದುಕಿಲ್ಲ ಅನ್ನೋದು ಮನುಷ್ಯನ ಶರೀರದಲ್ಲಿ ಸರಿ. ಯಾವುದು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಶರೀರ ಇರುವಂತಹ ನೊಣ, ಸೊಳ್ಳೆ ಮೊದಲಾಗಿರ್ತಕ್ಕಂತಹ ಪ್ರಾಣಿಗಳಿದ್ದಾವೋ ಆ ಪ್ರಾಣಿಗಳಲ್ಲಿ ಮರಣ ಅಂದರೆ ಏನು? ಏನು ಹೇಳಬೇಕು? ವಾಯು ಸಂಚಾರ ಇದ್ದರೆ ಬದುಕಿದೆ ಅಂತ, ವಾಯು ಸಂಚಾರ ಇಲ್ಲ ಅಂತಂದರೆ ಸತ್ತೋಯ್ತು ಅಂತ ಹೇಳಬೇಕು. ಆದರೆ ಆ ಶರೀರದಲ್ಲಿ ಬದುಕಿದ್ದಾಗ ವಾಯು ಸಂಚಾರ ತಿಳಿಯಲ್ಲ, ಹೋದ ಮೇಲೂ ವಾಯು ಸಂಚಾರ ಎಂಬತಕ್ಕಂಥದ್ದು ತಿಳಿತಾ ಇಲ್ಲ, ಮೊದಲು ತಿಳಿಲಿಲ್ಲ ಆಮೇಲೂ ತಿಳಿಲಿಲ್ಲ. ಆದ್ದರಿಂದಾಗಿ ಅಂತಹ ಶರೀರದಲ್ಲಿ ಅದು ಒಂದು ನೊಣ ಸತ್ತು ಬಿದ್ದಿದೆ. ಕಾಣಿಸುತ್ತೆ, ಹೇಗೆ ಕಾಣಿಸ್ಬೇಕು? ಮೂವ್ ಮಾಡಲಿಲ್ಲ, ಅದು ಹಾಗೇ ಬಿದ್ದಿದೆ, ಹಾಗೇ ಬಿದ್ದಿದೆ ಅಂತ ಶರೀರದಲ್ಲಿ. ಹಾಂ, ಏನು ಹೊಡ್ಕೋತಾ ಇಲ್ಲ, ಏನು ಹೊಡ್ಕೋತಾ ಇಲ್ಲ. ಹಾಂ ಹಾಂ ಹಾಂ, ರೆಕ್ಕೆಗಿದೆ, ಎಲ್ಲವೂ ಇದೆ. ಹಾಂ, ಹಾರಲಿಲ್ಲ, ಆದರೆ ಅದಕ್ಕೇನೋ ನಿದ್ದೆ ಬಂದಿತ್ತು ಅಂತ ಇಟ್ಕೊಳ್ಳಿ, ಅವಾಗ ಒಂದು ಕಡೆ ಕೂತಿರುತ್ತೆ. ಈ ಸೊಳ್ಳೆ ಕೆಲವು ಕಡೆ ಕೂತಿರುತ್ತಾ ಇಲ್ವೋ? ಸುಮ್ಮನೆ ಕೂತಿರುತ್ತಾ ಇಲ್ವೋ? ಆಮೇಲೆ ಹಾಗೆ ಕೂತಿದೆ, ಅವಾಗೇನು ಹೇಳ್ತೀರಾ? ನೊಣ ಎಷ್ಟೊತ್ತು ಕೂತಿರುತ್ತೆ? ಅದರಲ್ಲಿ ಏನಾದರೂ ಚಲನೆ ಇರುತ್ತಾ? ಚಲನೆ ಇರಲ್ಲ. ಹಾಗಾದರೆ ಚಲನೆ ಇರುವಂತಹ ನೊಣ, ಚಲನೆ ಇಲ್ಲದೇ ಇರುವಂಥ ನೊಣ ಎರಡು ಕಾಣಬೇಕು ನಿಮಗೆ. ಹಾಂ, ಆ ರೀತಿಯಲ್ಲಿರ್ತಕ್ಕಂಥದ್ದಕ್ಕೂ ಮೃತವಾದಂತಹ ನೊಣಕ್ಕೂ ವ್ಯತ್ಯಾಸ ಇಲ್ಲ ಅಂತ ಆಗಬೇಕಾದಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಗಾಳಿ ಸಂಚಾರ ಇದೆ ಅಂತ ಹೇಳಬೇಕಲ್ಲ. ಗಾಳಿ ಸಂಚಾರ ಇದೆ ಅನ್ನೋದಾದರೂ ಹೇಗೆ? ಗಾಳಿ ಸಂಚಾರ ಕಣ್ಣಿಗೆ ಕಾಣಿಸುತ್ತಾ? ಫ್ಯಾನ್ ತಿರುಗ್ತಾ ಇದ್ದರೂ ಕೆಲವು ಸರ್ತಿ ಮೇಲೆ ನೋಡ್ತೀವಿ, ಯಾಕೆ? ಗಾಳಿ ಬರಲಿಲ್ಲ ಅಂದರೆ ತಿರುಗ್ತಾ ಇದೆಯೋ ಇಲ್ವೋ ಅಂತ, ಹೌದಲ್ವೋ? ಹಾಗಾದರೆ ಗಾಳಿಯ ಸಂಚಾರ ಕಣ್ಣಿಗೆ ಕಾಣಲ್ಲ. ಗಾಳಿ ಇದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಅನುಮಾನ, ಸ್ಪರ್ಶದಿಂದ ಅನುಮಾನ ಮಾಡಬೇಕು. ಆದರೆ ಅವರ ಮತ ಪ್ರಕಾರ ಅನುಮಾನ ಪ್ರಮಾಣವೇ ಅಲ್ಲ, ಪ್ರತ್ಯಕ್ಷ ಒಂದೇ ಪ್ರಮಾಣ. ಪ್ರತ್ಯಕ್ಷಕ್ಕಿಂತ ಭಿನ್ನವಾದ ಅನುಮಾನ ಆಗಮಗಳು ಪ್ರಮಾಣ ಅಲ್ಲವೇ ಅಲ್ಲ. ಹಾಗಿರಬೇಕಾದರೆ ಗಾಳಿ ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಗಾಳಿ ಈ ಶರೀರದಲ್ಲಿದೆ ಅಂತ ಹೇಗೆ ತಿಳ್ಕೊಳ್ತೀಯ? ಅವನೇನು ಹೇಳಬೇಕು? ಮೃತ ಶರೀರದಲ್ಲಿ ಗಾಳಿ ಇಲ್ಲ, ಜೀವ ಶರೀರದಲ್ಲಿ ಗಾಳಿ ಇದೆ ಅಂತ ಆ ಎರಡು ಶರೀರಗಳಿಗೆ ವೈಲಕ್ಷಣವನ್ನು ಹೇಳಬೇಕು. ಆದರೆ ಮೃತ ಶರೀರದಲ್ಲಿ ಗಾಳಿ ಇಲ್ಲ ಅಂತ ತಿಳಿಲಿಕ್ಕೆ ಹೇಗೆ ಸಾಧ್ಯ? ಜೀವ ಶರೀರದಲ್ಲಿ ಗಾಳಿ ಕಾಣಿಸುತ್ತಾ? ಗಾಳಿ ಯಾವತ್ತೂ ಕಣ್ಣಿಗೆ ಕಾಣೋದೇ ಇಲ್ಲ. ಹಾಗಾದರೆ ಗಾಳಿ ಇದೆ ಅಂತ ಹೇಗೆ ಗೊತ್ತಾಗಬೇಕು? ಕಣ್ಣು ಮುಚ್ಕೊಂಡಿದ್ದೀರಾ, ಫ್ಯಾನ್ ತಿರುಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಸ್ಪರ್ಶ. ಹಾಗಾದರೆ ನಮಗೆ ಗಾಳಿ ಬಡಿತ ಕಾಣಿಸ್ತಾ ಇದೆ, ಆದ್ದರಿಂದ ನಾವೇನು ಹೇಳಬೇಕು? ಗಾಳಿ ಇದೆ ಅಂತ ಹೇಳಬೇಕು. ಹಾಗಾದರೆ ಸ್ಪರ್ಶದಿಂದ ಗಾಳಿ ಎಂಬತಕ್ಕಂಥದ್ದನ್ನು ಅನುಮಾನ ಮಾಡಬೇಕು. ಹಾಗೆ ಕುರುಡನಿಗೆ ಬೆಂಕಿ ಅನುಭವ ಬರುತ್ತೋ ಇಲ್ಲೋ? ಹೆಂಗೆ ಬರುತ್ತೆ? ಹಾಂ, ನೋಡಿ ಬರುತ್ತಾ? ಮತ್ತು ಸ್ಪರ್ಶದಿಂದ ಹೇಗೆ ಬರುತ್ತೆ? ಇದನ್ನು ಬೆಂಕಿ ಅಂತ ಅನ್ಕೋತಾನ? ಮತ್ತು ಸುಡ್ತು,
ಸುಟ್ಟಿದೆ. ಆ ಉಷ್ಣಸ್ಪರ್ಶ ಇರೋದ್ರಿಂದ ಅವನೇನು ತಿಳ್ಕೊಳ್ತಾನೆ, ಅನುಮಾನ ಮಾಡ್ತಾನೆ, ಆ ಉಷ್ಣಸ್ಪರ್ಶ ಇರೋದು ಬೆಂಕಿಯಲ್ಲಿಯೇ, ಬೇರೆ ಯಾವುದರಲ್ಲೂ ಉಷ್ಣಸ್ಪರ್ಶ ಇಲ್ಲ, ಹಾಗಾದರೆ ಇಲ್ಲಿ ನನ್ನ ಕೈ ಸುಡ್ತು, ಅದರಿಂದ ಇದೇನಾಗಿರಬೇಕು, ಬೆಂಕಿ ಅಂತ ತಿಳ್ಕೊಳ್ತಾನೆ. ಇದನ್ನೇನಂತ ಕರೀತಾರೆ, ಇದು ಅನುಮಾನ. ಹಾಗಾದರೆ ಅನುಮಾನವನ್ನು ಚಾರ್ವಾಕ ಪ್ರಮಾಣ ಅಂತ ಒಪ್ಪಿದಾನ? ಒಪ್ಪಿಲ್ಲ. ಅಂದರೆ ಅನುಮಾನವನ್ನು ಪ್ರಮಾಣ ಅಂತ ಒಪ್ಪಿಲ್ಲ. ಹಾಗಾದ್ರೆ ನೀನು ಶರೀರದಲ್ಲಿ ವಾಯು ಇದೆ ಅದೇನೇ ಬದುಕಿದ್ದಾನೆ ಅನ್ನಲಿಕ್ಕೆ ಗುರುತು, ಶರೀರದಲ್ಲಿ ವಾಯು ಇಲ್ಲ ಅದೇ ಮೃತನಾಗಿದ್ದಾನೆ ಅಂತ ಹೇಳ್ತೇವೆ ಅಂತಂದರೆ ವಾಯು ಇದೆ ಅನ್ನೋದಾದರೂ ಗೊತ್ತಾಗೋದು ಹೇಗೆ? ಇದು ಒಂದು. ಎರಡನೇದು, ಯಾವುದು ಸೂಕ್ಷ್ಮವಾದಂಥ ಶರೀರ ಉಳ್ಳವುಗಳಾಗಿದ್ದಾವೋ ಅವುಗಳಲ್ಲಿ ವಾಯುವನ್ನು ಕೂಡ ಅನುಮಾನದಿಂದಲೂ ತಿಳ್ಕೊಳ್ಳಿಕ್ಕಾಗಲ್ಲ. ನಮ್ಮಲ್ಲಿ ನಾಡಿ ಬಡಿತ ಇದೆ ಅದರಿಂದಾಗಿ ನಾವು ತಿಳ್ಕೊಬೋದು, ಆದರೆ ಸಣ್ಣದಾಗಿರ್ತಕ್ಕಂಥ ಸೊಳ್ಳೆ ನೊಣ ತಿಗಣೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಬೆಡ್ಸ್ ಬಗ್, ಅವುಗಳಲ್ಲಿ ವಾಯು ಸಂಚಾರ ವಾಯು ಚಲನೆ ಇದೆ ಅನ್ನೋದನ್ನು ಕೂಡ ತಿಳಿಲಿಕ್ಕಾಗೋದಿಲ್ಲ. ಅಲ್ಲಿ ಮರಣ ಅಂದರೆ ಏನು ಹೇಳ್ತೀಯಾ ಅಂತ ಕೇಳ್ತೇವೆ. ಹೌದು ಹೌದು, ಅದನ್ನು ನಾವು ಕೇಳ್ತೇವೆ ಅವನಿಗೆ. ಹಾಂ ಹೌದು, ಅವನಿಗೆ ಇದೆಯಲ್ಲ ಏನು, ಅಲ್ಲ ಈಗ ಮುಟ್ಟಿದ, ಮುಟ್ಟಿದ್ರಿಂದ ಬಿಸಿ ಅಂತ ಗೊತ್ತಾಯಿತು, ಆದರೆ ಆ ಬಿಸಿ ಆದದ್ದು ಬೆಂಕಿ ಅಂತ ಗೊತ್ತಾಗಬೇಕು. ಬಿಸಿ ಅಂತ ಮುಟ್ಟಿದ್ರಿಂದ ಗೊತ್ತಾಯಿತು, ಬಿಸಿ ಆದದ್ದು ಯಾವುದು, ಬೆಂಕಿ ಅಂತ. ಆ ಬೆಂಕಿ ಅಂತ ಗೊತ್ತಾಗೋದು ಹೇಗೆ? ಅದು ಅನುಮಾನದಿಂದ. ಹಾಂ, ಸ್ಪರ್ಶ ಜ್ಞಾನ ಬಂತು, ಅದು ಪ್ರತ್ಯಕ್ಷ, ಸ್ಪರ್ಶನ ಪ್ರತ್ಯಕ್ಷ ಅದು. ಅದು ಬೆಂಕಿಯಿಂದ ಜ್ಞಾನ ತಿಳಿಬಂತಲ್ಲ, ಅದು ಹೇಗೆ? ಹಾಂ, ಉಷ್ಣ ಸ್ಪರ್ಶ ಉಳ್ಳದ್ದು ಬೆಂಕಿ ಅಂತ ಅನುಮಾನ ಮಾಡಬೇಕು, ಆಯ್ತಾ? ಅದು ಅನುಮಾನನೇ ಒಪ್ಪಲಿಲ್ಲ ಅಂತಾದರೆ ಆವಾಗ ಹೌದು ಅಲ್ಲಿ ಸ್ಪರ್ಶ ಜ್ಞಾನ ಬರುತ್ತೆ. ಹೌದು ಹೌದು, ಅದನ್ನು ನಮ್ಮ ಪಕ್ಷಕ್ಕೆ ಇಟ್ಕೊಳ್ಬೇಕು. ಇದು ಒಂದು ಆಕ್ಷೇಪ ಅಂತ. ಸ್ಪರ್ಶಾನುಮೇಯ ನಿರೂಪ ಶ್ವಾಸೇನ, ಶ್ವಾಸೆ ಸ್ಪರ್ಶದಿಂದ ಊಹಿಸಬೇಕಾಗಿರ್ತಕ್ಕಂತಹ ನೀರೂಪ, ರೂಪ ಇಲ್ಲದೇ ಇರತಕ್ಕಂತಹ ಶ್ವಾಸೆ, ಶ್ವಾಸದ ವಿಷಯದಲ್ಲಿ ಭವಾನ್ ನೀನು, ನ ಆಶ್ವಾಸವಾನ್ ವಿಶ್ವಾಸವುಳ್ಳವನಲ್ಲ. ಅಂದರೆ ಏನರ್ಥ? ಅನುಮಾನವು ನಿನ್ನ ಸಿದ್ಧಾಂತದ ಪ್ರಕಾರ ಪ್ರಮಾಣ ಅಲ್ಲ. ಮಕ್ಷಿಕ ಮತ್ಕುಣಾದವು, ಸೊಳ್ಳೆ ತಿಗಣೆ ಮೊದಲಾದಂತಹ ಸಣ್ಣ ಸಣ್ಣ ಜೀವಿಗಳಲ್ಲಿ ತೇ ನಿನಗೆ, ಯಸ್ಯ ಯಾವ ಶ್ವಾಸಕ್ಕೆ, ದೃಶ್ಯ ಕಣ್ಣಿಗೆ ಕಾಣುವಂತಹ ಸ್ಥಿತಿಶ್ಚ ಸ್ಥಿತಿಯೂ ಕೂಡ ನ ಇಲ್ಲ. ಸ್ಪರ್ಶಾನುಮೇಯ ನಿರೂಪ ಶ್ವಾಸೆ, ಸ್ಪರ್ಶದಿಂದ ಊಹಿಸಬೇಕಾಗಿರತಕ್ಕಂತಹ ರೂಪ ಇಲ್ಲ ಅಂದರೆ ರೂಪ ಇಲ್ಲ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಶ್ವಾಸ ವಿಷಯದಲ್ಲಿ ಭವಾನ್ ನೀನು, ನ ಆಶ್ವಾಸವಾನ್ ವಿಶ್ವಾಸವುಳ್ಳವನಲ್ಲ. ಅಂದರೆ ನಿನಗೆ ಅನುಮಾನವು ಪ್ರಮಾಣ ಅಲ್ಲ. ಆದ್ದರಿಂದ ಅನುಮಾನದಿಂದ ಈ ಶರೀರದಲ್ಲಿ ವಾಯು ಇದೆ ಅಂತ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಮಕ್ಷಿಕಾ ಮತ್ಕುಣಾದವು, ಸೊಳ್ಳೆ ತಿಗಣೆ ಮೊದಲಾಗಿರ್ತಕ್ಕಂತಹ ಸಣ್ಣ ಜೀವಿಗಳಲ್ಲಿ ತೇ ನಿನಗೆ, ಯಸ್ಯ ಯಾವ ಶ್ವಾಸಕ್ಕೆ, ದೃಶ್ಯ ಕಣ್ಣಿಗೆ ಕಾಣುವಂತಹ ಸ್ಥಿತಿಶ್ಚ ಸ್ಥಿತಿಯೂ ಕೂಡ ನ ಇಲ್ಲ. ಶ್ವಾಸಾಭಾವಯೇವ ಮರಣಂ ಇತ್ಯಾಶಂಕ್ಯ ಆಹ. ಶ್ವಾಸ ಅಭಾವ, ಈ ಶರೀರದಲ್ಲಿ ಉಸಿರಾಟ ಇಲ್ಲದೇ ಇರುವಿಕೆಯೇ ಮರಣ ಎಂಬುದಾಗಿ ಆಕ್ಷೇಪ ಮಾಡಿ ಉತ್ತರವನ್ನು ಕೊಡ್ತಾರೆ. ಸ್ಪರ್ಶಾನುಮೇಯ ಅಂತ, ಸ್ಪರ್ಶಾನುಮೇಯ ಇತ್ಯನೇನ ಅನುಮಾನ ಪ್ರಾಮಾಣ್ಯ ಅನಂಗೀಕಾರಾತ್ ತನ್ಮತೆ ದೌರ್ಘಟ್ಯಂ ದ್ಯೋತಯತಿ. ಇಲ್ಲಿ ಸ್ಪರ್ಶಾನುಮೇಯ ಅಂತ ರಾಜರ ವಾಕ್ಯ ಏನಿದೆಯಲ್ಲ, ಇದರಿಂದ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿನ್ನ ಮತದಲ್ಲಿ ಅನುಮಾನ ಎಂಬತಕ್ಕಂಥದ್ದು ಪ್ರಮಾಣ ಅಲ್ಲ. ಅಂದ ಪ್ರಾಮಾಣ್ಯವನ್ನು ಒಪ್ಪದೇ ಇರುವುದರಿಂದ ಶರೀರದಲ್ಲಿ ಶ್ವಾಸೋಚ್ಛ್ವಾಸ ಇಲ್ಲದೇ ಇರುವಿಕೆ ಮರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಶರೀರದಲ್ಲಿ ಶ್ವಾಸೋಚ್ಛ್ವಾಸ ಇಲ್ಲ ಅನ್ನೋದನ್ನು ಹೇಗೆ ತಿಳ್ಕೊಳ್ಬೇಕು?
ಅನುಮಾನದ ತಿಳ್ಕೊಳ್ಬೇಕು. ನಿಮ್ಮ ಮತದಲ್ಲಿ ಅನುಮಾನ ಪ್ರಮಾಣವೇ ಅಲ್ಲ. ಅನುಮಾನ ಪ್ರಮಾಣ ಅಲ್ಲದೇ ಇರುವಂತಹ ನಿನ್ನ ಮತದಲ್ಲಿ ಶರೀರದಲ್ಲಿ ಸ್ಪರ್ಶದಿಂದ ಉಸಿರಾಟ ಎಂಬತಕ್ಕಂಥದ್ದು ಇದೆ ಎಂಬತಕ್ಕಂಥದ್ದನ್ನು ಅನುಮಾನ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಶ್ವಾಸೋಚ್ಛ್ವಾಸ ಇದ್ದರೆ ಬದುಕಿದ್ದಾನೆ, ಶ್ವಾಸೋಚ್ಛ್ವಾಸ ಇಲ್ಲ ಅಂದರೆ ಮರಣ ಅಂತ ಹೇಳಲಿಕ್ಕೂ ಬರಲ್ಲ. ನೀರೂಪೈತ್ಯನೇನ ಅಪ್ರತ್ಯಕ್ಷತ್ವಂ ಚ ದ್ಯೋತಯತಿ. ನೀರೂಪ ಶಬ್ದ ಹಾಕಿದ್ದಾರೆ, ಅದರ ಅರ್ಥ ಏನು? ಗಾಳಿಯು ಕಣ್ಣಿಗೆ ಕಾಣುವಂಥದ್ದಲ್ಲ, ರೂಪವುಳ್ಳದ್ದಲ್ಲ, ಆದ್ದರಿಂದ ಕಣ್ಣಿಗೆ ಕಾಣುವಂತಹ ವಸ್ತು ಗಾಳಿ ಆಗಲ್ಲ. ಶರೀರದಲ್ಲಿ ಗಾಳಿ ಇದೆ, ಶ್ವಾಸೋಚ್ಛ್ವಾಸ ನಡೀತಾ ಇದೆ ಅನ್ನೋದನ್ನು ಪ್ರತ್ಯಕ್ಷದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಎಲ್ಲ ಒಂದೇ. ಅದು ನಿರ್ ಅಂತ ಉಪಸರ್ಗ, ನಿರ್ ಎಂಬತಕ್ಕಂಥ ಉಪಸರ್ಗದಲ್ಲಿ ರೇಫ ಇದೆ, ಆಯಿತಾ? ರೇಫದ ಮುಂದೆ ರೂಪ ಅಂತ ಅಲ್ಲೂ ರೇಫ ಇದೆ, ಆಯಿತಾ? ಆವಾಗ ಆ ನಿರ್ ಎಂಬಲ್ಲಿರ್ತಕ್ಕಂಥ ರೇಫಕ್ಕೆ ರೋರಿ ಅಂತ ಒಂದು ಸೂತ್ರ, ಆ ಸೂತ್ರದಿಂದ ರೇಫ ಲೋಪ ಆಗುತ್ತೆ, ಆವಾಗ ನಿರೂಪ ಅಂತಾಯಿತು. ಯಾವಾಗ ರೂಪ ಎಂಬಲ್ಲಿ ನಿರು ಎಂಬತಕ್ಕಂಥ ರೇಫಕ್ಕೆ ಲೋಪ ಆಯಿತೋ ಅವಾಗ ಢ್ರಲೋಪೇ ಪೂರ್ವಸ್ಯ ದೀರ್ಘೋಣ ಅಂತ ಇನ್ನೊಂದು ಸೂತ್ರ. ರೇಫ ಪರದಲ್ಲಿದ್ದಾಗ ಯಾವ ರೇಫ ಲೋಪ ಆಗಿದೆಯೋ ಅದರ ಹಿಂದೆ ಇರತಕ್ಕಂತಹ ಅಕ್ಷರಕ್ಕೆ ದೀರ್ಘ ಬರುತ್ತೆ ಅಂತ ಒಂದು ವ್ಯಾಕರಣ ಸೂತ್ರ. ಅದರಿಂದಾಗಿ ನೀರೂಪ ಅಂತ ಆಯಿತು, ನಿರೂಪ ಆಗಬೇಕು, ಅದು ನೀರೂಪ ಅಂತ ಆಯಿತು. ಅರೂಪ ಅಂದರೆ ಸರಿ ಅಲ್ಲಿ ಅರಲ್ಲಲ್ಲ ಅದು, ಹಾಂ, ಅದು ಇದು ನಿರ್ ಅಂತ ಇರೋದು. ಹಾಂ, ನೀರೂಪ ಇರೋದು. ಹಾಂ, ಅಲ್ಲಲ್ಲ, ನೀರೂಪ ಅಂತಿದೆಯಲ್ಲ, ಶ್ವಾಸಾನುಮೇಯ ನೀರೂಪ ಶ್ಲೋಕದಲ್ಲಿ ಏನೇ ನಿರೂಪ ಅಲ್ಲ, ನೀರೂಪ ದೀರ್ಘ. ಹಾಂ, ಅದನ್ನೇ ನೀರು ಹೇಗೆ ಅಂತ ಕೇಳಿ. ಹಾಂ, ಸ್ಥಿತಿಶ್ಚ ಅಲ್ಲೇನು ಸ್ಥಿತಿ, ಅದು ತಿನ್ ಪ್ರತ್ಯಯ, ಷ್ಟಾಗತಿ ತಿನ್ ಪ್ರತ್ಯಯ. ಹಾಂ, ಮತ್ಕುಣ ಅದವು, ಮತ್ಕುಣ ಅಂತಂದರೆ ಬೆಡ್ಸ್ಬಗ್. ಭವತು ವಾ ಸ್ಥೂಲ ಅಸ್ಮದಾದಿ ಶರೀರೇ ಶ್ವಾಸಾನುಮಾನಂ ತತ್ ಪ್ರತ್ಯಕ್ಷಂ ವಾ ಶ್ವಾಸಗತ ಸ್ಪರ್ಶಸ್ಯ ತತ್ರ ಪ್ರತ್ಯಕ್ಷತ್ವಾತ್. ಸೂಕ್ಷ್ಮ ಶರೀರವತ್ ಚೇತನೇಶು ಶ್ವಾಸಸ್ಯ ಅತ್ಯಲ್ಪತ್ವೇನ ತತ್ಸ್ಪರ್ಶಸ್ಯ ಅಪ್ರತ್ಯಕ್ಷತ್ವಾತ್ ತತ್ರ ಶ್ವಾಸಾಭಾವಲಕ್ಷಣ ಮೃತಿಃ ತ್ವಯಾ ವಕ್ತುಂ ನ ಶಕ್ಯ ಇತಿ ಭಾವೇನಾಹ ಮಕ್ಷಿಕಾ ಇತಿ ಅಂತ. ಸ್ಥೂಲ ಶರೀರ, ಸ್ಥೂಲ ಅಸ್ಮದಾದಿ ಶರೀರೇಶು, ದೊಡ್ಡದಾಗಿರ್ತಕ್ಕಂತಹ ನಮ್ಮ ಶರೀರದಲ್ಲಿ ಶ್ವಾಸಾನುಮಾನಂ ತತ್ ಪ್ರತ್ಯಕ್ಷತ್ವಂ ವ, ಶ್ವಾಸ ನಡೀತಾ ಇದೆ ಎಂಬುದಾಗಿ ಅನುಮಾನ ಮಾಡೋದು ಅಥವಾ ಅದರ ಪ್ರತ್ಯಕ್ಷ ಎಂಬತಕ್ಕಂಥದ್ದು, ಅಂದರೆ ಶ್ವಾಸ ಇದೆ ಅಂತ ಆ ಶರೀರದಲ್ಲಿ ಏರಿಳಿತಗಳು ಅದು ಕಾಣ್ತಾ ಇದೆ. ಅದು ಶ್ವಾಸಗತ ಸ್ಪರ್ಶಸ್ಯ ತತ್ರ ಪ್ರತ್ಯಕ್ಷತ್ವಾತ್, ಶ್ವಾಸದಲ್ಲಿ ಸ್ಪರ್ಶ ಪ್ರತ್ಯಕ್ಷ, ಆದ್ದರಿಂದಾಗಿ ಆ ಗಾಳಿಯು ಕೂಡ ಪ್ರತ್ಯಕ್ಷ ಅಂತ ಹೇಳ್ಬೋದು. ಆದರೆ ಸೂಕ್ಷ್ಮ ಶರೀರ ವಚ್ಚೇತನೇಶು, ಸೂಕ್ಷ್ಮವಾದ ಶರೀರ ಇರತಕ್ಕಂತಹ ನೊಣ ತಿಗಣೆ ಮೊದಲಾಗಿರ್ತಕ್ಕಂಥವುಗಳಲ್ಲಿ ಶ್ವಾಸಸ್ಯ ಅತ್ಯಲ್ಪತ್ವೇನ, ಶ್ವಾಸ ಅದು ಸ್ವಲ್ಪ ಆಗ್ತಾ ಇದೆ ಅಷ್ಟೇ, ಅವುಗಳ ಉಸಿರಾಟದ ಪರಿಮಾಣ ನಮ್ಮಲ್ಲಿರ್ತಕ್ಕಂತಹ ಪರಿಮಾಣದಷ್ಟಿಲ್ಲ, ಅಲ್ಪವಾಗಿರ್ತಕ್ಕಂಥ ಉಸಿರಾಟದ ಪರಿಮಾಣ. ಆದ್ದರಿಂದ ತತ್ಸ್ಪರ್ಶಸ್ಯ ಅಪ್ರತ್ಯಕ್ಷತ್ವಾತ್, ಆ ವಾಯುವನ್ನು ಸ್ಪರ್ಶದ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅಲ್ಲಿ ಶ್ವಾಸಾಭಾವ ಲಕ್ಷಣ ಮೃತಿ, ಉಸಿರಾಟ ಇಲ್ಲ ಮರಣ ಎಂಬತಕ್ಕಂಥದ್ದನ್ನು ನಿನಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ತ್ವಯಾ ವಕ್ತುಂ ನ ಶಕ್ಯ, ಅದನ್ನು ಹೇಳ್ತಾ ಇದ್ದಾರೆ ಮಕ್ಷಿಕಾ ಮತ್ಕುಣಾದೌ ಅಂತ. ಯಸ್ಯ ಅಂತಿದೆ ಅಲ್ಲಿ, ಯಸ್ಯ ದೃಶ್ಯ ಸ್ಥಿತಿಶ್ಚನ ಅಂತ. ಯಸ್ಯ ಅಂದ್ರೇನು? ಶ್ವಾಸ ಅಂತರ್ಥ, ಶ್ವಾಸಸ್ಯ ಅಂತರ್ಥ. ತಸ್ಮಾತ್ ದೇಹಾನ್ಯ ಜೀವಾತ್ಮ
ತತ್ರ ನಾಸ್ತೀತಿ ಸಾ ಮೃತಿಃ ಇತ್ಯೇವ ಸರ್ವಥಾ ವಾಚ್ಯಂ ನ ಚೇನ್ಮೃತ್ಯಾ ಮೃತಿಸ್ತವ. ಜೀವ ಶರೀರದಲ್ಲಿ ಇಲ್ಲ, ಆದ್ದರಿಂದ ಅದನ್ನೇ ಮರಣ ಅಂತ ಹೇಳಬೇಕು. ಬೇರೆ ಏನನ್ನೂ ಕೂಡ ಮರಣ, ಇಂದ್ರಿಯ ಇಲ್ಲ ಅದು ಮರಣ, ಅಥವಾ ಅವಯವ ಇಲ್ಲ ಅದು ಮರಣ, ಅಥವಾ ಶ್ವಾಸೋಚ್ಛಾಸ ಇಲ್ಲ ಅದು ಮರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ಮರಣ ಅಂದರೆ ಏನು ಹೇಳಬೇಕು? ಆತ್ಮ ಇಲ್ಲ, ಜೀವ ಇಲ್ಲ, ಆದ್ದರಿಂದ ಮರಣ ಅಂತಲೇ ಹೇಳಬೇಕು. ತಸ್ಮಾತ್ ದೇಹ ಅನ್ಯ ಜೀವಾತ್ಮ ತತ್ರ ನಾಸ್ತಿ. ಈ ಮೃತ ಶರೀರದಲ್ಲಿ ದೇಹಕ್ಕಿಂತ ಅತಿರಿಕ್ತನಾದ ಜೀವ ಇಲ್ಲ, ಆದ್ದರಿಂದ ಆ ಶರೀರವನ್ನು ಶವ ಅಥವಾ ಮೃತ ಶರೀರ ಎಂಬುದಾಗಿ ಕರೀತಾರೆ. ಇದೇ ರೀತಿಯಲ್ಲಿ ಹೇಳಬೇಕು. ಅದಕ್ಕೆ ಹೇಳ್ತಾರೆ, ನಚೇತ ಮೃತ್ಯಾಮೃತಿಸ್ತವ ಅಂತ. ನೀನು ಈ ರೀತಿಯಲ್ಲಿ ಒಪ್ಪಲಿಲ್ಲ ಅಂತಾದರೆ ನಿನಗೆ ಮರಣ ಅಂದರೆ ಏನು ಅಂತ ಹೇಳಲಿಕ್ಕೆ ಬರಲ್ಲ, ಆದ್ದರಿಂದ ನೀನೇ ಸತ್ತೋಗ್ತೀಯ ಅಂತ. ವಾದದಲ್ಲಿ ನೀನೇ ಮೃತಿಯಿಂದ, ಮೃತಿ ಅಂದರೆ ಏನು ಅಂತ ನಿನಗೆ ನಿರೂಪಣೆ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನಿನಗೇ ಮರಣ ಬಂತು. ಮರಣ ಬಂತು ಅಂದ್ರೇನು? ಬದುಕಿದ್ರೂ ಸತ್ತಂತೆ, ನೀನೇನು ಉತ್ತರ ಕೊಡಲಿಕ್ಕಾಗಲಿಲ್ಲ, ಆದ್ದರಿಂದ ನಿನಗೆ ಮರಣ ಬಂದಂತೆ ಆಯಿತು. ಅಂದರೆ ಮೃತ್ಯ ಅಂದರೆ ಮರಣ ಅಂದರೆ ಏನು ಅಂತ ನಿರೂಪಣೆ ಮಾಡಲಿಕ್ಕೆ ಬರದೇ ಇರೋದರಿಂದ ನಿನಗೇನೆ ಮರಣ ಬಂತು ಅಂತ ಅಪಹಾಸ್ಯ ಮಾಡ್ತಾ ಇದ್ದಾರೆ. ತಸ್ಮಾತ್ ಆದ್ದರಿಂದ ತತ್ರ ಆ ಮರಣ ಹೊಂದಿರುವಂತಹ ಶರೀರದಲ್ಲಿ ದೇಹಾನ್ಯ ಜೀವಾತ್ಮ ದೇಹಕ್ಕಿಂತ ಬೇರೆಯಾಗಿರತಕ್ಕಂತಹ ಜೀವಾತ್ಮನು ನಾಸ್ತಿ ಇತಿ ಇಲ್ಲ ಎಂಬುವಂತಹ ಕಾರಣದಿಂದ ಸಾ ಅದು ಮೃತಿಹಿ ಮರಣ ಇತಿಯೇವ ಈ ರೀತಿಯಲ್ಲಿಯೇ ಸರ್ವಥಾ ನಿಶ್ಚಯವಾಗಿ ವಾಚ್ಯಂ ಹೇಳಬೇಕು. ನಚೇತ್ ದೇಹ ಅತಿರಿಕ್ತರಾಗಿರತಕ್ಕಂತಹ ಆತ್ಮನ ಇಲ್ಲದಿರುವಿಕೆಯು ಮರಣ ಅಂತ ಹೇಳಲಿಲ್ಲ ಅಂತಾದರೆ, ಆತ್ಮವಿಯೋಗವೇ ಮರಣ ಅಂತ ಹೇಳಲಿಲ್ಲ ಅಂತಾದರೆ, ತವ ನಿನ್ನ ಸಿದ್ಧಾಂತದಲ್ಲಿ ಮೃತ್ಯಾಹ ಮರಣಕ್ಕೆ ಮೃತಿಹಿ ಮರಣವಾದೀತು. ಮರಣಕ್ಕೆ ಮರಣ ಅಂದರೆ ಏನರ್ಥ? ಮರಣ ಅಂದರೆ ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂದ ಮರಣಕ್ಕೆ ಮರಣ. ಅಥವಾ ಮೃತ್ಯ ಮರಣವನ್ನು ಹೇಗೆ ನಿರೂಪಣೆ ಮಾಡಬೇಕು ಎಂಬತಕ್ಕಂಥ ಚಿಂತೆಯಿಂದ ತವ ನಿನಗೇನೆ ಮೃತಿಹಿ ಮರಣ ಎಂಬತಕ್ಕಂಥದ್ದು ಬರಬೇಕಾದೀತು. ಮರಣ ಅಂದರೆ ಏನಪ್ಪ ಹೇಳೋದು ಅಂತ ಯೋಚನೆ ಮಾಡಿ 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 ನೀನೇ ಸಾಯಬೇಕಾಗತ್ತೆ ಅಂತ. ಒಂದೋ ಮರಣಕ್ಕೆ ಮರಣ, ಅಥವಾ ಮರಣ ಅಂದರೆ ಏನು ಅಂತ ಹೇಳಲಿಕ್ಕಾಗದೇನೆ ಮರಣ ಬರಬೇಕಾದೀತು. ಮೃತಿ ಅನ್ನೋದು ಸ್ತ್ರೀಲಿಂಗ. ತಸ್ಮಾತ್ ಆದ್ದರಿಂದ ತತ್ರ ಆ ಮೃತ ಶರೀರದಲ್ಲಿ ದೇಹಾನ್ಯ ಜೀವಾತ್ಮ ದೇಹಕ್ಕಿಂತ ಬೇರೆಯಾದಂತಹ ಜೀವಾತ್ಮನು ನಾಸ್ತಿ ಇತಿ ಇಲ್ಲ ಎಂಬತಕ್ಕಂತಹ ಕಾರಣದಿಂದ ಸಾ ಆಯಾವ ಮೃತಿಹಿ ಮರಣವು ಇತ್ಯೇವ ಹೀಗೆ ಸರ್ವಥಾ ನಿಶ್ಚಯವಾಗಿ ವಾಚ್ಯಂ ಹೇಳಬೇಕು. ನಚೇತ್ ಆತ್ಮವಿಯೋಗವೇ ಮರಣ ಎಂಬುದಾಗಿ ಹೇಳಲಿಲ್ಲ ಅಂತಾದರೆ ತವ ನಿನ್ನ ಮತದಲ್ಲಿ ಮೃತ್ಯಾಹ ಮರಣಕ್ಕೆ ಮೃತಿಹಿ ಮರಣ ಉಂಟಾದೀತು. ಅಂದರೆ ಏನರ್ಥ? ಮರಣ ಅಂದರೆ ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಮೃತ್ಯ ಮರಣ ಅಂದರೆ ಏನು ಎಂಬುದಾಗಿ ಹೇಳಬೇಕು ಎಂಬುದಾಗಿ ಚಿಂತೆಯಿಂದ ತವ ಏವ ನಿನಗೇನೆ ಮೃತಿಹಿ ಮರಣ ಎಂಬತಕ್ಕಂಥದ್ದು ಬರಬೇಕಾದೀತು. ತಸ್ಮಾತ್ ಜೀವವಿಯೋಗ ಏವ ಮರಣಂ ಇತ್ಯಾಹ. ಹಾಗಾದರೆ ಮರಣ ಅಂದ್ರೇನು? ಶರೀರದಲ್ಲಿ ದೇಹದಲ್ಲಿ ಆತ್ಮನ ಇಲ್ಲದಿರುವಿಕೆ, ಜೀವನ ವಿಯೋಗ, ಆತ್ಮನ ಇಲ್ಲದಿರುವಿಕೆ, ಇದನ್ನೇ ಮರಣ ಅಂತ ಹೇಳಬೇಕು. ಮೃತ್ಯ ಮೃತಿಹಿ ಅಂದರೆ ಏನರ್ಥ? ಮೃತ್ಯಭಾವ ಪ್ರಸಂಗ ಇತಿ ಭಾವ. ಮೃತ್ಯ ಮೃತಿಹಿ ಅಂತಂದರೆ ಮೃತಿಗೆ ಮೃತ್ಯಾಹ ಅಂತ ಅರ್ಥ. ಮರಣಕ್ಕೆ ಮೃತಿ ಅಂದರೆ ಮರಣ, ಅಂದರೆ ಮರಣ ಇಲ್ಲ ಅಂತ ಆಗಬೇಕಾದೀತು. ಮೃತ್ಯಾಮೃತಿ ಕಥಂ ವಕ್ತವ್ಯ ಇತಿ ಚಿಂತೆಯ ತಯೈವ ಮೃತಿ ಸ್ಯಾದಿತಿ ಚ. ಮರಣವನ್ನು ಹೇಗೆ ಹೇಳಬೇಕು ಅಂತ ಆಲೋಚನೆ ಮಾಡಿ 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 ನೀನೇ ಇಲ್ಲ ಅಂತ ಆಗಬೇಕಾಗುತ್ತೆ ಅಂತ. ಹಾಂ ಹೌದು. ಮೃತ್ಯಾಹ ಮೃತಿ ಮರಣಕ್ಕೆ ಮರಣ ಅದು ಷಷ್ಠಿ ವಿಭಕ್ತಿ.
ಅಥವಾ ಮೃತ್ಯಾಮೃತಿ ಅಂತ ಅದು ತೃತೀಯ ವಿಭಕ್ತಿ ಅವ ಅಂದರೆ ಮೃತಿಯ ಆಲೋಚನೆಯಿಂದ ಚಿಂತನೆಯಿಂದ ಅಂತ ಅರ್ಥ. ಅಥೋ ಯೋಗ ವಿಶೇಷೇಣ ಯಯಾತಾಂಬೂಲರಕ್ತಿಮಾ ತಥಾ ಯೋಗ ವಿಶೇಷೇಣ ಜಡಸ್ಯೈವ ಪ್ರಮಾತೃತ ಇತಿ ಯೋ ವಕ್ತಿ ತಸ್ಯಾಪಿ ಕುಣಪೋ ಭಣದುತ್ತರಂ. ಮರಣ ಅಂದರೆ ಏನು ಎಂಬುದಾಗಿ ನಿಮಗೆ ನಿರೂಪಣೆ ಮಾಡಲಿಕ್ಕೆ ಬರೋದಿಲ್ಲ. ಮರಣ ಎಂಬತಕ್ಕಂಥದ್ದು ಏನು ಅಂತ ನಿಮಗೆ ನಿರೂಪಣೆ ಮಾಡಲಿಕ್ಕೆ ಬರಲಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಾರೆ ದೇಹಾತಿರಿಕ್ತವಾದ ಆತ್ಮನಿದ್ದಾನೆ ಎಂಬತಕ್ಕಂತಹ ಈ ವಿಷಯದಲ್ಲಿ ನಿನಗೆ ಉತ್ತರ ಯಾವುದು ಕೊಡುತ್ತೆ? ಮೃತ ಶರೀರ ಕೊಡುತ್ತೆ. ನಾವೇನು ಉತ್ತರ ಕೊಡಲ್ಲ. ಮತ್ತು ದೇಹಾತಿರಿಕ್ತ ಆತ್ಮನಿದ್ದಾನೆ ಎಂಬತಕ್ಕಂಥ ವಿಷಯದಲ್ಲಿ ನಾವು ಉತ್ತರ ಕೊಡಲ್ಲ, ಮತ್ತು ಮೃತವಾದ ಶರೀರ ಇದೆಯಲ್ಲ ಅದೇ ನಿನಗೆ ಕುಣಪಃ ಅಭವದ್ ಉತ್ತರಂ, ಅದೇ ನಿನಗೆ ಉತ್ತರ ರೂಪದಲ್ಲಿದೆ. ಏನರ್ಥ ಅಂತಂದರೆ ಅವ್ರು ಹೇಳ್ತಾರೆ, ಈಗ ಎಲೆ ಅಡಿಕೆ ಸುಣ್ಣ ಇದು ಯಾವುದು ಕೆಂಪಾಗಿದೆ? ಸುಣ್ಣ ಕೆಂಪ, ಕೆಂಪು ಯಾವುದು? ಯಾವುದು ಕೆಂಪು? ಯಾವುದು ಕೆಂಪಿಲ್ಲ ತಾನೇ? ಹಾಂ, ಹಾಗಾದರೆ ತಾಂಬೂಲ ರಕ್ತಿಮ ಯೋಗ ವಿಶೇಷೇಣ ಎಲೆ ಅಡಿಕೆ ಸುಣ್ಣ ಇವುಗಳ ಯೋಗ, ಯೋಗ ಅಂದರೆ ಸಂಬಂಧ, ಇವುಗಳೆಲ್ಲ ಸೇರ್ತು ಅಂತಂದರೆ ಅವಾಗೇನು ಬರುತ್ತೆ? ಕೆಂಪು ಬಣ್ಣ ಎಂಬತಕ್ಕಂಥದ್ದು ಬರುತ್ತೆ. ಹಾಗೆ ಈ ಶರೀರದಲ್ಲಿ ಪೃಥಿವಿ ಅಪು ತೇಜಸ್ಸು ವಾಯು ಆಕಾಶ ಸೇರ್ತು ಅಂತಂದರೆ ಚೇತನ ಬರುತ್ತೆ. ಹಾಂ, ಅದರಿಂದ ದೇಹಾತಿರಿಕ್ತವಾದಂತಹ ಆತ್ಮ ಒಪ್ಪಬೇಕಾಗಿಲ್ಲ. ಈ ಶರೀರದಲ್ಲಿ ಏನು ಅಂಶಗಳಿದೆ, ಪೃಥಿವಿ ಅಪು ತೇಜಸ್ಸು ವಾಯು ಆಕಾಶ, ಈ ಪಂಚಭೂತಗಳ ಮೇಲನ ಇದೆಯಲ್ಲ, ಇದೇ ಯೋಗ. ಯೋಗ ಅಂದರೆ ಮೇಲನ, ಒಟ್ಟಿಗೆ ಸೇರೋದು. ಸೇರಿದಾಗ ಅಲ್ಲಿ ಜೀವ ಇದೆ ಅಂತಾಗುತ್ತೆ. ಅದು ಬೇರೆ ಬೇರೆ ಆಯಿತು ಅಂತಂದರೆ ಅವಾಗೇನಾಯಿತು? ಜೀವ ಹೋದ. ಹೇಗೆ ಎಲೆ ಅಡಿಕೆ ಸುಣ್ಣ ಯಾವುದರಲ್ಲೂ ಕೆಂಪಿಲ್ಲ, ಆದರೆ ಮೂರು ಸೇರ್ತು ಅಂತಂದರೆ ಕೆಂಪಾಗುತ್ತೆ, ಹೌದಾ ಇಲ್ವೋ? ಹಾಗೆ ಈ ದೇಹಾತಿರಿಕ್ತ ಆತ್ಮನನ್ನು ಒಪ್ಪಬೇಕಾಗಿಲ್ಲ, ಆದರೆ ಪಂಚಭೂತಗಳ ಮೇಲೇನಾಯಿತು ಅಂತಂದರೆ ಆಗ ಚೇತನ ಇದ್ದೇನೆ ಅಂತ ಆಗುತ್ತೆ. ಕ್ರಿಯೆ ನಡೀತಾ ಇರುತ್ತಲ್ಲ, ತಿಂತೀರಾ ಉಣ್ತೀರಾ ನೋಡ್ತೀರಾ ಮಲಗ್ತೀರಾ ಎಲ್ಲ ಮಾಡ್ತೀರಾ. ಯಾಕೆ ನೋವು ಎದ್ದು ಓಡಾಡೋದು ಎಲ್ಲ ಕಾಣಿಸ್ತಾ ಇದೆಯಲ್ಲ, ಬದುಕಿದ್ದಾನೆ. ಹಾಗೆ ನಾನು ಕಾಣಿಸ್ತಾ ಇಲ್ವ ನಿಮಗೆ? ಹಾಂ, ಮತ್ತೆ ನಾನು ಬದುಕಿದ್ದೀನಿ ಅಂತ ಗೊತ್ತಿದೆಯಲ್ಲೋ. ಹಾಂ, ಅಲ್ಲ ನಿಮಗೆ ಅಲ್ಲಿ ಕೆಂಪು ಕಾಣಿಸ್ತು, ಇಲ್ಲಿಗ ಚೇತನ ಕಾಣಿಸ್ತಾ ಇದ್ದಾನೆ, ನಾನು ಮಾತಾಡ್ತಾ ಇದ್ದೇನೆ ನೋಡ್ತಾ ಇದ್ದೇನೆ, ಇದಕ್ಕೆ ಕಾಣಿಸ್ತಾ ಇದೆಯಾ ಇಲ್ಲ ನಿಮಗೆ? ತಿಳಿದು ಬರ್ತಾ ಇದೆಯಾ ಇಲ್ವ? ಹಾಂ, ಈ ಶರೀರವಲ್ಲಿ ಒಂದೊಂದು ಗೊತ್ತಿದೆ ನೋಡಿ, ಬಿಸಿಯಾಗಿದೆಯಾ ಬಿಸಿಯಾಗಿದೆಯಾ, ಆದ್ದರಿಂದಾಗಿ ಅಗ್ನಿ ಇದೆ ಅಂತಾಯಿತು. ಗಟ್ಟಿಯಾದದ್ದಿದೆಯಾ ಪೃಥ್ವಿ ಇದೆ ಅಂತಾಯಿತು. ರಕ್ತ ಮೊದಲ ನೀರಾದಿದೆಯಾ ನೀರಿದೆ ಅಂತಾಯಿತು. ಉಸಿರಾಡೋದಂತೂ ಇದ್ದೇ ಇದೆ. ಹೊಟ್ಟೆಗೆ ಹೋದರೆ ಈಗ ಅವಕಾಶ ಇದೆ ತಾನೇ, ಆಕಾಶ ಇದೆ, ಇದೆಲ್ಲ ತಿಳಿದು ಬರ್ತಾ ಇದೆ. ಹಾಂ ಹಾಂ, ಅವರು ಆಕಾಶ ಒಪ್ಪಲ್ಲ, ನಾಲ್ಕು ಮಾತ್ರ ಒಪ್ತಾರ ಅವ್ರ ಕಲೆ. ಹೇಳ್ತೀವಿ ಐದು ಅಂತ, ನಾಲ್ಕು ಅಂತ ಇಟ್ಕೊಳ್ರಿ ಅಷ್ಟೇ. ಹಾಂ, ಈ ಮೂರರ ಮೇಲಿಂದ ಕೆಂಪಾಗುತ್ತೆ, ನಾಲ್ಕರ ಮೇಲಿಂದ ಜೀವ ಇದೆ ಅಂತ ಹೇಳ್ತೀವಿ. ಅವ್ರ ಆಕಾಶ ಒಪ್ಪಲ್ಲ ಅನ್ನೋದು. ಹಾಂ ಅಷ್ಟೇ, ವಾಯುವಿನ ಸ್ಪರ್ಶ ಇದೆ, ವಾಯುವಿನ ಸ್ಪರ್ಶ ಇರೋದರಿಂದ ವಾಯುವಿನ ಒಪ್ಪಬೇಕು. ಏನಿದೆ ಕಾಣಿಸ್ತೆ? ಏನಿದೆ, ಏನು ಕಾಣಿಸುತ್ತೆ? ಏನೂ ಇಲ್ಲ. ಏನು ಕಾಣಿಸುತ್ತೆ? ಇದು ಕಾಣಿಸುತ್ತೆ ಅಷ್ಟೇ, ಕಾಣಿಸದೇನು, ಏನೂ ಇಲ್ಲ ಅನ್ನೋದು ಕಾಣಿಸುತ್ತೆ ಅಷ್ಟೇ. ಹಾಂ,
ಹಾಂ, ತೊಗೀಂದ್ರಿಯ ತೊಗೀಂದ್ರಿಯಿಂದ ಗೊತ್ತಾಯ್ತಲ್ಲ, ತೊಗೀಂದ್ರಿಯ ಪ್ರತ್ಯಕ್ಷ ಹೌದು. ಹಾಂ ಹೌದು, ಇಂದ್ರಿಯಗಳಿದ್ದೇ ಇದೆ, ಇಂದ್ರಿಯಗಳು ಒಪ್ತಾರೆ. ಹ್ಞೂ, ಪ್ರತ್ಯಕ್ಷ ಅಂತಂದರೆ ಕಣ್ಣಿಂದ ನೋಡೋದು ಮಾತ್ರ ಅಲ್ಲ, ತ್ವಾಚ ಪ್ರತ್ಯಕ್ಷ, ರಾಸನ ಪ್ರತ್ಯಕ್ಷ ಎಲ್ಲ ಆಗ್ಬೋದು. ಹಾಗೆಯೇ ತಥಾ ಯೋಗ ವಿಶೇಷೇಣ ಜಡಸೇವ ಪ್ರಮಾತೃತ ಅಂತ, ಪೃಥಿವಿ ಅಪು ತೇಜಸ್ಸು ಈ ಮೂರು ಪದಾರ್ಥಗಳು, ಮೂರೇ ಸಾಕು, ಅಲ್ಲಿಯೂ ಮೂರು ಇಲ್ಲೂ ಮೂರು, ಈ ಮೂರು ಪದಾರ್ಥಗಳ ಏನು ಯೋಜನೆ ಮೇಲನ ಇದೆಯಲ್ಲ, ಇದನ್ನೇ ನಾವು ಏನಂತ ಹೇಳ್ತೀವಿ, ಅವನಲ್ಲಿ ಜ್ಞಾನ ಎಂಬ ಜ್ಞಾತೃತ್ವ ಎಂಬತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತೀವಿ. ಅಂತಂದರೆ ಈ ರೀತಿಯಲ್ಲಿ ಹೇಳೋದಕ್ಕೆ ಅವ್ರು ಹೇಳ್ತಾರೆ, ಪೃಥಿವಿ ಅಪು ತೇಜಸ್ಸು ಇವುಗಳ ಮೇಲನ ಮೃತ ಶರೀರದಲ್ಲಿ ಇದೆಯೋ ಇಲ್ಲೋ, ಇದೆ. ಹಾಗಾದರೆ ಅಲ್ಲಿಯೂ ಕೂಡ ವಕ್ತೃತ್ವ ಬರಲಿ, ಅಲ್ಲಿಯೂ ಚೇತನ ಇರಲಿ, ಅಲ್ಲಿಯೂ ಕೂಡ ವ್ಯಾಪಾರ ನಡೀಲಿ ಅಂತ ಕುಣಪಃ ಅಭವದ್ ಉತ್ತರಂ. ನಿಮಗೆ ಆ ಮೃತ ಶರೀರ ಇದೆಯಲ್ಲ ಅದೇ ಉತ್ತರ ಕೊಡುತ್ತೆ. ಯಾಕೆ, ಮೃತ ಶರೀರದಲ್ಲೂ ಪೃಥ್ವಿ ಅಪು ತೇಜಗಳ ಮೇಲನ ಇದೆ, ಆದರೆ ಅಲ್ಲಿ ಪ್ರಮಾತೃತ್ವ ಇದೆಯಾ, ಅಲ್ಲಿ ಜ್ಞಾನ ಚೇತನನ ಕಾರ್ಯ ನಡೆಯುತ್ತಾ, ಇಲ್ಲ. ನೀವು ದೇಹಾತಿರಿಕ್ತ ಚೇತನನ್ನು ಒಪ್ಪಲಿಲ್ಲ ಅಂತಾದರೆ ಅಲ್ಲಿಯೂ ಕೂಡ ಪೃಥ್ವಿ ಅಪು ತೇಜಸ್ಸುಗಳ ಮೇಲನ ಇರೋದರಿಂದಾಗಿ ಹಿಂದೆ ನಡೆದ ಎಲ್ಲ ವ್ಯಾಪಾರ ನಡೀಲಿ ಅಂತ ಆಕ್ಷೇಪ ಇದ್ದೇ ಇದೆ. ಅತಃ ಆದ್ದರಿಂದ ಯೋಗ ವಿಶೇಷೇಣ ಎಲೆ ಅಡಿಕೆ ಸುಣ್ಣಗಳ ವಿಶೇಷವಾದ ಸಂಯೋಜನೆಯಿಂದ ಯಥ ಯಾವ ರೀತಿಯಲ್ಲಿ ತಾಂಬೂಲರಕ್ತಿಮ ತಾಂಬೂಲದಲ್ಲಿ ಕೆಂಪು ಬಣ್ಣ ಎಂಬತಕ್ಕಂಥದ್ದು ಉಂಟಾಗುತ್ತದೋ ತಥಾ ಹಾಗೆಯೇ ಯೋಗ ವಿಶೇಷೇಣ ಪೃಥಿವಿ ಅಪ ತೇಜಸ್ಸು ಎಂಬತಕ್ಕಂತಹ ಭೂತ ಪದಾರ್ಥಗಳ ಸಂಯೋಜನೆಯ ವಿಶೇಷದಿಂದ ಜಡಸೇವ ಜಡವಾಗಿರ್ತಕ್ಕಂಥ ಶರೀರಕ್ಕೇನೆ ಪ್ರಮಾತೃತ ಪ್ರಮಾತೃತ್ವವು ಚೇತನತ್ವವು ಕೂಡುತ್ತದೆ ಇತಿ. ಈ ರೀತಿಯಲ್ಲಿ ಯಹ ಯಾವ ಚಾರ್ವಾಕನು ವಕ್ತಿ ಹೇಳುತ್ತಾನೋ ತಸ್ಯಾಪಿ ಅವನಿಗೂ ಕೂಡ ಕುಣಪಃ ಮೃತವಾದ ಶರೀರವು ಉತ್ತರಂ ಉತ್ತರವನ್ನು ಅಭವತ್ ಹೇಳ್ತಾ ಅಭಣತ್ ಹೇಳ್ತಾ ಇದೆ, ಅಭವತಲ ಅಭಣತ್ ಹೇಳ್ತಾ ಇದೆ. ಅತಃ ಆದ್ದರಿಂದ ಯೋಗ ವಿಶೇಷೇಣ ಎಲೆ ಅಡಿಕೆ ಸುಣ್ಣಗಳ ವಿಶೇಷವಾದ ಮೇಲನದಿಂದ ಯಥ ಯಾವ ರೀತಿಯಲ್ಲಿ ತಾಂಬೂಲರಕ್ತಿಮ ತಾಂಬೂಲದಲ್ಲಿ ಕೆಂಪು ಎಂಬತಕ್ಕಂಥದ್ದು ಉಂಟಾಗುತ್ತದೋ ತಥಾ ಹಾಗೆಯೇ ಯೋಗ ವಿಶೇಷೇಣ ಪೃಥಿವಿ ಅಪು ತೇಜಸ್ಸು ಇವುಗಳ ವಿಶೇಷವಾದ ಮೇಲನದಿಂದ ಜಡಸೇವ ಜಡವಾಗಿರುವಂತಹ ಶರೀರಕ್ಕೆ ಪ್ರಮಾತೃತ ಚೇತನತ್ವವು ಕೂಡುತ್ತದೆ ಇತಿ. ಈ ರೀತಿಯಲ್ಲಿ ಯಹ ಯಾವ ಚಾರ್ವಾಕನು ವಕ್ತಿ ಹೇಳುತ್ತಾನೋ ತಸ್ಯಾಪಿ ಅವನಿಗೂ ಕೂಡ ಕುಣಪಃ ಮೃತವಾದ ಶರೀರವು ಉತ್ತರಂ ಉತ್ತರವನ್ನು ಅಭಣತ್ ಹೇಳಿತು. ಏನು ಹೇಳಿತು ಉತ್ತರ? ನಾನು ಯಾಕೆ ಪ್ರಮಾತ್ರ ಅಲ್ಲ ಅಂತ ಕೇಳ್ತದೆ. ನನ್ನಲ್ಲೂ ಪೃಥ್ವಿಯ ಅಪು ತೇಜಸ್ಸುಗಳ ಮೇಲನ ಇದೆ, ಹಾಗಾದ್ರೆ ನಾನು ಪ್ರಮಾತ್ರ ಅಂತ ಆಗಬೇಕಾಗಿತ್ತು ಅಂತ. ಹಾಂ, ಅದೇ ಕೇಳುತ್ತೆ. ಅಪಿಚ ಇತ್ಯಾದಿನ ಉಕ್ತಂ ಅರ್ಥಂ ಉಪಸಂಹರನ್ ಭೂತತ್ರಯ ಯೋಗ ಏವ ಪ್ರಮಾತ ಇತಿ ತತ್ ಪ್ರಕ್ರಿಯಾಂಚ ದೂಷಯತಿ ಅತ ಇತಿ ಅಂತ. ಅಲ್ಲಿ ಹಿಂದೆ ಅಪಿಚಾ ಅಂತ, ಅಪಿಚಾವ್ಯಂಗ ಕುಣಪೆ ಮರಣಂ ನಾಮ ಕಿಂತವಾ ಅಂತ, ಶರೀರ ಅತಿರಿಕ್ತವಾಗಿರ್ತಕ್ಕಂತಹ ಆತ್ಮನನ್ನು ಒಪ್ಪಬೇಕು ಅಂತ ಹೇಳಿದರು. ಅಲ್ಲಿ ಆ ವಿಷಯವನ್ನು, ಶರೀರ ಅತಿರಿಕ್ತವಾದ ಆತ್ಮನನ್ನು ಒಪ್ಪಬೇಕು ಎಂಬತಕ್ಕಂತಹ ವಿಷಯವನ್ನು ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ. ಅಪಿಚ ಇತ್ಯಾದಿನ ಉಕ್ತಮರ್ಥಂ ಉಪಸಂಹಾರ ಅಂದರೆ ಉಪಸಂಹಾರ ಮುಗಿಸ್ತಾ ಭೂತತ್ರಯ ಯೋಗ ಏವ ಪ್ರಮಾತ. ಮೂರು ಭೂತಗಳು ಪೃಥಿವಿ ಅಪು ತೇಜಸ್ಸು, ಈ ಮೂರು ಭೂತಗಳ ಮೇಲನ ಎಂಬತಕ್ಕಂಥದ್ದೇ ಚೇತನ ಎಂಬುದಾಗಿ ಅವರ ಪ್ರಕ್ರಿಯೆ ತತ್ ಪ್ರಕ್ರಿಯಾ ಅವರ ಚಾರ್ವಾಕರ ಪ್ರಕ್ರಿಯೆಯನ್ನು ದೂಷಯತಿ ಖಂಡನೆ ಮಾಡ್ತಾರೆ. ಅತ ಇತಿ ಉಕ್ತರೀತ್ಯ ಕುಣಪೇಪಿ ಭೂತತ್ರಯ ಯೋಗಸ್ಯ ಜೀವಚ್ಛರೀರವತ್ ಅನ್ಯೂನತ್ವಾತ್. ಹೇಗೆ ಬದುಕಿರುವಂತಹ ಶರೀರದಲ್ಲಿ
ಪೃಥ್ವಿ ಅಪು ತೇಜಸ್ಸುಗಳ ಮೇಲನ ಇದೆಯೋ ಹಾಗೆಯೇ ಕುಣಪೇಪಿ ಮೃತವಾದಂಥ ಶರೀರದಲ್ಲಿಯೂ ಕೂಡ ಭೂತತ್ರಯ ಯೋಗ ಪೃಥ್ವಿ ಅಪು ತೇಜಸ್ಸು ಇವುಗಳ ಮೇಲನ ಎಂಬತಕ್ಕಂಥದ್ದು ಏನು ಕಡಿಮೆ ಆಗಿಲ್ಲ. ಕಡಿಮೆ ಆಗಿದೆಯಾ? ಪೃಥ್ವಿ ಅಪು ತೇಜಸ್ಸು ಸತ್ಕೂಡಲೆ ಕಡಿಮೆ ಆಗುತ್ತಾ? ಶರೀರದಲ್ಲಿರೋದು ಜಾಸ್ತಿ ಆಗ್ಬೋದು ಅಷ್ಟೇ, ಗಾಳಿ ತುಂಬಿಕೊಂಡಾಗ ಬಿಸಿ ಅಂತೂ ಇದೆಯಲ್ಲ ಪೂರಾ, ಅದು ಹೋದ ಕೂಡಲೇ ಇಲ್ಲ ಆಮೇಲೆ ತಣ್ಣಗಾಗ್ತಾ ಆಗೋದು ಶರೀರ. ಪ್ರಾಣ ಹೋದ ಕೂಡಲೇ ತಣ್ಣಗಾಗಲ್ಲ, ಸ್ವಲ್ಪ ಹೊತ್ತಾದಮೇಲೆ ತಣ್ಣಗಾಗುತ್ತೆ. ಅಂದರೆ ಉತ್ತರ ಕ್ಷಣದಲ್ಲಿ ನೀವು ಇಟ್ಟರೆ ಬಿಸಿಯಾಗೇ ಇರುತ್ತವ. ಹಾಲು ಕಾಯಿಸಿ ಸ್ಟವ್ ಆಫ್ ಮಾಡಿದ್ರು ಸ್ವಲ್ಪ ಹೊತ್ತು ಬಿಸಿನೇ ಇರುತ್ತೆ, ಆಮೇಲೆ ತಣ್ಣಗಾಗಬೇಕದು. ಯೋಗ ವಿಶೇಷೇಣ ಕ್ರಮುಖ ಪರ್ಣಚೂರ್ಣ ಯೋಗೇನ ಇತ್ಯರ್ಥ ಅಂತ. ಯೋಗ ವಿಶೇಷಣ ಅಂದರೆ ಏನರ್ಥ? ಮೇಲನ ವಿಶೇಷ ಅಂತ ಅರ್ಥ. ಯಾವುದ್ರ ಮೇಲನ ಅದಕ್ಕೆ ಹೇಳ್ತಾರೆ ಕ್ರಮುಖ ಪರ್ಣ ಚೂರ್ಣ ಯೋಗೇನ. ಕ್ರಮುಖ ಅಂದರೆ ಅಡಿಕೆ, ಚೂರ್ಣ ಅಂದರೆ ಸುಣ್ಣ, ಪರ್ಣ ಅಂದರೆ ವೀಳ್ಯದೆಲೆ. ಹೀಗೆ ಅಡಿಕೆ, ವೀಳ್ಯದೆಲೆ ಮತ್ತು ಸುಣ್ಣ ಇವುಗಳ ಯೋಗ ವಿಶೇಷ. ಅವಾಗ ತಾಂಬೂಲ ರಕ್ತಿಮ, ತಾಂಬೂಲದಲ್ಲಿ ಕೆಂಪು ಬಣ್ಣ ಎಂಬತಕ್ಕಂಥದ್ದು ಇರುತ್ತೆ. ದೃಷ್ಟಾಂತ ಮುಕ್ತ್ವ ಈ ರೀತಿಯಲ್ಲಿ ದೃಷ್ಟಾಂತವನ್ನು ಹೇಳಿ ಉದಾಹರಣೆಯನ್ನು ಹೇಳಿ ದ್ರಾಷ್ಟಾಂತಿಕಂ ಆಹ. ಇದರಂತೆ ಈ ಶರೀರದಲ್ಲಿಯೂ ಕೂಡ ಆತ್ಮ ಅಂದ್ರೇನು? ಪೃಥಿವಿ ಅಪೂ ತೇಜಸ್ಸು ಇವುಗಳ ಮೇಲನದಿಂದಲೇ ಈ ಶರೀರ ಚೇತನವಾಗುತ್ತೆ ಅಂತ ಅದನ್ನು ಹೇಳ್ತಾರೆ. ತಥಾ ಇತಿ ಯೋಗ ವಿಶೇಷೇಣ, ಅದಕ್ಕರ್ಥ ಪೃಥಿವಿ ಅಪೂ ತೇಜೋರೂಪ ಭೂತಯೋಗೇನ ಇತ್ಯರ್ಥ. ಪೃಥಿವ್ಯಪ್ ತೇಜಸ್ಸು ಎಂಬತಕ್ಕಂಥ ಮೂರು ಭೂತಗಳ ಮೇಲನ ಸಮ್ಮಿಶ್ರಣದಿಂದ. ಜಡಸ್ಯೈವ ಅಂದ್ರೇನರ್ಥ? ಜಡ ಶರೀರಸ್ಯೈವ, ಜಡವಾಗಿರ್ತಕ್ಕಂಥ ಈ ಶರೀರಕ್ಕೇನೆ ಪ್ರಮಾತೃತ, ಅದಕ್ಕರ್ಥ ಚೇತನತಾ ಅಂತ, ಅದಕ್ಕೆ ಚೈತನ್ಯ ಎಂಬತಕ್ಕಂಥದ್ದು. ಇತಿ ಯಹ ಚಾರ್ವಾಕಃ ವಕ್ತಿ, ಯಾವ ಚಾರ್ವಾಕನು ಹೇಳ್ತಾನೋ ತಸ್ಯಾಪಿ ಅಂದರೆ ಏವಂ ವದನ್ ವದತಃ ಚಾರ್ವಾಕಸ್ಯಾಪಿ, ಈ ರೀತಿಯಲ್ಲಿ ಹೇಳ್ತಕ್ಕಂತಹ ಚಾರ್ವಾಕನಿಗೆ ಏನು? ಕುಣಪಃ ಅಭಣದುತ್ತರಂ ಇತ್ಯಸ್ಯ ಅಯಂ ಭಾವಃ. ಕುಣಪ ಅಂದರೆ ಮೃತ ಶರೀರ, ಅದು ಉತ್ತರವನ್ನು ಹೇಳಿತು. ಮೃತ ಶರೀರವು ಉತ್ತರವನ್ನು ಹೇಳಿತು ಅಂದರೆ ಏನರ್ಥ? ಮೃತ ಶರೀರ ಮಾತಾಡುತ್ತಾ ಮತ್ತು ಉತ್ತರವನ್ನು ಹೇಳಿತು ಅಂದರೆ ಏನರ್ಥ? ಅದಕ್ಕೆ ಹೇಳ್ತಾರೆ ತಸ್ಯ ಅಯಂ ಭಾವಃ, ಅದಕ್ಕೆ ಈ ಅಭಿಪ್ರಾಯ, ಅದರ ತಾತ್ಪರ್ಯ ಇದು. ಏನಂತ? ಜೀವಚ್ಛರೀರೇ ಯಃ ಭೂತತ್ರಯ ಯೋಗಃ ಅಸ್ತಿ ಸಹ ಸರ್ವೋಪಿ ಅವ್ಯಂಗಕುಣಪೇಪಿ ಅಸ್ತಿ. ಜೀವಶರೀರದಲ್ಲಿ ಬದುಕಿರುವಂಥ ಶರೀರದಲ್ಲಿ ಯಾವ ಪೃಥಿವಿ ಅಪು ತೇಜಸ್ಸು ಎಂಬತಕ್ಕಂತಹ ಮೂರು ಭೂತಗಳ ಸಂಯೋಗ ಇದೆಯೋ ಈ ಸಂಯೋಗ ಎಂಬತಕ್ಕಂಥದ್ದು ಕುಣಪೇಪಿ, ಯಾವ ಮೃತವಾದಂಥ ಶರೀರ ಅಂತ ಹೇಳ್ತೇವೋ ಅದರಲ್ಲಿಯೂ ಕೂಡ ಪೃಥಿವಿ ಅಪು ತೇಜಸ್ಸು ಈ ಮೂರು ಭೂತಗಳ ಮೇಲನ ಎಂಬತಕ್ಕಂಥದ್ದು ಇದ್ದೇ ಇದೆ. ಜೀವಶರೀರೇ ಯಃ ಭೂತತ್ರಯ ಯೋಗ ಅಸ್ತಿ ಸಹ ಸರ್ವೋಪಿ, ಆ ಮೂರು ಭೂತಗಳ ಮೇಲನ ಎಂಬತಕ್ಕಂಥದ್ದು ಅವ್ಯಂಗ ಕುಣಪೇಪಿ, ಅಂಗವೈಕಲ್ಯ ಇಲ್ಲದೇ ಇರತಕ್ಕಂತಹ ಯಾವ ಮೃತವಾದ ಶರೀರ ಇದೆ ಅಲ್ಲಿಯೂ ಕೂಡ ಅಸ್ತಿ. ತಥಾಚ ಅದರಿಂದ ಶರೀರ ಅತಿರಿಕ್ತ ಜೀವ ಅಭಾವೆ, ಈ ದೇಹಕ್ಕಿಂತ ಬೇರೆಯಾದಂತಹ ಜೀವನನ್ನು ಒಪ್ಪಲಿಲ್ಲ ಅಂತಾದರೆ ಜೀವಚ್ಛರೀರವತ್ ಕುಣಪೇಪಿ, ಬದುಕಿರುವಂತಹ ಶರೀರದಲ್ಲಿ ಹೇಗೆ ಜೀವನ ತಿಳುವಳಿಕೆ ಅವನಿಗೆ ತಿಳ್ಕೊಳ್ಳುವಂಥ ಶಕ್ತಿ ಇದೆಯೋ ಹಾಗೆ ಪ್ರಮಾತೃತ್ವಾಧಿಕಂ ಸ್ಯಾತ್, ಮೃತ ಶರೀರದಲ್ಲಿಯೂ ಕೂಡ ಅವನಿಗೂ ತಿಳುವಳಿಕೆ ಅದು ಬೇಕಾಗಿಲ್ಲ. ಬಾಯಲ್ಲಿ ಏನಾದರೂ ಹಾಕಿದರೆ ಹೊಟ್ಟೆ ಒಳಗೆ ಹೋಗಬೇಕಾಗಿತ್ತು, ಬಾಯಲ್ಲಿ ಏನಾದರೂ ಹಾಕಿದರೆ ಹೊಟ್ಟೆ ಒಳಗೆ ಹೋಗಬೇಕಾಗಿತ್ತು. ಇದು ಜೀವ ಶರೀರದಲ್ಲಿದೆ ತಾನೆ, ಮೃತ ಶರೀರದಲ್ಲೂ ಕೂಡ ಆ ರೀತಿ ಆಗಬೇಕಾಗಿತ್ತು. ಏನೋ ಬಾಯಿ ಬಿದ್ದು ಹೋಗಿದೆ ಅಂತ ಇಟ್ಕೊಳ್ರಿ, ಮಾತಾಡದೇ ಇರಬಹುದು, ಆದರೆ ಅವನಲ್ಲಿ ಶರೀರದಲ್ಲಿ ಬದುಕಿದ್ದಾಗ ಏನು ಆಹಾರ ದ್ರವ ರೂಪವನ್ನು ಹಾಕಿದಾಗ ಹೊಟ್ಟೆ ಒಳಗೆ ಹೋಗುತ್ತೋ ಹಾಗೆ ಮೃತ ಶರೀರದಲ್ಲಿ ಹೋಗುತ್ತಾ? ಏನೂ ಒಳಗೆ ಹೋಗಲ್ಲ, ಎಷ್ಟೇ ಗಂಗಾ ತಾಲಿತೆ ಒಡೆದಾಕಿದ್ರು ಕೂಡ ಹೊರಗೆ ಬರೋದಷ್ಟೇ ಹೊರತು ಒಳಗೇನೂ ಹೋಗಲ್ಲ. ಅಂದ ಅಲ್ಲಿ ಅವನಲ್ಲಿ ಪ್ರಮಾತೃತ್ವಾದಿಗಳು ಬರಬೇಕಾದೀತು. ನಚ ತದ್ ದೃಶ್ಯತೆ, ಆ ಶರೀರದಲ್ಲಿ ಪ್ರಮಾತೃತ್ವ ಅಥವಾ ಯಾವುದೇ ಜೀವಶರೀರದಲ್ಲಿರ್ತಕ್ಕಂತಹ ವ್ಯಾಪಾರಗಳು ಅಲ್ಲಿ ಕಾಣ್ತಾ ಇಲ್ಲ. ತಸ್ಮಾತ್ ಜೀವಶರೀರೇ ಕುಣಪಾತ್ ಅಸ್ಥಿ ಕಶ್ಚಿತ್ ವಿಶೇಷ, ಅದರಿಂದ ತಿಳಿದು ಬರುತ್ತೆ
ಬದುಕಿರುವಂತಹ ಶರೀರದಲ್ಲಿ ಮೃತ ಶರೀರಕ್ಕಿಂತ ಒಂದು ವೈಲಕ್ಷಣ್ಯ ಇದೆ, ವಿಶೇಷ ಇದೆ ಅಂತ. ಮೃತ ಶರೀರಕ್ಕಿಂತ ಜೀವ ಶರೀರದಲ್ಲಿ ಒಂದು ವ್ಯತ್ಯಾಸ ಇದೆ, ವೈಲಕ್ಷಣ್ಯ ಇದೆ ಅಂತಕ್ಕಂಥದ್ದು ಹೇಳಲೇಬೇಕು. ಸಹ ಪರಿಶೇಷಾತ್ ಶರೀರಾತಿರಿಕ್ತ ಜೀವಸಂಯೋಗ ಏವೈತಿ ತತ್ಸತ್ವಾತ್ ಜೀವಚ್ಛರೀರೇ ಪ್ರಮಾತೃತ್ವಾದಿ ಕುಣಪೇ ತದಭಾವಾತ್ ಪ್ರಮಾತೃತ್ವಾದಿ ಅಭಾವ ಇತಿ ತದೇವ ವಿಷದಯತಿ ಅಂತ. ಅದರಿಂದ ಏನು ಹೇಳಬೇಕು, ಶರೀರ ಅತಿರಿಕ್ತವಾಗಿರ್ತಕ್ಕಂತಹ ಜೀವಸಂಯೋಗ ಎಂಬತಕ್ಕಂಥದ್ದಿದೆ. ಜೀವಶರೀರದಲ್ಲಿ ಶರೀರ ಅತಿರಿಕ್ತವಾದ ಜೀವನ ಸಂಬಂಧ ಇರೋದರಿಂದಾಗಿ ಅಲ್ಲಿ ಪ್ರಮಾತೃತ್ವ, ಅವನಿಗೆ ಚೈತನ್ಯಾದಿಗಳು ಇದೆ. ಮೃತ ಶರೀರದಲ್ಲಿ ದೇಹ ಅತಿರಿಕ್ತವಾಗಿರ್ತಕ್ಕಂಥ ಜೀವನ ಸಂಬಂಧ ಇಲ್ಲ, ಆದ್ದರಿಂದಾಗಿ ಅವನಲ್ಲಿ ಚೈತನ್ಯ ಪ್ರಮಾತೃತ್ವಾದಿಗಳು ಇಲ್ಲ ಎಂಬುದಾಗಿ ಹೇಳಬೇಕು. ಇದನ್ನೇ ಸ್ಪಷ್ಟಪಡಿಸಿದ್ದಾರೆ ಅಂತರ್ಥ. ಪೃಥಿವ್ಯಪ್ತೇಜ ಸಾಂಯೋಗೋ ಜೀವದೇಹೇಪಿ ನಾಪರಂ ಜೀವದೇಹೇಪಿ ನಾಪರಃ ಸಸರ್ವಕುಣಪೇಪ್ಯಸ್ತಿ ವಾದೀನಃ ಕುಣಪೋಭವತ್. ಹಿಂದೆ ಹೇಳಿದ್ದೇನೆ, ಪುನಃ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪೃಥಿವಿ ಅಪು ತೇಜಸ್ಸು, ಈ ಮೂರು ಭೂತಗಳ ಯೋಗ ಅಂದರೆ ಮೇಲನ, ಅದು ಜೀವದೇಹೇಪಿ ನಾಪರಃ. ಬದುಕಿರುವಂತಹ ಈ ಶರೀರದಲ್ಲಿ ಇರತಕ್ಕಂಥದ್ದೇನು, ಪೃಥಿವಿ ಅಪು ತೇಜಸ್ಸು, ಈ ಮೂರು ಭೂತಗಳ ಮೇಲನ. ಸಸರ್ವ ಕುಣಪೇಪಿ ಅಸ್ತಿ, ಮೃತ ಶರೀರದಲ್ಲಿಯೂ ಕೂಡ ಪೃಥಿವಿ ಅಪು ತೇಜಸ್ಸುಗಳ ಮೇಲನ ಎಂಬತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದ ವಾದಿ ನಹ ಕುಣಪಃ ಅಪವತ್, ದೇಹ ಅತಿರಿಕ್ತವಾಗಿರತಕ್ಕಂತಹ ಆತ್ಮ ಇಲ್ಲ ಅಂತ ನೀನು ಹೇಳುವವನಿಗೆ ಆ ಮೃತ ಶರೀರ ಇದೆಯಲ್ಲ, ದೇಹಾತಿರಿಕ್ತ ಆತ್ಮ ಇದ್ದಾನೆ ಅನ್ನೋದನ್ನು ಹೇಳುತ್ತೆ. ಇಲ್ಲ ಅಂತಂದರೆ ನನ್ನಲ್ಲಿಯೂ ಕೂಡ ಪ್ರಮಾತೃತ್ವ ವಕ್ತೃತ್ವಾದಿಗಳು ಶ್ರೋತೃತ್ವಾದಿಗಳು ಬರಬೇಕಾದೀತು, ನನ್ನಲ್ಲಿಲ್ಲ. ಹಾಗಾದರೆ ಪೃಥ್ವಿಯಪ್ತೇಜಸ್ಸುಗಳ ಸಂಬಂಧ ನನ್ನಲ್ಲಿದೆ, ನನ್ನಲ್ಲಿ ಪ್ರಮಾತೃತ್ವ ಇಲ್ಲ. ಜೀವಶರೀರದಲ್ಲಿ ಪೃಥ್ವಿಯಪ್ತೇಜಸ್ಸುಗಳ ಮೇಲನ ಇದೆ, ಆದರೆ ಜೀವನ ಸಂಬಂಧ ಇದೆ, ಅದರಿಂದ ಪ್ರಮಾತೃತ್ವ ಇದೆ ಅಂತ. ಈ ರೀತಿಯಲ್ಲಿ ಆ ಕುಣಪ ಮೃತ ಶರೀರ ಇದೆಯಲ್ಲ, ಅದೇ ನಿನಗೆ ಪ್ರತಿವಾದಿಯಾಗಿ ಉತ್ತರ ಕೊಡುತ್ತೆ ಅಂತ ಅರ್ಥ. ಮಾತಾಡಲ್ಲ, ಮಾತಾಡಿದ್ದೇ ಇಷ್ಟು ಅರ್ಥ ಹೇಳುತ್ತೆ ಅಂತ ಅರ್ಥ. ಅದು ಮಾತಾಡದೇನೆ ಇಷ್ಟು ಕೆಲಸ ಮಾಡುತ್ತೆ ಅಂತರ್ಥ. ಪೃಥಿವ್ಯಪ್ ತೇಜಸಾಂ, ಪೃಥಿವಿ ನೀರು ತೇಜಸ್ಸುಗಳ ಯೋಗ ಸಂಯೋಗವು ಜೀವದೇಹೇಪಿ ಬದುಕಿರುವಂತಹ ದೇಹದಲ್ಲಿಯೂ ಕೂಡ ನ ಅಪರಃ ಬೇರೆ ಏನಲ್ಲ, ಸಸರ್ವ ಈ ಎಲ್ಲ ಪೃಥಿವಿ ಅಪು ತೇಜಸ್ಸುಗಳ ಮೇಲನವು ಕುಣಪೇಪಿ ಶವದಲ್ಲಿಯೂ ಕೂಡ ಅಸ್ತಿ ಇದೆ. ಅತಃ ಆದ್ದರಿಂದ ನಹ ನಮಗೆ ಕುಣಪಃ ಮೃತ ಶರೀರವು ವಾದಿ ಅಭವತ್ ನಮ್ಮ ಪಕ್ಷವನ್ನು ಸಮರ್ಥನೆ ಮಾಡ್ತಾ ಇದೆ. ದೇಹಾತಿರಿಕ್ತ ಜೀವ ಇದ್ದಾನೆ ಅನ್ನೋದನ್ನು ಆ ಮೃತ ಶರೀರ ಸಮರ್ಥನೆ ಮಾಡುತ್ತೆ ಅಂತ. ಮೃದಬ್ರವೀತ್ ಮಾತಾಡುತ್ತಾ, ನೀವೇ ಹೇಳ್ರಿ, ಮಾತಾಡುತ್ತಾ ಇಲ್ಲ ಶವದ ಅಭಿಮಾನಿ ದೇವತೆ? ಸರಿ, ಅದರಿಂದ ಏನಾಯ್ತು ಈಗ ಚಾರ್ವಾಕ ಮತನ ಹೇಳ್ತಿರೋ? ಹಾಂ, ಬದುಕಿದ್ದಾಗೆ ಕೆಲಸರ್ತಿ ಮಾತಾಡಿದ್ರೆ ಮಾತಾಡಲ್ಲ, ಬದುಕಿದ್ದಾಗೇನೆ ಕೆಲಸರ್ತಿ ಮಾತಾಡಿಸಿದ್ರೆ ಮಾತಾಡಲ್ಲ, ಹೌದಲ್ವೋ? ನಿಮಗೆ ಕೋಪ ಬಂದಿದೆ ಅಂತಂದರೆ ಮಾತಾಡಿಸಿದ್ರೆ ಮಾತಾಡ್ತೀರಾ? ಇಲ್ಲ. ಅವಾಗ ಎಲ್ಲ ಇದ್ರೇ ಮಾತಾಡಿದ್ರೆ ಮಾತಾಡಿಸ್ಬೇಕು ಅಂದರೆ ಮಾತಾಡಲ್ಲ. ಆಗಿರ್ಬೇಕಾದ್ರೆ ಇನ್ನು ಜೀವ ಹೋದ ಮೇಲೆ ಅದು ಹೆಂಗೆ ಮಾತಾಡುತ್ತೆ? ಎಲ್ಲಿಯಾದರೂ ಮಣ್ಣು ಮಾತಾಡಿದೆ ಅಂತಿದೆ, ಅದಕ್ಕೋಸ್ಕರ ಮೃದಭಿಮಾನಿ ದೇವತೆ ಮಾತಾಡ್ತು ಅಂತ ಹೇಳುತ್ತೆ. ಶವಃ ಅಭಣತ್ ಅಂತ ಎಲ್ಲಾದರೂ ಇದೆಯಾ? ಮೃತ ಶರೀರ ಮಾತಾಡ್ತು ಅಂದರೆ ಇದ್ದವರೆಲ್ಲ ಓಡಾಟೋಗ್ತಾರೆ.
ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟು ಎದ್ದು ಕೂತ್ಕೊಂಡು ಮಾತಾಡಿದ್ರೆ ಇದ್ದವರೆಲ್ಲ ಹೊರಟೋಗ್ತಾರೆ. ಪೃಥಿವ್ಯಪ್ ತೇಜಸಾಂ, ಪೃಥಿವಿ ನೀರು ತೇಜಸ್ಸುಗಳ ಯೋಗ ಮೇಲನವು. ಜೀವದೇಹೇಪಿ, ಬದುಕಿರುವಂತಹ ದೇಹದಲ್ಲಿಯೂ ಕೂಡ. ನ ಅಪರಹ, ಬೇರೆ ಏನಲ್ಲ. ಸಸರ್ವ, ಆ ಪೃಥ್ವಿ ಅಪು ತೇಜಸ್ಸುಗಳ ಮೇಲನವು ಎಲ್ಲವೂ. ಕುಣಪೇಪಿ, ಮೃತ ಶರೀರದಲ್ಲಿಯೂ ಅಸ್ಥಿ ಇದೆ. ಆದ್ದರಿಂದ ನಹ, ನಮಗೆ ಕುಣಪಃ, ಮೃತ ಶರೀರವು ವಾದಿ ಅಭವತ್, ನಮ್ಮ ಪಕ್ಷವನ್ನು ಸಮರ್ಥನೆ ಮಾಡ್ತಾ ಇದೆ. ತದೇವ ವಿಷದಯತಿ ಪೃಥಿವೀತಿ, ಹಿಂದೆ ಹೇಳಿದ್ದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪೃಥಿವಿ ಎಂಬುದರಿಂದ ಸಹ ಅಂದರೆ ಪೃಥಿವ್ಯಾಧಿ ಯೋಗ, ಸಸರ್ವ ಅಂತಿದೆ. ಸಹ ಅನ್ಲಿಕ್ಕೆ ಏನರ್ಥ? ಪೃಥಿವಿ ಅಪು ತೇಜಸ್ಸು, ಇವುಗಳ ಮೇಲನ ಅಂತ ಅರ್ಥ. ವಾದಿ ಅಂದರೆ ಪ್ರತಿವಾದಿ ಅಂತರ್ಥ. ನಹ ಅರ್ಥ ಇತಿ ಶೇಷ, ನಾವು ಹೇಳುವಂಥ ವಿಷಯದಲ್ಲಿ, ನಾವು ಹೇಳುವಂಥ ವಿಷಯ ಯಾವುದು? ದೇಹ ಅತಿರಿಕ್ತ ಆತ್ಮನಿದ್ದಾನೆ ಎಂಬತಕ್ಕಂತಹ ವಿಷಯವನ್ನು ಯಾವುದು ಹೇಳುತ್ತೆ? ಮೃತ ಶರೀರ ಹೇಳುತ್ತೆ. ಇಲ್ಲಾಂದರೆ ಜೀವ ಶರೀರಕ್ಕೂ ಮೃತ ಶರೀರಕ್ಕೂ ಏನು ವ್ಯತ್ಯಾಸ ಗೊತ್ತಾಗ್ತಿರಲಿಲ್ಲ. ನನ್ನನ್ನು ನೀವು ಮೃತ ಶರೀರ ಅಂತ ಕರೀತೀರಾ ಅಂತಂದರೆ ದೇಹ ಅತಿರಿಕ್ತ ಆತ್ಮನನ್ನು ಒಪ್ಕೊಳ್ಳ್ರಿ ಅಂತ ಅದು ಹೇಳುತ್ತೆ ಅಂತ ಅರ್ಥ. ಅತೀಂದ್ರಿಯೇಂದ್ರಿಯಂ ನಾಸ್ತಿ ಗೋಲಕಂತು ಉಭಯತ್ರ ಚ ಆತ್ಮದೃಷ್ಟೇನ ಕುತ್ರಾಪಿ ಕಿಂ ನ್ಯೂನಂ ಕುಣಪಸ್ಯತತ್. ಅಲ್ಲ, ಅದಕ್ಕೇನು ಹೇಳಬೇಕು? ಇನ್ನೊಂದು ರೀತಿ ಹೇಳ್ತೇವೆ. ಜೀವಶರೀರದಲ್ಲಿ ಇಂದ್ರಿಯಗಳು ಇದೆ, ಮೃತ ಶರೀರದಲ್ಲಿ ಇಂದ್ರಿಯಗಳು ಇಲ್ಲ. ಅಂದರೆ ಮೃತ ಶರೀರದಲ್ಲಿ ಮೃತ ಅಂತ ಕರಿತೇವೆ, ಯಾಕೆ ಅಂತಂದರೆ ಇಂದ್ರಿಯಗಳಿಲ್ಲ. ಜೀವಶರೀರದಲ್ಲಿ ಜೀವಶರೀರ ಅಂತ ಕರಿತೇವೆ, ಯಾಕೆ ಅಂತಂದರೆ ಅಲ್ಲಿ ಇಂದ್ರಿಯ ಇದೆ. ಹಾಗಾದರೆ ಆತ್ಮ ಒಪ್ಪದಿದ್ದರೂ ಕೂಡ ಇಂದ್ರಿಯಗಳು ಇದೆ, ಇಂದ್ರಿಯಗಳು ಇಲ್ಲ. ಇಂದ್ರಿಯಗಳು ಇದ್ದರೆ ಆ ಶರೀರದಲ್ಲಿ ಬದುಕಿದೆ ಅಂತ ಅರ್ಥ. ಸತ್ತೋಯಿತು ಅಂತ ನಾವು ಶರೀರವನ್ನು ಹೇಳ್ತೇವೆ ಯಾವಾಗ? ಇಂದ್ರಿಯಗಳು ಇಲ್ಲದೇ ಇದ್ದಾಗ. ಆತ್ಮ ಹೋದ ಅಂತ ಹೇಳಬೇಕಾಗಿಲ್ಲ. ದೇಹಾತಿರಿಕ್ತನಾದ ಆತ್ಮನನ್ನು ಒಪ್ಪದಿದ್ದರೂ ಕೂಡ ಇಂದ್ರಿಯಗಳು ಹೋದದ್ರಿಂದಲೇ ಆ ಶರೀರ ಎಂಬತಕ್ಕಂಥದ್ದು ಮೃತ ಶರೀರ ಎಂಬತಕ್ಕಂಥ ವ್ಯವಹಾರಕ್ಕೆ ವಿಷಯವಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಬರುತ್ತೆ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನೀನು ಇಂದ್ರಿಯಗಳನ್ನು ಒಪ್ಪೋದೇ ಇಲ್ಲ. ಯಾಕೆ? ಅವರ ಮತ ಪ್ರಕಾರ ಅತೀಂದ್ರಿಯವಾದದ್ದು ಇಲ್ಲ. ಅತೀಂದ್ರಿಯ ಅಂದರೆ ಇಂದ್ರಿಯಕ್ಕೆ ಗೋಚರ ಆಗದೇ ಇರೋದು. ಇಂದ್ರಿಯಕ್ಕೆ ಗೋಚರ ಆಗದೇ ಇರತಕ್ಕಂಥದ್ದು ಅತೀಂದ್ರಿಯ. ಅತೀಂದ್ರಿಯವಾದ ಇಂದ್ರಿಯ ಇದೆ ಅನ್ನೋದನ್ನು ನಾನು ಒಪ್ಪಲ್ಲ. ಹಾಗಾದರೆ ಇಂದ್ರಿಯ ಅಂದರೆ ಯಾವುದು? ಈಗ ಕಾಣ್ತಕ್ಕಂಥ ಗೋಲಕ, ಕಿವಿ ಅಂದರೆ ಇದೆ, ಮೂಗು ಅಂದರೆ ಇದು, ಬಾಯಿ ಅಂದರೆ ಇದು, ನಾಲಿಗೆ ಅಂದರೆ ಇದಷ್ಟೇ. ನಾವು ನಾಲಿಗೆ ಬಿದ್ದೋಯ್ತು ಅಂತ ಹೇಳ್ತಾರೆ ವಯಸ್ಸಾದ ಮೇಲೆ. ನಾಲಿಗೆ ಇದ್ದೇ ಇರುತ್ತೆ. ನಾಲಿಗೆ ಬಿದ್ದೋಯ್ತು ಅಂದರೆ ಏನರ್ಥ? ಹಾಂ, ಮಾತಾಡ್ಲಿಕ್ಕೆ ಬರಲ್ಲ ಅಂತ ಅರ್ಥ. ವಯಸ್ಸಾದ ಮೇಲೆ ಪಾಪ ಅವ್ರಿಗೆ ನಾಲಿಗೆ ಬಿದ್ದೋಯ್ತು ಅಂತ ಹೇಳ್ತಾರೆ. ಏನಂಗಂದರೆ ನಾಲಿಗೆ ಕಿತ್ತು ಹೊರಗಾಕಿದ್ದಾರೆ ಅಂತ ಅರ್ಥನಾ? ಮತ್ತು ನಾಲಿಗೆ ಇದ್ದೇ ಇರುತ್ತೆ, ಹಾಗಾದರೆ ಬಿದ್ದೋಯ್ತು ಅಂದರೆ ಏನರ್ಥ? ಆ ನಾಲಿಗೆಯಲ್ಲಿ ಮಾತಾಡುವಂತಹ ಆ ಇಂದ್ರಿಯ ಶಕ್ತಿ ಇದೆಯಲ್ಲ, ಅದಿಲ್ಲ ಅಂತಾಯಿತು. ಅದು ಯಾವಾಗಲೂ ಅತೀಂದ್ರಿಯ. ಕಣ್ಣಿದೆಯಲ್ಲ, ಕಣ್ಣು ಇದು ಕಣ್ಣಲ್ಲ, ಇದು ಕಣ್ಣಿನ ಗೋಲಕ. ಇದರ ಒಳಗಡೆ ಕಣ್ಣಿದೆ. ಕಣ್ಣಿದೆ ಅಂತ ಗೊತ್ತಾಗೋದು ಹೇಗೆ? ಹಾಂ, ನೋಡೋದ್ರಿಂದ ಕಣ್ಣು ಗೊತ್ತಾಗಲ್ಲ. ಹಾಂ, ಅನುಮಾನದಿಂದ. ಕಣ್ಣಿದೆ ಅಂತ ಗೊತ್ತಾಗೋದು ಹೇಗೆ? ಅನುಮಾನದಿಂದ. ಏನು ಅನುಮಾನ? ಅಯಂ ಚಕ್ಷುಷ್ಮಾನ್ ರೂಪಜ್ಞಾನವತ್ವಾತ್. ಇವನಿಗೆ ಕಣ್ಣಿ ನೋಡಿದ ಕೂಡಲೇ ಕಣ್ಣಿದೆ ಅಂತ ಹೇಳಲಿಕ್ಕಾಗಲ್ಲ. ವಯಸ್ಸಾದ ಮೇಲೂ ಹಿಂಗೇ ಇರುತ್ತೆ ಕಣ್ಣು. ಕ್ಯಾಟ್ರಾಕ್ಟ್ ಬಂದಿದ್ದರೂ ಹಿಂಗೇ ಇರುತ್ತೆ. ಆದರೆ ಕಾಣಿಸುತ್ತಾ ಕಣ್ಣಿದೆ ಅಂತ ಹೇಳಲಿಕ್ಕಾಗತ್ತಾ? ಫುಲ್ ಕ್ಯಾಟ್ರಾಕ್ಟ್ ಬಂದುಬಿಟ್ಟಿದೆ, ಆಪ್ರೇಷನ್ ಮಾಡಲಿಕ್ಕಾಗಲ್ಲ, ಆ ಅವಸ್ಥೆ ಬಂದೋಗಿದೆ. ಡಾಕ್ಟ್ರ್ ಹೇಳಿದ್ರು ಏನು ಮಾಡಲಿಕ್ಕಾಗಲ್ಲ ಅಂತ. ಕಣ್ಣಿದೆಯಾ ಇಲ್ವೋ? ಕಣ್ಣಿದೆ, ಇಂದ್ರಿಯ ಇಲ್ಲ. ಹಾಗಾದರೆ ಕಣ್ಣು ಬೇರೆ, ಇಂದ್ರಿಯ ಬೇರೆ ಅಂತ. ಕಿವಿ, ಅವ್ರಿಗೆ ಕಿವಿ ಇಲ್ಲ ಅಂತ ಹೇಳ್ತೀರಾ? ಇರಲ್ವ ಇದು? ಹಾಗಾದ್ರೆ ಇದೇ ಕಿವಿ ಅಂತಾದರೆ ಎಲ್ರಿಗೂ ಇರುತ್ತೆ. ಮುದುಕರಾದ ಮೇಲೂ ಕೂಡ ಅವರಿಗೆ ಕಿವಿ ಕೇಳಲ್ಲ ಅಂತೀರ? ಯಾಕೆ ಕೇಳಲ್ಲ? ಕಿವಿ ಇದೆಯಲ್ಲ. ಹಾಗಾದ್ರೆ ಇದು ಕಿವಿ ಅಲ್ಲ, ಇದು ಕಿವಿ ಗೋಲಕ. ಇದರ ಒಳಗಡೆ ಶ್ರವಣೇಂದ್ರಿಯ ಎಂಬತಕ್ಕಂಥದ್ದು
ಅದು ಕಾಣದೇ ಇರತಕ್ಕಂಥದ್ದು. ಎಲ್ಲ ಇಂದ್ರಿಯೋ ಅತೀಂದ್ರಿಯ. ಇದು ಕೈ ಅಂತೇವೆ, ನಮಗೆ ಸ್ಪರ್ಶ ಜ್ಞಾನ ಆಗುತ್ತೆ, ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು, ಆವಾಗ ತೊಗೀಂದ್ರಿಯ ಇಲ್ಲ, ತೊಕ್ಕಿದೆ, ಚರ್ಮ ಇರುತ್ತೆ, ಆದರೆ ಅದು ಚರ್ಮ ಇಂದ್ರಿಯ ಆಗಲ್ಲ. ಇದು ಚರ್ಮ, ಇದು ಕಾಣ್ತಾ ಇದೆಯಲ್ಲ, ಇದು ಗೋಲಕ, ಇದು ಇಂದ್ರಿಯ ಅಲ್ಲ. ಇದರ ಒಳಗಡೆ ಇದು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಎಲ್ಲ ಇಂದ್ರಿಯಗಳು ಕೂಡ ಅತೀಂದ್ರಿಯ, ಎಲ್ಲ ಇಂದ್ರಿಯವೂ ಅತೀಂದ್ರಿಯ. ಆದರೆ ಚಾರ್ವಾಕ ಮತದಲ್ಲಿ ಅತೀಂದ್ರಿಯವಾದದ್ದು ಇಲ್ಲವೇ ಇಲ್ಲ. ಹಾಗಾದರೆ ಜೀವ ಶರೀರದಲ್ಲಿ ಇಂದ್ರಿಯ ಇದೆ ಅಂದರೆ ಏನರ್ಥ? ಕಣ್ಣಿನ ಗೋಲಕ ಇದೆ, ಮೂಗಿನ ಗೋಲಕ ಇದೆ, ಕಿವಿಗೋಲಕ ಇದೆ, ಇದೇನೇ ಇಂದ್ರಿಯ. ಮೃತ ಶರೀರದಲ್ಲಿ ಕಣ್ಣಿನ ಗೋಲಕ ಇರುತ್ತೋ ಇಲ್ಲೋ, ಕಿವಿ ಹಾಗೆ ಇರುತ್ತೋ ಇಲ್ಲೋ, ಮೂಗು ಹಾಗೆ ಇರುತ್ತೋ ಇಲ್ಲೋ, ನಾಲ್ಗೆ ಹಾಗೆ ಇರುತ್ತೋ ಇಲ್ಲೋ, ಎಲ್ಲ ಇದೆ. ಆದ್ದರಿಂದಾಗಿ ಇಂದ್ರಿಯಗಳು ಹೋಯಿತು ಮೃತ ಶರೀರದಲ್ಲಿ, ಆದ್ದರಿಂದ ಮೃತ ಶರೀರ ಅಂತ ಕರೀತಾರೆ. ಜೀವ ಶರೀರದಲ್ಲಿ ಇಂದ್ರಿಯ ಇತ್ತು, ಆದ್ದರಿಂದ ಅದನ್ನು ಜೀವ ಶರೀರ ಅಂತ ಕರೀತಾರೆ. ಅಂತಂದರೆ ಮೃತ ಶರೀರದಲ್ಲಿ ಜೀವ ಶರೀರಕ್ಕಿಂತ ಏನು ವೈಲಕ್ಷಣ್ಯ ಇದೆ? ಅವನ ಮತ ಪ್ರಕಾರ ಏನು ಹೇಳಲಿಕ್ಕೆ ಬಂದು ನಾವು ಹೇಳ್ಬೋದು. ನಮ್ಮ ಮತ ಪ್ರಕಾರ ಜೀವ ಶರೀರದಲ್ಲಿ ಇಂದ್ರಿಯ ಇತ್ತು, ಮೃತ ಶರೀರದಲ್ಲಿ ಇಂದ್ರಿಯ ಇಲ್ಲ, ಇಂದ್ರಿಯ ಗೋಲಕ ಇದೆ ಅಂತ ಹೇಳ್ಬೋದು. ಆದರೆ ಅತೀಂದ್ರಿಯವಾದ ಇಂದ್ರಿಯವನ್ನು ಒಪ್ಪದೇ ಇರತಕ್ಕಂತಹ ಚಾರ್ವಾಕನ ಮತದಲ್ಲಿ ಮೃತ ಶರೀರದಲ್ಲಿ ಏನು ಇಂದ್ರಿಯ ಗೋಲಕ ಇದೆ ಅದೇನೇ ಇಂದ್ರಿಯ, ಅದೇ ಜೀವ ಶರೀರದಲ್ಲಿ ಇರತಕ್ಕಂಥದ್ದು. ಅಂದರೆ ಜೀವ ಶರೀರಕ್ಕೂ ಮೃತ ಶರೀರಕ್ಕೂ ಯಾವ ರೀತಿಯಾದ ವೈಲಕ್ಷಣ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇಂದ್ರಿಯಗಳ ಅಭಾವವೇ ಮರಣ ಅಂತ ಹೇಳ್ತೇವೆ, ಅದನ್ನು ನಿನಗೆ ಹೇಳಲಿಕ್ಕೆ ಬರಲ್ಲ. ಅದರಿಂದ ಅತೀಂದ್ರಿಯ ಇಂದ್ರಿಯ ಒಪ್ಪಲ್ಲ, ಅತೀಂದ್ರಿಯವಾದ ಇಂದ್ರಿಯನೇ. ಹಾಂ ಹಾಂ ಹೋಗ್ತಾನೆ. ಅತೀಂದ್ರಿಯ ಅಲ್ಲ ಅದು, ಪೃಥ್ವಿ ಆಫ್ ತೇಜಸ್. ಅದೇ ಹೇಳಿದ್ದು ಇಂದ್ರಿಯ ಅಂದ್ರೆ ಯಾವುದು? ಅದೆಲ್ಲ ಇಂದ್ರಿಯ ಅಲ್ಲ, ಪೃಥ್ವಿ ಆಫ್ ತೇಜಸ್ ಭೂತಗಳು, ಅದು ಇಂದ್ರಿಯ ಅಲ್ಲ. ಹಾ, ಕಣ್ಣು ಅಂದರೆ ಯಾವುದು? ಕಣ್ಣು ಅಂದರೆ ಯಾವುದು? ಈ ಗುಡ್ಡೆ ಇದೆಯಲ್ಲ, ನಮ್ಮ ಕಣ್ಣಿಗೆ ಕಾಣಿಸುತ್ತಲ್ಲ ಗುಡ್ಡೆ, ಇದನ್ನೇ ಅವನು ಏನಂತ ಕರಿತಾನೆ? ಕಣ್ಣೊಂದು ಇಂದ್ರಿಯ ಅಂತ ಕರೀತಾನೆ. ಈ ಕಣ್ಗುಡ್ಡೆ ಬಿಟ್ಟು ಇನ್ನೊಂದು ಇಂದ್ರಿಯನ್ನು ಒಪ್ಪಲ್ಲ ಅವನು. ಯಾಕೆ ಒಪ್ಪಲ್ಲ? ಅತೀಂದ್ರಿಯ ಅದು ಒಪ್ಪಲ್ಲ ಅವನು. ಅತೀಂದ್ರಿಯವಾದದ್ದು ಯಾವುದನ್ನು ಒಪ್ಪಲ್ಲ, ಏನು ಕಾಣುತ್ತೋ ಅದೇ ಇರೋದು. ಈ ಕಣ್ಣಿನಲ್ಲಿ ಒಂದು ಅತೀಂದ್ರಿಯವಾದ ಕಾಣುವಂತಹ ಇಂದ್ರಿಯ ಇದೆ, ಅದನ್ನು ಹೇಳಿ ಒಪ್ಪೋದು ಹೇಗೆ ಅವನು? ಚಾರ್ವಾಕ ಒಪ್ಪೋದು ಹೇಗೆ? ಅದನ್ನೇ ನಾವು ಕೇಳೋದು. ಅದಕ್ಕೆ ಅತೀಂದ್ರಿಯವಾದದ್ದು ನೀನು ಒಪ್ಪಲ್ಲ ಅಂತ ಹೇಳ್ತೀಯ. ಅತೀಂದ್ರಿಯವಾದದ್ದು ಒಪ್ಪಲ್ಲ ಅಂತಂದರೆ ವಯಸ್ಸಾದ ಮೇಲೆ ಕಣ್ಣಿರುತ್ತೆ, ಕಣ್ಣು ಕಾಣಲ್ಲ ಅಂದರೆ ಏನು? ಅದನ್ನೇ ನಾವು ಪ್ರಶ್ನೆ ಮಾಡೋದು. ಅಂದರೆ ನೀನು ಅತೀಂದ್ರಿಯವಾದ ಇಂದ್ರಿಯಗಳನ್ನು ಒಪ್ಪಲ್ಲ. ಏನು ಇವಾಗ ಕಣ್ಣಿನಲ್ಲಿ ಗೋಲಕ ಕಾಣ್ತಾ ಇದೆಯೋ ಇದೇ ಇಂದ್ರಿಯ ಅಂತ ಹೇಳ್ತೀಯ. ಮೃತ ಶರೀರದಲ್ಲೂ ಇದ್ದೇ ಇದೆ. ಹಾಂ, ಅದನ್ನೇ ನಾವು ಹೇಳ್ತಾ ಇರೋದು. ಅದಕ್ಕೆ ನೋಡಲ್ಲ, ಅದಕ್ಕೇನು ಹೇಳಬೇಕು? ಅದರಿಂದಲೇ ಜೀವನನು ಒಪ್ಪಬೇಕು ಅಂತ ನಾವು ಹೇಳ್ತೇವೆ. ಅತೀಂದ್ರಿಯ ಅಂತಂದರೆ ಕಣ್ಣಿಗೆ ಅಥವಾ ಯಾವುದೇ ಇಂದ್ರಿಯಕ್ಕೆ ವಿಷಯ ಗೋಚರ ಆಗದೇ ಇರೋದು, ಅದು ಅತೀಂದ್ರಿಯ. ಈಗ ಪುಣ್ಯಪಾಪ ಇದೆಯಲ್ಲ, ಅದು ಅತೀಂದ್ರಿಯ. ಯಾಕೆ ಪುಣ್ಯಪಾಪ ಯಾವುದರಿಂದ ತಿಳಿಯುತ್ತೆ? ಕಣ್ಣು, ಕಿವಿ, ಮೂಗು, ಬಾಯಿ ಯಾವುದರಿಂದ ತಿಳಿಯುತ್ತಾ? ಇಲ್ಲ, ಅದರಿಂದ ಅತೀಂದ್ರಿಯ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದೆಲ್ಲ ಐಂದ್ರಿಕ. ಯಾಕೆ? ಶಬ್ದವನ್ನು ಕಿವಿಯಿಂದ ಕೇಳ್ಬೋದು, ರೂಪವನ್ನು ಚಕ್ಷುರಿಂದ ನೋಡಬಹುದು. ಅಂದರೆ ಇದೆಲ್ಲ ಐಂದ್ರಿಯಿಕ. ಯಾವುದು ಇಂದ್ರಿಯಕ್ಕೆ ವಿಷಯ ಅಲ್ಲವೋ ಅದು ಅತೀಂದ್ರಿಯ. ಪುಣ್ಯಪಾಪ ಅಂತ ಅದೆಲ್ಲ ಅತೀಂದ್ರಿಯ ಅಂತ. ಹಾಗೆಯೇ ಇಂದ್ರಿಯವೂ ಕೂಡ ಅತೀಂದ್ರಿಯ, ಇಂದ್ರಿಯವೂ ಕೂಡ ಅತೀಂದ್ರಿಯ. ಯಾಕೆ ಅಂತಂದರೆ ಇಂದ್ರಿಯವನ್ನು ಯಾವ ಇಂದ್ರಿಯದಿಂದಲೂ ನೋಡಲಿಕ್ಕಾಗಲ್ಲ. ನಮ್ಮ ಕಣ್ಣನ್ನು ಯಾವುದರಿಂದ ನೋಡ್ಬೋದು? ಕಣ್ಣನ್ನು ಹೇಗೆ ನೋಡೋದು? ನಮ್ಮ ಕಣ್ಣಿಂದ ನಮ್ಮ ಕಣ್ಣು ಕಾಣಿಸುತ್ತಾ? ಉಳಿದಿದ್ದೆಲ್ಲ ಕಾಣಿಸುತ್ತೆ, ನಮ್ಮ ಕಣ್ಣು ನಮ್ಮ ಕಣ್ಣು ಕಾಣಿಸುತ್ತಾ? ಇಲ್ಲ. ಹಾಗಾದ್ರೆ ನಮ್ಮ ಕಣ್ಣಿದೆ ಅಂತ
ನಾವಾದ್ರೂ ತಿಳ್ಕೊಳ್ಳೋದು ಅಥವಾ ಇನ್ನೊಬ್ಬನಿಗೆ ಕಣ್ಣಿದೆ ಅನ್ನೋ ತಿಳ್ಕೊಳ್ಳೋದು ಹೇಗೆ? ನಮಗೆ ಕಣ್ಣೋದೇ ಇನ್ನೊಬ್ಬನದು ಕಣ್ಣು ಕಾಣಿಸುತ್ತಲ್ಲ, ಇನ್ನೊಬ್ಬನ ಕಣ್ಣು ಕಾಣಿಸ್ತದ ನಮಗೆ? ಇನ್ನೊಬ್ಬನ ಕಣ್ಣು ನಮಗೆ ಕಾಣಿಸುತ್ತಾ? ಮತ್ತೇನು ಕಾಣೋದು? ಅವನಿಗೆ ಕಣ್ಣಿದೆ ಅಂತ ಹೇಳ್ತೇವಲ್ಲ, ನಿಮ್ಮ ಕಣ್ಣಿದೆ ಅಂತ. ನಮಗೆ ಕಾಣೋದು ಕಣ್ಣಿನ ಗುಡ್ಡೆ, ಕಣ್ಣಿನ ಗೋಲಕ. ನಮಗೆ ಕಾಣೋದು ಕಣ್ಣಲ್ಲ, ಕಣ್ಣು ಅಂದರೆ ಕಣ್ಣಿಗೆ ಕಾಣುವಂತಹ ಶಕ್ತಿ ಇದೆಯಲ್ಲ ಅದು ಕಣ್ಣು, ಕಣ್ಣಿಗೆ ಕಾಣುವ ಪವರ್ ಇದೆಯಲ್ಲ ಅದು ಕಣ್ಣು, ಅದು ನಮಗೆ ಕಾಣಲ್ಲ. ನಮಗೆ ಕಾಣೋದು ಕಣ್ಣಿನ ಆ ಗೋಲಕ ಮಾತ್ರ ಕಾಣೋದು, ನಾವು ಅದನ್ನೇ ಕಣ್ಣು ಅಂತ ಹೇಳ್ತೇವೆ, ವ್ಯವಹಾರ ಮಾಡ್ತೇವೆ. ವ್ಯವಹಾರ ಮಾಡೋದು ವಾಸ್ತವಿಕವಾಗಿ ಯಾವುದನ್ನು ಕಣ್ಣು ಅಂತ ವ್ಯವಹಾರ ಮಾಡ್ತೇವೆ ಅದು ಕಣ್ಣಲ್ಲ, ಅದು ಕಣ್ಣು ಇರಲಿಕ್ಕೆ ಆಶ್ರಯ, ಅದನ್ನೇ ಗೋಲಕ ಅಂತ ಕರೆಯೋದು. ಅದಕ್ಕೆ ಎಲ್ಲ ಇಂದ್ರಿಯಗಳು ಅತೀಂದ್ರಿಯ. ಅತೀಂದ್ರಿಯವಾದ ಇಂದ್ರಿಯದಿಂದ ನಾವು ನೋಡ್ತೇವೆ, ಆದ್ದರಿಂದ ನಮಗೆ ನೋಡ್ಲಿಕ್ಕೆ ಆಗ್ತಾ ಇದೆ, ಆದ್ದರಿಂದ ಇಂದ್ರಿಯ ಇದೆ ಅಂತ ಅನುಮಾನದ ತಿಳ್ಕೊಳ್ಬೋದು. ಇಂದ್ರಿಯ ಇದೆ ಅಂತ ಇಂದ್ರಿಯದಿಂದ ತಿಳ್ಕೊಳ್ಳಿಲ್ಲ, ಅವನು ಯುಕ್ತಿಯಿಂದ ತಿಳ್ಕೊಂಡೆವು. ಹಾಂ, ಅದರಿಂದ ಕಣ್ಣಿದೆ. ಅದಕ್ಕೆ ಹೇಳಿ ಚಕ್ಷುಷ್ಮಾನ್ ರೂಪಜ್ಞಾನವತ್ವ ಅಂತಲೇ ಹೇಳೋದು. ಇಡೀ ಶರೀರ ಸಮಗ್ರ ಶರೀರವೇ ಅಷ್ಟೇ, ಸಮಗ್ರ ಶರೀರವೇ ಸ್ಥಾನ, ಅಲ್ಪವಾದದ್ದಲ್ಲ. ಅತೀಂದ್ರಿಯವಾದ ಒಪ್ಪಲಿಲ್ಲ ಅಂತಂದರೆ ಅದ್ಯಾಕೆ? ಅವನಿಗೆ ಗೋಲಕ ಇದೆಯಲ್ಲ, ಇದನ್ನೇ ಇಂದ್ರಿಯ ಅಂತಾನೆ. ಈ ಗೋಲಕದಿಂದನೇ ಜ್ಞಾನ ಬರುತ್ತೆ, ರೂಪಜ್ಞಾನ ಬರುತ್ತೆ, ಗೋಲಕದಿಂದ ಬರುತ್ತೆ ಅಂತಾನೆ ಅವನು. ಅದನ್ನೇ ನಾವು ಹೇಳ್ತಾ ಇರೋದು, ಗೋಲಕವನ್ನು ಇಂದ್ರಿಯ ಅಂತ ಹೇಳಬಾರ್ದು. ಗೋಲಕವನ್ನು ಇಂದ್ರಿಯ ಅಂತ ಹೇಳಿದ್ರೆ ಮೃತ ಶರೀರದಲ್ಲೂ ಗೋಲಕ ಇದೆ, ಅದಕ್ಕೂ ಜ್ಞಾನ ಬರಲಿ ಅಂತಲೇ ಹೇಳ್ತಾ ಇರೋದು. ಒಪ್ಪಬೇಕು ಅಂತ ಅದನ್ನೇ ಹೇಳ್ತಾ ಇರೋದು. ಈಗ ದೇಹಾತಿರಿಕ್ತ ಆತ್ಮನನ್ನು ಒಪ್ಪಬೇಕು, ಇಂದ್ರಿಯಗಳನ್ನು ಇಟ್ಕೊಂಡು ನಿನಗೆ ಶರೀರದಲ್ಲಿ ಇಂದ್ರಿಯ ಹೋಯಿತು, ಪ್ರಾಣ ಹೋಯಿತು, ಮೃತ ಶರೀರ ಆಯಿತು ಅಂತ ಹೇಳಲಿಕ್ಕೆ ಬರಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು. ಯಾರಿಗೆ? ಅರ್ಜುನನಿಗ. ಹಾಂ, ಅತೀಂದ್ರಿಯ ಮೀರಿ ಅಲ್ಲ, ಈ ಇಂದ್ರಿಯಗಳಿಂದ ನೋಡ್ಲಿಕ್ಕೆ ಪರಮಾತ್ಮನ ರೂಪ ನೋಡ್ಲಿಕ್ಕಾಗಲ್ಲ, ಅದರಿಂದ ಈ ಇಂದ್ರಿಯಗಳಲ್ಲ. ಅವನಿಗೆ ದಿವ್ಯಂ ದದಾಮಿತೆ ಚಕ್ಷುಹು, ನಿನಗೆ ದಿವ್ಯವಾದ ಚಕ್ಷುಸನ್ನು ಕೊಡ್ತೇನೆ ಅಂತ ಕೊಟ್ಟು ಅದನ್ನು ಪರಮಾತ್ಮ ಅದರಿಂದ ದರ್ಶನವನ್ನು ಮಾಡಿಸ್ತಾ. ಮತ್ತು ಯಾವಾಗ ಪರಮಾತ್ಮ ವಿಶ್ವರೂಪವನ್ನು ಹಿಂತೆಗೆದುಕೊಂಡು ಆವಾಗ ಪುನಃ ದಿವ್ಯ ಚಕ್ಷುಸನ್ನು ಪರಮಾತ್ಮ ವಿಡ್ರಾ ಮಾಡ್ದ. ಅದೇ, ಆಹಾ, ಅದು ದಿವ್ಯ ದೃಷ್ಟಿಯಿಂದಲೇ ಭಗವಂತನನ್ನು ಕಾಣೋದು ದಿವ್ಯ ದೃಷ್ಟಿಯಿಂದ. ಅದಕ್ಕೆ ಅವ್ರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರೆಯೋದು. ಈ ಕಣ್ಣಿನಿಂದ ಪರಮಾತ್ಮನ ಕಂಡ್ರೆ ಅಪರೋಕ್ಷ ಜ್ಞಾನಿಗಳಲ್ಲ. ದುರ್ಯೋಧನ ಅಪರೋಕ್ಷ ಜ್ಞಾನಿ ಅಲ್ಲ, ಹಿರಣ್ಯಕಶಿಪ ಅಪರೋಕ್ಷ ಜ್ಞಾನಿ ಅಲ್ಲ. ಅವರಿಗೆಲ್ಲ ನರಸಿಂಹ ಕಂಡಿದ್ದಾನೆ, ಕೃಷ್ಣ ಕಂಡಿದ್ದಾನೆ, ಹಾಗಾದ್ರೆ ಅವರೆಲ್ಲರೂ ಕೂಡ ಅಪರೋಕ್ಷ ಜ್ಞಾನಿಗಳಾಗಬೇಕಾಗಿತ್ತು. ಆದ್ದರಿಂದ ದಿವ್ಯ ದೃಷ್ಟಿಯಿಂದ ಯಾರು ಭಗವಂತನನ್ನು ಕಾಣ್ತಾರೋ ಅವರು ಮಾತ್ರ ಅಪರೋಕ್ಷ ಜ್ಞಾನಿಗಳು. ಯಾರು ಈ ಕಣ್ಣಿನಿಂದ ಭಗವಂತನನ್ನು ಕಂಡಿದ್ದಾರೋ ಅವರು ಯಾರು ಅಪರೋಕ್ಷ ಜ್ಞಾನಿಗಳಲ್ಲ. ಆತ್ಮಾದೃಷ್ಟೇ ನ ಕುತ್ರಾಪಿ ಕ್ಯುನ್ಯೂನಂ ಕುಣಪಶ್ಯತತ್ ಅಂತ. ಇನ್ನು ಆತ್ಮ ಅದೃಷ್ಟ, ಇದು ಮೃತಜೀವದಲ್ಲೂ ಇಲ್ಲ, ಮತ್ತು ಮೃದ ಜೀವಶರೀರದಲ್ಲೂ ಇಲ್ಲ. ಯಾಕಿಲ್ಲ? ಆತ್ಮನದನ್ನು ಒಪ್ಪೇ ಇಲ್ಲ, ಅದೃಷ್ಟವನ್ನು ಒಪ್ಪಿಲ್ಲ. ಚಾರ್ವಾಕ ಆತ್ಮನನ್ನೂ ಒಪ್ಪಿಲ್ಲ, ಆದ್ದರಿಂದ ಮೃತ ಶರೀರ ಏನು ಜೀವಶರೀರದಲ್ಲಿ ಆತ್ಮ ಇದ್ದಾನೆ ಅಂತ ಹೇಳಿಕ್ಕೆ ಬರಲ್ಲ. ಅದೃಷ್ಟ ಅದನ್ನು ಹೇಳಿಕ್ಕೆ ಬರುತ್ತಾ? ಇಲ್ಲ, ಅದೃಷ್ಟವನ್ನು ಕೂಡ ಅವನು ಒಪ್ಪಿಲ್ಲ. ಅಂದ ಆತ್ಮ ಅದೃಷ್ಟೇ ನ ಕುತ್ರಾಪಿ, ಆತ್ಮ ಅದೃಷ್ಟ ಎಂಬತಕ್ಕಂಥದ್ದು ಜೀವಶರೀರದಲ್ಲೂ ಇಲ್ಲ, ಮೃತ ಶರೀರದಲ್ಲೂ ಇಲ್ಲ. ಆದ್ದರಿಂದ ನ್ಯೂನಂ ಕಿಂ ಕುಣಪಶ್ಯತತ್, ಆದ್ದರಿಂದಾಗಿ ಮೃತ ಶರೀರದಲ್ಲಿ ಏನು ಕೊರತೆ ಇದೆ?
ಅಂದರೆ ಮೃತ ಶರೀರವು ಕೂಡ ಏನಾಗಬೇಕಾಗಿತ್ತು, ಜೀವಶರೀರದಂತೆ ಆಗಬೇಕಾಗಿತ್ತು, ಅದರಲ್ಲಿಯೂ ಕೂಡ ಇಂದ್ರಿಯಗಳೆಲ್ಲ ಇದೆ, ಅದನ್ನ ಮೃತ ಶರೀರ ಅಂತ ಕರೆದೇ ಹೋಗಬೇಕಾಗಿತ್ತು. ಈ ವೈಲಕ್ಷಣ್ಯ ಅಂತಕ್ಕಂಥದ್ದು ನೀವು ಲೋಕದಲ್ಲಿ ಯಾವ ರೀತಿಯಿಂದಲೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅತೀಂದ್ರಿಯೇಂದ್ರಿಯಂ, ಇಂದ್ರಿಯಗಳಿಗೆ ಗೋಚರವಲ್ಲದ ಇಂದ್ರಿಯವು ನಾಸ್ತಿ, ನಿಮ್ಮ ಸಿದ್ಧಾಂತದಲ್ಲಿ ಇಲ್ಲವೇ ಇಲ್ಲ. ಗೋಲಕಂತೂ ಗೋಲಕವಾದರೂ ಉಭಯತ್ರ ಚ ಮೃತ ಶರೀರದಲ್ಲಿಯೂ ಜೀವಶರೀರದಲ್ಲಿಯೂ ಸಮಾನವೇ ಆಗಿದೆ. ಆತ್ಮಾದೃಷ್ಟೇ, ಆತ್ಮ ಮತ್ತು ಅದೃಷ್ಟಗಳು ಕುತ್ರಾಪಿ ಮೃತ ಶರೀರದಲ್ಲಿ ಮತ್ತು ಜೀವಶರೀರದಲ್ಲಿ ನಾ ಇಲ್ಲವೇ ಇಲ್ಲ. ತತ್ ಆದ್ದರಿಂದ ಕುಣಪಸ್ಯ ಶವಕ್ಕೆ ನ್ಯೂನಂ ಕುಂ ನ್ಯೂನಂ ಕಿಂ, ಕಡಿಮೆಯಾದದ್ದೇನಿದೆ, ಜೀವಶರೀರದಲ್ಲಿರೋದು ಎಲ್ಲವೂ ಇದೆ, ಅದು ಕೂಡ ಚೈತನ್ಯ ಪ್ರಮಾತ್ರ ಅಂತ ಆಗಬೇಕಾದೀತು. ಅದರಿಂದೇ ನೀವು ಹೇಳಬೇಕು ಇಲ್ಲಿ ಜೀವ ಇದ್ದಾನೆ ಅಲ್ಲಿ ಜೀವ ಇಲ್ಲ ಅಂತ ಹೇಳಬೇಕು. ಹಾಂ, ಅದನ್ನು ಅದೆಲ್ಲ ವಿಕಾರವೇ ಹೇಳುತ್ತೆ. ಹಾಂ, ದೇಹಾತಿರಿಕ್ತ ಜೀವ ಇದೆ. ನೀರಿನಲ್ಲಿ ಜೀವ 2 ದಿವಸ 24 ಗಂಟೆ ಅಥವಾ 48 ಗಂಟೆ ಇರಲಿ, ಜೀವನ ಶರೀರ ಏನೂ ಊದ್ಕೊಳ್ಳಲ್ಲ. ಅದೇನೇ ಮೃತ ಶರೀರ, ಅದನ್ನು ನೀರಲ್ಲಿ ಹಾಕ್ರಿ, ಏನಾಗುತ್ತೆ? ಹಾಂ, ಹಾಗಾದರೆ ಏನು ಗೊತ್ತಾಗುತ್ತೆ? ಈ ಶರೀರದಲ್ಲಿ ದೇಹಾತಿರಿಕ್ತನಾಗಿರ್ತಕ್ಕಂಥ ಜೀವನ ಒಪ್ಪಿದ್ರಿಂದ ಇಲ್ಲಿ ನೀರಲ್ಲಿ ಹಾಕಿದರೂ ಏನೂ ವಿಕಾರ ಆಗಲಿಲ್ಲ. ಅಲ್ಲಿ ದೇಹಾತಿರಿಕ್ತ ಆತ್ಮ ಇಲ್ಲಾದ್ದರಿಂದ ಆ ಶರೀರವನ್ನು ನೀರಿಗೆ ಹಾಕಿದಾಗ ಅದು ಊದ್ಕೊಳ್ಳುತ್ತೆ. ಅಂದರೆ ಈ ರೀತಿಯಾದ ವೈಲಕ್ಷಣ ಬೇಕಾದಷ್ಟಿದೆ. ಅದರಿಂದ ಇದೆಲ್ಲವೂ ಕೂಡ ಏನು ತಿಳಿಸ್ಕೊಡುತ್ತೆ, ಅದನ್ನೇ ಹೇಳಿದ್ದು, ಕುಣಪಃ ಅಭಣದುತ್ತರಂ, ಈ ಮೃತ ಶರೀರವೇ ಆತ್ಮ ಇದೆ ಅನ್ನೋದನ್ನು ನಿಮ್ಗೆ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅತೀಂದ್ರಿಯೇಂದ್ರಿಯಂ, ಇಂದ್ರಿಯಕ್ಕೆ ವಿಷಯವಲ್ಲದೇ ಇರತಕ್ಕಂಥ ಇಂದ್ರಿಯವು ನಾಸ್ತಿ, ನಿನ್ನ ಮತದಲ್ಲಿ ಇಲ್ಲವೇ ಇಲ್ಲ. ಗೋಲಕಂತೂ ಗೋಲಕವಾದರೂ ಉಭಯತ್ರ ಜೀವಶರೀರದಲ್ಲಿಯೂ ಮೃತ ಶರೀರದಲ್ಲಿಯೂ ಕೂಡ ಸಮಾನವೇ ಆಗಿದೆ. ಆತ್ಮಾದೃಷ್ಟೇ, ಆತ್ಮ ಮತ್ತು ಅದೃಷ್ಟಗಳು ಕುತ್ರಾಪಿ ಜೀವಶರೀರದಲ್ಲಿಯೂ ಮತ್ತು ಮೃತ ಶರೀರದಲ್ಲಿಯೂ ನಾ ಇಲ್ಲವೇ ಇಲ್ಲ. ತತ್ ಆದ್ದರಿಂದ ಕುಣಪಸ್ಯ ಶವಕ್ಕೆ ನ್ಯೂನಂ ಕಿಂ, ಕಡಿಮೆಯಾದದ್ದು ಏನು, ಅದು ಕೂಡ ಪ್ರಮಾತ್ರ ಅಂತ ಆಗಲಿ. ತತ್ ತಸ್ಮಾತ್, ತಸ್ಮಾತ್ ಅಂತಿದೆಯಲ್ಲ ಅದರದ್ದೇನೆ ಪ್ರಥಮ ವಿಭಕ್ತಿ ತತ್ ಅಂತ. ತತ್ ಶಬ್ದದ ಪಂಚಮಿ ವಿಭಕ್ತಿ ತಸ್ಮಾತ್ ಅಂತ. ಅದರಿಂದ ಸಪ್ತಸು ಪ್ರಥಮ, 7 ವಿಭಕ್ತಿ ಅರ್ಥದಲ್ಲಿ ಪ್ರಥಮ ವಿಭಕ್ತಿ ಬರುತ್ತೆ. ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ನಾನು ಜೀವಶರೀರೇ ಗೋಲಕಾತಿರಿಕ್ತ ಇಂದ್ರಿಯ ಸತ್ವಾದಿಶೇಷ ಇತ್ಯತಃ ಆಹಾ ಅತೀಂದ್ರಿಯೇತಿ ಅಂತ ಅದಕ್ಕೆ ಹೇಳ್ತಾರೆ. ಜೀವಶರೀರದಲ್ಲಿ ಗೋಲಕ ಅತಿರಿಕ್ತವಾಗಿರತಕ್ಕಂತಹ ಇಂದ್ರಿಯ ಸತ್ವಾತ್, ಇಂದ್ರಿಯ ಎಂಬತಕ್ಕಂಥದ್ದಿದೆ, ಆದ್ದರಿಂದ ಇದನ್ನು ಜೀವಶರೀರ ಅಂತ ಹೇಳ್ತಾರೆ. ವಿಶೇಷ ಮೃತ ಶರೀರದಲ್ಲಿ ಗೋಲಕಾತಿರಿಕ್ತವಾದ ಇಂದ್ರಿಯ ಇಲ್ಲ ಅಂದರೆ ಮೃತ ಶರೀರ ಅಂತ ಹೇಳ್ತಾರೆ ಅಂತಂದರೆ ಆ ರೀತಿ ಹೇಳಲಿಕ್ಕೆ ಬರಲ್ಲ, ಅದಕ್ಕೆ ಅತೀಂದ್ರಿಯ ಅಂತ ಹೇಳ್ತಾರೆ. ಇಂದ್ರಿಯಂ ನಾಸ್ತಿ ಇತ್ಯತ್ರ ಯುಕ್ತಿ ಅತೀಂದ್ರಿಯೇತಿ, ಗೋಲಕಾತಿರಿಕ್ತ ಇಂದ್ರಿಯ ಇಲ್ಲ ಅನ್ನೋದರಲ್ಲಿ ಯುಕ್ತಿ. ಅತೀಂದ್ರಿಯ ಇಂದ್ರಿಯಂ ನಾಸ್ತಿ, ನಿನ್ನ ಮತದಲ್ಲಿ ಇಂದ್ರಿಯವು ಅತೀಂದ್ರಿಯ ಎಂಬತಕ್ಕಂಥದ್ದನ್ನು ನೀನು ಒಪ್ಪಿಲ್ಲ. ಯಾಕೆ? ನಿನ್ನ ಮತದ ಪ್ರಕಾರ ಅತೀಂದ್ರಿಯವಾದದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಇಂದ್ರಿಯಂ ನಾಸ್ತಿ ಇತ್ಯತ್ರ ಯುಕ್ತಿ ಅತೀಂದ್ರಿಯ ಇತಿ, ಗೋಲಕಾತಿರಿಕ್ತವಾದ ಇಂದ್ರಿಯ ಇಲ್ಲ. ಯಾಕಿಲ್ಲ ಅಂತಂದರೆ ಅತೀಂದ್ರಿಯ ಇಲ್ಲ ಅನ್ನೋದು ಯುಕ್ತಿ. ನೀವು ಅತೀಂದ್ರಿಯವಾದ್ದನ್ನು ಯಾವುದನ್ನು ಒಪ್ಪಿಲ್ಲ. ತೇನ ಅತೀಂದ್ರಿಯ ಪದಾರ್ಥ ಅನಂಗೀಕಾರಾತ್, ತೇನ ಚಾರ್ವಾಕನಿಂದ ಅತೀಂದ್ರಿಯ ಪದಾರ್ಥಗಳು ಒಪ್ಪಲ್ಪಟ್ಟಿಲ್ಲ, ಯಾವುದನ್ನು ಅವನು ಅಂಗೀಕಾರ ಮಾಡಿಲ್ಲ. ದೃಶ್ಯಮಾನಂ ಚಕ್ಷುರಾದಿ, ನಮಗೆ ಕಾಣತಕ್ಕಂತಹ ಕಣ್ಣು ಅಂತಂದರೆ ಅದು ಗೋಲಕ, ಕಾಣತಕ್ಕಂಥ ಕಣ್ಣು ಅಂತಂದರೆ ಗೋಲಕ. ಗೋಲಕಂತೂ ಉಭಯತ್ರ ಚ ಅಂದರೆ ಜೀವಶರೀರ ಕುಣಪಯೋಹೋ ತುಲ್ಯಮಿತಿ ಭಾವ. ಈ ಗೋಲಕ ಜೀವಶರೀರದಲ್ಲೂ ಇದೆ, ಮೃತ ಶರೀರದಲ್ಲೂ ಇದೆ, ಎರಡರಲ್ಲೂ ಸಮಾನವಾಗಿದೆ.
ನ ಕುತ್ರಾಪಿ ಜೀವಶರೀರ ಕುಣಪಯೋಹೋ ಇತ್ಯರ್ಥ. ನ ಕುತ್ರಾಪಿ ಅಂದರೆ ಏನರ್ಥ? ಜೀವಶರೀರ ಮತ್ತು ಹೆಣ ಮೃತ ಶರೀರ ಇವುಗಳಲ್ಲಿ ಆತ್ಮ ಅದೃಷ್ಟ ಇಲ್ಲವೇ ಇಲ್ಲ. ಆತ್ಮ ಅದೃಷ್ಟೇ ನ ಕುತ್ರಾಪಿ. ನ ಕುತ್ರಾಪಿ ಅಂದರೆ ಏನರ್ಥ? ಜೀವಶರೀರ ಮೃತ ಶರೀರ ಅವುಗಳಲ್ಲಿ ಆತ್ಮ ಅದೃಷ್ಟಗಳು ಇಲ್ಲ ಅಂತ ಅರ್ಥ. ತತ್ ಅಂದರೆ ತಸ್ಮಾತ್ ಕುಣಪಸ್ಯ ಕಿಂ ನ್ಯೂನಂ, ಅದರಿಂದ ಮೃತ ಶರೀರಕ್ಕೆ ಕಡಿಮೆಯಾದದ್ದೇನಿದೆ, ಜೀವಶರೀರಕ್ಕಿಂತ ಕಡಿಮೆಯಾದದ್ದೇನಿದೆ? ಜೀವಶರೀರದಂತೆ ಮೃತ ಶರೀರವು ಎಲ್ಲವನ್ನೂ ಹೊಂದಿದೆ, ಆದ್ದರಿಂದ ಅದು ಕೂಡ ಪ್ರಮಾತೃ ಅಂತ ಆಗಬೇಕಾಗಿತ್ತು, ಅದನ್ನು ಮೃತ ಶರೀರ ಅಂತ ಕರೆದೇ ಹೋಗಬೇಕಾದೀತು. ಪೂರ್ಣೋ ಜೀವಾರ್ಹ ಯೋಗೋಸ್ಮಿನ್ ನಾನಾಕ್ರಮ್ಯಾತ್ಮಕೆ ಕ್ರಮಾತ್ ತಸ್ಮಾದ್ದೇಹಸ್ವಾಮಿ ಜೀವ ಶಾಭಾವೋತ್ರ ಧ್ರುವೋ ಭವತೆ. ಈ ಮೃತ ಶರೀರ ಮತ್ತು ಜೀವಶರೀರ, ಈ ಮೃತ ಶರೀರದಲ್ಲಿ ಅನೇಕ ಕ್ರಿಮಿಗಳೆಲ್ಲ ಉತ್ಪತ್ತಿಯಾಗುತ್ತೆ, ಆದರೆ ಈ ಜೀವಶರೀರದಲ್ಲಿ ಯಾವ ಕ್ರಿಮಿ ಮೊದಲಾಗಿರ್ತಕ್ಕಂಥದ್ದು ಉತ್ಪತ್ತಿ ಆಗಲ್ಲ. ನಾವು ನೋಡ್ತೇವಲ್ಲ, ಯಾವುದೋ ಒಂದು ಪ್ರಾಣಿ ಸತ್ತೋಗಿರುತ್ತೆ, ಆ ಪ್ರಾಣಿ ಆ ಶರೀರ ಅನೇಕ ದಿವಸಗಳ ಕಾಲ ಬಿದ್ದಿರುತ್ತೆ, ಆ ಬಿದ್ದಿರುವಂತಹ ಪ್ರಾಣಿಯ ಶರೀರದಲ್ಲಿ ಪುನಃ ಬೇರೆ ಬೇರೆ ಹುಳುಗಳು ಹುಟ್ಕೊಳ್ತವೆ, ಆ ಮೃತವಾದ ಶರೀರದಲ್ಲಿ ಬೇರೆ ಬೇರೆ ಹುಳುಗಳೆಲ್ಲ ಹುಟ್ಕೊಳ್ತವೆ ಅಲ್ವಾ. ಆದರೆ ಬದುಕಿರುವಂತಹ ಈ ಶರೀರದಲ್ಲಿ ಅಂತಹ ಹುಳುಗಳ ಉತ್ಪತ್ತಿ ಆಗುತ್ತಾ, ಕ್ರಿಮಿಗಳ ಉತ್ಪತ್ತಿ ಆಗುತ್ತಾ? ಇಲ್ಲ. ಅದರಿಂದ ಏನು ಗೊತ್ತಾಗುತ್ತೆ? ಈ ಶರೀರಕ್ಕೆ ಒಬ್ಬ ಸ್ವಾಮಿ ಇದ್ದಾನೆ, ಆದ್ದರಿಂದ ಆ ಕ್ರಿಮಿಗಳನ್ನು ಹುಟ್ಟಲಿಕ್ಕೆ ಬಿಡಲ್ಲ ಇವನು. ಒಳಗಡೆ ಇರತಕ್ಕಂತಹ ದೇಹಾತಿರಿಕ್ತ ಆತ್ಮ ಇದ್ದಾನಲ್ಲ, ಅವನು ಸ್ವಾಮಿ. ಅವನೇನು ಮಾಡ್ತಾನೆ? ಈ ಶರೀರದಲ್ಲಿ ಕ್ರಿಮಿಗಳ ಉತ್ಪತ್ತಿಗೆ ಅವಕಾಶವನ್ನು ಕೊಡಲ್ಲ. ಯಾವಾಗ ಮೃತ ಶರೀರದಲ್ಲಿ ಸ್ವಾಮಿಯಾಗಿರ್ತಕ್ಕಂತಹ ದೇಹಾತಿರಿಕ್ತ ಜೀವ ಅವನು ಹೋದನೋ, ಆವಾಗ ಈ ಶರೀರದಲ್ಲಿ ಕ್ರಿಮ್ಯಾದಿಗಳನ್ನು ಉತ್ಪತ್ತಿ ಆಗದೇ ಇರಲಿಕ್ಕೆ ತಡೆಯೋನು ಯಾರಿಲ್ಲ. ಆದ್ದರಿಂದಾಗಿ ಏನಾಗುತ್ತೆ? ಮೃತ ಶರೀರದಲ್ಲಿ ಕ್ರಿಮಿಗೆ ಮೊದಲಾದವುಗಳ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಏನು ತಿಳ್ಕೊಳ್ಬೇಕು? ಮೃತ ಶರೀರದಲ್ಲಿ ಕ್ರಿಮಿಗಳ ಉತ್ಪತ್ತಿ ಆಗ್ತಾ ಇದೆ, ಅಲ್ಲಿ ಆತ್ಮ ಇಲ್ಲ. ಜೀವಶರೀರದಲ್ಲಿ ಕ್ರಿಮಿಗಳ ಉತ್ಪತ್ತಿ ಆಗಲ್ಲ, ಅದರಿಂದಾಗಿ ಅಲ್ಲಿ ಆತ್ಮ ಇದ್ದಾನೆ ಅಂತ. ಹೀಗೆ ಜೀವಶರೀರಕ್ಕೂ ಮೃತ ಶರೀರಕ್ಕೂ ಆತ್ಮ ಇದ್ದಾನೆ, ಆತ್ಮ ಇಲ್ಲ. ಜೀವಶರೀರದಲ್ಲಿ ಆತ್ಮ ಇದ್ದಾನೆ, ಮೃತ ಶರೀರದಲ್ಲಿ ಆತ್ಮ ಇಲ್ಲ ಎಂಬುದಾಗಿ ಆತ್ಮನನ್ನು ಒಪ್ಪಿಯೇ ವಿಲಕ್ಷಣೆ ಹೇಳಬೇಕಷ್ಟೇ ಹೊರತು, ಇಲ್ಲ ಅಂತಾದರೆ ಮೃತ ಶರೀರದಂತೆ ಜೀವಶರೀರದಲ್ಲೂ ಕೂಡ ಕ್ರಿಮಿಗಳಾಗಬೇಕಾಗಿತ್ತು. ಮೃತ ಶರೀರದಲ್ಲಿ ಕ್ರಿಮಿಗಳು ಉತ್ಪತ್ತಿ ಆಗುತ್ತೆ, ಜೀವಶರೀರದಲ್ಲಿ ಆಗಲ್ಲ. ಯಾಕಾಗಲ್ಲ? ಈ ದೇಹಕ್ಕೆ ಸ್ವಾಮಿಯಾಗಿರ್ತಕ್ಕಂತಹ ಜೀವ ಇದ್ದಾನೆ, ಆದ್ದರಿಂದ ಆಗಲ್ಲ ಅಂತಲೇ ಹೇಳಬೇಕು. ಎಲ್ಲೋ ಕೆಲವೊಂದು, ಎಲ್ರಿಗೂ ಆಗಲ್ಲಲ್ಲ, ಕೆಲವರಿಗೆ ಮಾತ್ರ ಅದು. ಹಾಂ, ಅಂಥ ರೋಗ ವಿಶೇಷ ಇದ್ದಾಗ ಮಾತ್ರ ಅದಾಗತ್ತಷ್ಟೇ ಹೊರತು ಉಳಿದ ಎಲ್ಲ ಜೀವರಿಗೂ ಕೂಡ ಮೃತ ಎಲ್ಲ ಶರೀರದಲ್ಲೂ ಕ್ರಿಮಿಗಳ ಉತ್ಪತ್ತಿ ಆಗುವ ಹಾಗೆ ಬದುಕಿರುವ ಎಲ್ಲ ದೇಹದಲ್ಲೂ ಆಗಬೇಕಾಗಿತ್ತು. ಆಗುತ್ತಾ? ಬೇಡ. ಇನ್ನು ಮುಂದೆ ಹೇಳ್ತಾರೆ, ಎಲ್ಲ ಮೃತ ಶರೀರದಲ್ಲೂ ದುರ್ಗಂಧ ಬರುತ್ತೆ. ಹೌದಲ್ವೋ? ಹಾಗಾದರೆ ಬದುಕಿರ್ತಕ್ಕಂಥ ಶರೀರದಿಂದ ದುರ್ಗಂಧ ಬರಬೇಕಾಗಿತ್ತು. ಸ್ನಾನಗೀನ ಮಾಡಲಿಲ್ಲ ಅಂತಂದ್ರೆ ಬರ್ಬೋದು, ಹಾಗಲ್ಲ. ಆ ಒಂದು ಶರೀರದಲ್ಲೇನೆ ಅಂತೂ ಜೀವ ಇದ್ದರೆ ಅಲ್ಲಿರತಕ್ಕಂತಹ ಕ್ರಿಯೆಗಳೇ ಬೇರೆ, ಜೀವ ಇಲ್ಲ ಅಂತಾದರೆ ಅಲ್ಲಾಗತಕ್ಕಂತಹ ವ್ಯಾಪಾರಗಳೇ ಬೇರೆ. ಬರಲ್ಲ, ಹೌದು. ಹಾಗೆ ಈ ಶರೀರದಲ್ಲೂ ಕೂಡ ಹಾಗೆ, ಅಂದರೆ ಜೀವನನ್ನು ಒಪ್ಪಬೇಕು. ಉತ್ತರ ಕೊಟ್ಟರೆ ಅವ್ರ ಮತ ಸರಿಯಾಗಿ ಹೋಗ್ತಿತ್ತು, ಉತ್ತರ ಇಲ್ಲವೇ ಇಲ್ಲ ಅಂತಲೇ ಹೇಳ್ತಾ ಇರೋದು, ಆದ್ದರಿಂದ ಅವ್ರ ಮತ ಸರಿಯಲ್ಲ.
ಕ್ರಮಾತ್ ಕ್ರಮವಾಗಿ ನಾನಾಕ್ರಮ್ಯಾತ್ಮಕ್ಕೆ ನಾನಾ ಬಗೆಯಾಗಿರುವಂತಹ ಕ್ರಿಮಿಗಳ ಉತ್ಪತ್ತಿಗೆ ಆಶಯವಾಗಿರತಕ್ಕಂತಹ ಅಸ್ಮಿನ್ ಈ ಶರೀರದಲ್ಲಿ ಜೀವಾರ್ಹ ಯೋಗ ಜೀವನ ಅಸ್ತಿತ್ವಕ್ಕೆ ಅವಕಾಶವಾದಂತಹ ಸಂಬಂಧವು ಪೂರ್ಣ ಸಂಪೂರ್ಣವಾಗಿದೆ. ತಸ್ಮಾತ್ ಆದ್ದರಿಂದ ದೇಹಸ್ವಾಮಿ ಜೀವಸ್ಯ ದೇಹ ಒಡೆಯನಾಗಿರ್ತಕ್ಕಂತಹ ಜೀವನ ಅಭಾವ ಮೃತ ಶರೀರದಲ್ಲಿ ಇಲ್ಲದೇ ಇರುವಿಕೆಯೇ ಅತ್ರ ಈ ಶರೀರದಲ್ಲಿ ಧ್ರುವ ನಿಶ್ಚಯವು ಅಭವತ್ ಆಯಿತು. ಯಾವ ಮೃತ ಶರೀರ ಇದೆಯಲ್ಲ ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ಕ್ರಿಮಿಗಳು ಹುಟ್ಟುತ್ತೆ. ಹಾಗಾದರೆ ನಾನಾ ರೀತಿಯಾಗಿರ್ತಕ್ಕಂತಹ ಕ್ರಿಮಿಗಳು ಹುಟ್ಟುತ್ತೆ ಅಂತಾದರೆ ಅಲ್ಲಿ ಜೀವ ಇರಲಿಕ್ಕೆ ಸಾಧ್ಯ ಅಂತ ಆಯಿತು. ಆ ಕ್ರಿಮಿಗಳೆಲ್ಲ ಏನು? ಅದೆಲ್ಲ ಸತ್ತಿದ್ದೋ ಬದುಕಿದ್ದೋ? ಹಾಂ, ಬದುಕಿದೆ. ಹಾಗಾದರೆ ಆ ಶರೀರದಲ್ಲಿ ಅನೇಕ ಕ್ರಿಮಿಗಳು ಅದು ಜೀವವುಳ್ಳದ್ದು ಇದೆ ಅಂತಂದ ಮೇಲೆ ಈ ಶರೀರ ಮೃತ ಶರೀರ ಇದೆಯಲ್ಲ ಅಲ್ಲೂ ಒಬ್ಬ ಚೇತನ ಇದ್ದಾನೆ ಅಂತ ಹೇಳಲಿಕ್ಕಾಗುತ್ತೆ. ಮೃತ ಶರೀರದಲ್ಲಿ ಅನೇಕ ಕ್ರಿಮಿಗಳು ಹುಟ್ಟುವುದರಿಂದ ಅಲ್ಲಿ ಜೀವ ಇದ್ದಾನೆ ಅನ್ನಲಿಕ್ಕೆ ಅದು ಆಶ್ರಯ ಆದಂತೆ ಆಯಿತು. ಆದ್ದರಿಂದ ಆ ಮೃತ ಶರೀರದಲ್ಲಿ ಒಬ್ಬ ಚೇತನ ಇದ್ದ, ಆದ್ದರಿಂದಾಗಿ ಅಲ್ಲಿ ಇತರ ಕ್ರಿಮಿಗಳು ಉತ್ಪನ್ನವಾಗಲಿಲ್ಲ. ಆ ಜೀವ ಹೋದಾಗ ಆ ಮೃತ ಶರೀರದಲ್ಲಿ, ಅದಕ್ಕೆ ಹೇಳ್ತಾರೆ ದೇಹಸ್ವಾಮಿ ಜೀವಸ್ಯ ಅಭಾವ, ದೇಹಕ್ಕೆ ಸ್ವಾಮಿಯಾಗಿರ್ತಕ್ಕಂಥ ಜೀವ ಅವನು ಮೃತ ಶರೀರದಲ್ಲಿ ಇಲ್ಲ, ಆದ್ದರಿಂದಾಗಿ ಅಲ್ಲಿ ಕ್ರಿಮಿಗಳ ಉತ್ಪತ್ತಿ ಆಗುತ್ತೆ ಅಂತ. ಹಾಗಾದರೆ ಕ್ರಿಮಿಗಳ ಉತ್ಪತ್ತಿ ಆಯಿತು ಯಾವಾಗಾಯಿತು? ಈ ದೇಹದ ಒಡೆಯ ಇಲ್ಲದೇ ಇರೋದರಿಂದ. ದೇಹದ ಒಡೆಯ ಜೀವ ಇದ್ದಿದ್ದರೆ ಕ್ರಿಮಿಗಳ ಉತ್ಪತ್ತಿ ಆಗ್ತಿರಲಿಲ್ಲ. ಅಂತ ಈ ಶರೀರ ಎಂಬತಕ್ಕಂಥದ್ದು ಜೀವ ಉಳ್ಳವನು, ಜೀವ ಇರಲಿಕ್ಕೆ ಆ ಶರೀರದಲ್ಲಿ ಅವಕಾಶ ಇದೆ. ಯಾಕೆ ಅಂತಂದರೆ ಅನೇಕ ಕ್ರಿಮಿಗಳು ಹುಟ್ಟುತ್ತಲ್ಲ, ಆ ಅನೇಕ ಕ್ರಿಮಿಗಳೇನದು? ಜೀವ. ಹಾಗಾದರೆ ಅನೇಕ ಕ್ರಿಮಿಗಳು ಮೃತ ಶರೀರದಲ್ಲಿ ಹುಟ್ಟೋದ್ರಿಂದ ಮೃತ ಶರೀರ ಎಂಬತಕ್ಕಂಥದ್ದು ಜೀವನಿರಲಿಕ್ಕೆ ಯೋಗ್ಯವಾಗಿದೆ. ಆ ಜೀವನ ಇರಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಶರೀರದಲ್ಲಿ ಒಡೆಯನಾಗಿರ್ತಕ್ಕಂಥ ಜೀವ ಇದ್ದಾಗ ಆ ಕ್ರಿಮಿಗಳು ಹುಟ್ಟಲ್ಲ. ಆದ್ದರಿಂದ ಉಳಿದ ಕ್ರಿಮಿಗಳು ಈ ಒಡೆಯನಾಗಿರ್ತಕ್ಕಂಥ ಜೀವ ಹೋದಾಗ ಅವುಗಳು ಹುಡ್ತಾವೆ. ಆದ್ದರಿಂದ ಆ ಕ್ರಿಮಿಗಳು ಹುಡ್ತಾವೆ ಅಂತಂದರೆ ಅದು ಆತ್ಮ ಇರಲಿಕ್ಕೆ ಅವಕಾಶ ಇದೆ ಅಂತಾಯಿತು. ಕ್ರಿಮಿಗಳು ಹುಡ್ತಾವೆ ಅಂತ ಹೇಳಿದ್ರಿಂದ ಆತ್ಮ ಇರಲಿಕ್ಕೆ ಅವಕಾಶ ಇದೆ ಅಂತಾಯಿತು. ಹಾಗಾದರೆ ಬದುಕಿದ್ದಾಗಲೂ ಕ್ರಿಮಿಗಳು ಹುಟ್ಟಲಿ ಅಂತಂದರೆ ಈ ಶರೀರದ ಒಡೆಯ ಇದ್ದಾನೆ. ಮಾವಿನ ಮರಕ್ಕೆ ಕಾಯೋನಿದ್ದಾನೆ ಅಂತಂದರೆ ಹಣ್ಣು ಯಾರು ಕಿತ್ತಲ್ಲ. ಮಾವಿನ ಮರವನ್ನು ಕಾಯೋನಿಲ್ಲ ಅಂತಂದರೆ ಯಾರು ಬೇಕಾದ್ರೂ ಕಿತ್ಕೊಂಡು ಹೋಗ್ತಾರೆ. ಹಾಗೆ ಈ ದೇಹ ಇದು ಇತರ ಪ್ರಾಣಿಗಳೆಲ್ಲ ಇಲ್ಲಿ ಹುಟ್ಟಬಹುದು. ಯಾವಾಗ ಈ ದೇಹವನ್ನು ಕಾಯುವಂತಹ ಜೀವ ಇಲ್ಲ ಅಂತಾದರೆ, ಈ ಶರೀರದಲ್ಲಿ ಜೀವ ದೇಹವನ್ನು ಕಾಯತಕ್ಕಂಥ ಜೀವ ಇದ್ದಾನೆ ಅಂತಾದರೆ ಆಗ ಇಲ್ಲಿ ಬೇರೆ ಯಾವ ಕ್ರಿಮಿಗಳು ಕೂಡ ಇಲ್ಲಿ ಹತ್ತಿರಕ್ಕೆ ಬರಲ್ಲ. ಆದ್ದರಿಂದ ದೇಹಾತಿರಿಕ್ತ ಜೀವ ಇದ್ದಾನೆ ಅಂತ ಒಪ್ಪಲೇಬೇಕು. ಅದು ದುರ್ಗಂಧಕ್ಕೆ, ಆ ನೊಣ ಹಾರೋದು ಅದು ದುರ್ಗಂಧವನ್ನು ಅದು ಸ್ವೀಕಾರ ಮಾಡುತ್ತೆ, ಅದಕ್ಕೋಸ್ಕರ ಅದು ಹಾರ್ತಾ ಇರುತ್ತೆ. ಯಾರು? ಚಾರ್ವಾಕರ ಮರಣ ಒಪ್ತಾರೆ. ನಾವು ಅದನ್ನೇ ಕೇಳ್ತಾ ಇದ್ದು ಮರಣ ಅಂದರೆ ಏನು, ಮರಣದ ಡೆಫಿನೇಷನ್ ಕೊಡು ಅಂತ ಕೇಳ್ತಾ ಇದ್ದೀವಿ ನಾವು. ಅದನ್ನೇ ಅವನು ಖಂಡನೆ ಮಾಡ್ತಾ ಇರೋದು, ಮರಣ ಅಂದರೆ ಏನು? ಆ ಕ್ರಿಮಿಯಲ್ಲೂ ಇದೆ. ಹಾಂ, ಅಲ್ಲೂ ಹಾಂ ಅಲ್ಲೂ ದೇಹಾತಿರಿಕ್ತ ಜೀವ ಇದ್ದೇ ಇದ್ದಾನೆ. ಅಂತೂ ಒಟ್ಟು ಈ ದೇಹದಲ್ಲಿ ಆತ್ಮ ಇರಲಿಕ್ಕೆ ಅವಕಾಶ ಇದೆ. ಅಷ್ಟು. ಕ್ರಮಾತ್ ಕ್ರಮವಾಗಿ ನಾನಾಕ್ರಮ್ಯಾತ್ಮಕ್ಕೆ ನಾನಾ ವಿಧವಾಗಿರ್ತಕ್ಕಂತಹ ಕ್ರಿಮಿಗಳಿಗೆ ಆಶ್ರಯವಾದಂತಹ ಅಸ್ಮಿನ್ ಈ ಶವದಲ್ಲಿ ಜೀವಾರ್ಹ ಯೋಗ ಜೀವನ ಅಸ್ತಿತ್ವಕ್ಕೆ ಅವಶ್ಯವಾಗಿರ್ತಕ್ಕಂತಹ ಸಂಬಂಧವು ಪೂರ್ಣ ಸಂಪೂರ್ಣವಾಗಿದೆ. ತಸ್ಮಾತ್ ಆದ್ದರಿಂದ ದೇಹಸ್ವಾಮಿ ಜೀವಸ್ಯ ದೇಹಕ್ಕೆ ಒಡೆಯನಾಗಿರ್ತಕ್ಕಂಥ ಜೀವನ ಅಭಾವ ಇಲ್ಲದೇ ಇರುವಿಕೆಯು ಅತ್ರ ಈ ಶವದಲ್ಲಿ ಧ್ರುವ ನಿಶ್ಚಯವಾಗಿ ಅಭವತ್ ಆಯಿತು.
ಜೀವಶರೀರಾದಪಿ ಕುಣಪಯೇವ ಜೀವಾರ್ಹಯೋಗ ಯೋಗೋ ಯುಕ್ತಿಯುಕ್ತಃ ಕುಣಪೇಯೇವ ಜೀವಾರ್ಹಯೋಗ ಯುಕ್ತಿಯುಕ್ತಃ ಇತ್ಯಾಹ ಪೂರ್ಣ ಇತಿ. ಜೀವಶರೀರಕ್ಕಿಂತಲೂ ಮೃತ ಶರೀರದಲ್ಲಿಯೇ ಜೀವನ ಸಂಬಂಧ ಇರಲಿಕ್ಕೆ ವಿಶೇಷವಾದ ಯುಕ್ತಿ ಇದೆ. ಜೀವನ ಸಂಬಂಧ ಇರಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಯುಕ್ತಿಯುಕ್ತವಾಗಿದೆ. ಜೀವಶರೀರಕ್ಕಿಂತ ಮೃತ ಶರೀರದಲ್ಲಿ ಜೀವನ ಸಂಬಂಧ ಇದೆ ಎಂಬತಕ್ಕಂಥದ್ದು ಯುಕ್ತಿಯುಕ್ತವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪೂರ್ಣ ಇತಿ ಕ್ರಮಾತ್ ಅಂದ್ರೇನರ್ಥ, ನಾನಾ ಕ್ರಮ್ಯಾತ್ಮಕೆ ಅಸ್ಮಿನ್ ಕುಣಪೆ ಜೀವಾರ ಯೋಗ ಅಂದ್ರೇನರ್ಥ, ಜೀವ ಕಥಾಯೋಗ್ಯ ಯೋಗ ಪೂರ್ಣ ಸಂಪೂರ್ಣ ಅಂತ. ಈ ನಾನಾ ವಿಧವಾಗಿರ್ತಕ್ಕಂತಹ ಕ್ರಿಮಿಗಳಿಗೆ ನೆಲೆಯಾಗಿರ್ತಕ್ಕಂತಹ ಈ ಕುಣಪ ಶರೀರ ಇದೆಯಲ್ಲ, ಇದರಲ್ಲಿ ಜೀವಾರ್ಹ ಯೋಗ ಅಂತಿದೆ. ಅದಕ್ಕೆ ಅರ್ಥ ಬರೀತಾರೆ ಜೀವ ಕಥಾ ಯೋಗ್ಯ ಯೋಗ, ಜೀವನು ಇದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಂಬಂಧ ಇದೆಯಲ್ಲ ಅದು ಪೂರ್ಣ ಸಂಪೂರ್ಣವಾಗಿದೆ. ಪೂರ್ವಾಧಿಷ್ಠಾತ ಜೀವ ಏವ ನಾಸ್ತಿ ಜೀವಾರ್ಹ ಯೋಗಸ್ತು ಕುಣಪೇಪಿ ಪೂರ್ಣ ಏವ. ಆ ಮೃತ ಶರೀರದಲ್ಲಿ ಮೊದಲಿದ್ದಂತಹ ಜೀವ ಇಲ್ಲ. ಮೃತ ಶರೀರದಲ್ಲಿ ಪೂರ್ವಾಧಿಷ್ಠಾತ ಜೀವ ಏವ ನಾಸ್ತಿ, ಮೊದಲಿದ್ದಂತಹ ಜೀವ ಎಂಬತಕ್ಕಂಥದ್ದು ಇಲ್ಲ. ಆದರೆ ಜೀವಾರ ಯೋಗಸ್ತು ಕುಣಪೇಪಿ, ಅಲ್ಲಿ ಜೀವರು ಇರಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅವಕಾಶ ಆ ಮೃತ ಶರೀರದಲ್ಲೂ ಇದೆ. ಆದ್ದರಿಂದಲೇ ಅನೇಕ ಜೀವ ಹುಟ್ಟುಕೊಳ್ತಾವೆ. ಆ ಶರೀರದಲ್ಲಿ ಅನೇಕ ಜೀವರು ಇರಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅವಕಾಶ ಎಂಬತಕ್ಕಂಥದ್ದಿದೆ. ಆದರೆ ಮೊದಲಿದ್ದಂತಹ ಜೀವ ಎಂಬತಕ್ಕಂಥವನಿಲ್ಲ. ಜೀವಾರ್ಹ ಯೋಗಸ್ತು ಕುಣಪೇಪಿ ಪೂರ್ಣಯವ ಅನ್ಯತ ಪುನಃ ತತ್ರ ಜೀವ ಕಥಂ ಸ್ಯುಃ. ಒಂದು ವೇಳೆ ಜೀವರು ಬರಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ, ಯೋಗ್ಯತೆ ಇಲ್ಲ ಅಂತಾಗಿದ್ದರೆ ಇತರ ಕ್ರಿಮಿಜೀವಿಗಳಲ್ಲಾದರೂ ಹೇಗೆ ಬರ್ತಿದ್ವು? ಕ್ರಿಮಿಜೀವಿಗಳು ಅಲ್ಲಿ ಬರ್ತಾ ಇದ್ದಾವೆ ಅಂತಾದರೆ ಜೀವ ಬರಲಿಕ್ಕೆ ಆ ಶರೀರದಲ್ಲಿ ಅವಕಾಶ ಇದೆ, ಯೋಗ್ಯವಾದ ಸಂಬಂಧ ಇದೆ ಅಂತ ಅರ್ಥ. ಆದರೆ ಮೃತನಾದಾಗ ಈ ಜೀವ ಇಲ್ಲ ಅಂತ ಅಷ್ಟೇ ಹೊರತು ಆ ಶರೀರದಲ್ಲಿ ಜೀವ ಇರಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಂಬಂಧ ಅವಕಾಶ ಇಲ್ಲವೇ ಇಲ್ಲ ಅಂತಲ್ಲ, ಆ ಯೋಗ್ಯತೆ ಎಂಬತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದ ಅನೇಕ ಕ್ರಿಮಿಗಳು ಅಲ್ಲಿ ಹುಡ್ತಾವೆ. ಅವಕಾಶ ಅದೇ ಆ ಶರೀರದಲ್ಲಿ ಈ ಜೀವ ಇಲ್ಲದೇ ಇರುವಿಕೆ ಇದೆಯಲ್ಲ, ಅದೇ ಇತರ ಜೀವಿಗಳು ಹುಟ್ಟಲಿಕ್ಕೆ ಅವಕಾಶ ಆಯಿತು. ಹಾಂ, ಈಗ ಕಳ್ಳರು ಬರ್ತಾರೆ ಯಾವಾಗ ಮನೆಯಲ್ಲಿ ಯಜಮಾನ ಇಲ್ಲ ಅಂತಂದರೆ, ಹಾಗಾದರೆ ಮನೆಯಲ್ಲಿ ಯಜಮಾನ ಇಲ್ಲ ಅನ್ನೋದು ಕಳ್ಳರಿಗೆ ಬರಲಿಕ್ಕೆ ಅವಕಾಶ. ಹಾಗೆ ಇತರ ಕ್ರಿಮಿಗಳು ಹುಟ್ಟಲಿಕ್ಕೆ ಯಾವುದು ಅವಕಾಶ? ಈ ಒಡೆಯನಾದಂಥ ಜೀವ ಇಲ್ಲದೇ ಇರುವಿಕೆ ಅದೇ ಅವಕಾಶ. ಹಾಂ, ತಸ್ಮಾತ್ ಜೀವ ವಿಯೋಗಂ ವಿನ ಮರಣಸ್ಯ ಅನಿರೂಪ್ಯತ್ವಾತ್. ತಸ್ಮಾತ್ ಅಂತಿದೆ, ಜೀವನ ದೇಹದಿಂದ ಹೊರಗೆ ಹೋಗ್ತಾನೆ ಎಂಬತಕ್ಕಂಥದ್ದನ್ನು ಬಿಟ್ಟು ಮರಣವನ್ನು ಬೇರೆಯಿಂದ ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಶವಸ್ಯ ನವರಂಧ್ರೇಷು ವಾಯೋಶ್ಚಾಸ್ತಿಗತಾಗತಂ ಭಸ್ತ್ರಾಂತರಪಿ ಯೋವಾತಿ ತಸ್ಯ ಯಾತ್ರಾ ತು ಕುತ್ರನ. ಇನ್ನು ಶವ ಮತ್ತು ಜೀವಶರೀರ ಇವುಗಳಲ್ಲಿ ವಾಯು ಸಂಚಾರ ಎಂಬತಕ್ಕಂಥದ್ದು ಇದೆ ಇಲ್ಲ? ಶ್ವಾಸೋಚ್ಛ್ವಾಸ ರೂಪವಾಗಿರ್ತಕ್ಕಂಥ ವಾಯು ಸಂಚಾರ ಜೀವಶರೀರದಲ್ಲಿದೆ, ಮೃತ ಶರೀರದಲ್ಲಿ ವಾಯು ಸಂಚಾರ ಇಲ್ಲ. ಆದ್ದರಿಂದ ವಾಯು ಸಂಚಾರ ಇಲ್ಲದೇ ಇರತಕ್ಕಂಥದ್ದೇ ಮರಣ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಹೇಳ್ತಾರೆ ಶವಸ್ಯ ನವರಂಧ್ರೇಷು ವಾಯೋಶ್ಚಾಸ್ತಿ ಗತಾಗತಂ. ಮೃತವಾದ ಮೇಲೂ ಕೂಡ ಮೂಗಿಗೆ ಹತ್ತಿಡ್ತಾರೆ, ಕಿವಿಗೆ ಹತ್ತಿಡ್ತಾರೆ, ಗಾಳಿನೇ ಹೋಗಲ್ಲ ಅಂತಾಗಿದ್ದರೆ ಮತ್ತೆ ಯಾಕೆ ಹತ್ತಿಡಬೇಕಾಗಿತ್ತು? ಹೌದಲ್ವೋ? ಹಾಗಾದರೆ ಜೀವನ ನವರಂಧ್ರಗಳಲ್ಲಿಯೂ ಕೂಡ ಗಾಳಿಯ ಸಂಚಾರ ಎಂಬ ಗತಾಗತಂ, ಗಾಳಿ ಹೋಗಿ ಬರೋದು ಎಂಬತಕ್ಕಂಥದ್ದು ಮೃತ ಶರೀರದಲ್ಲೂ ಇದೆ. ಹಾಗೆ ಜೀವಶರೀರದಲ್ಲೂ ಕೂಡ ಈ ಇಂದ್ರಿಯಗಳಲ್ಲಿ ವಾಯುನ ಸಂಚಾರ ಎಂಬತಕ್ಕಂಥದ್ದಿದೆ. ಆದ್ದರಿಂದ ವಾಯುನ ಸಂಚಾರ ಇದ್ದರೆ ಜೀವಶರೀರ, ವಾಯುನ ಸಂಚಾರ ಇಲ್ಲ ಅಂತಾದರೆ ಮೃತ ಶರೀರ ಅಂತ ಹೇಳಲಿಕ್ಕೆ ಬರಲ್ಲ.
ಯಾಕೆ ಮೃತ ಶರೀರದಲ್ಲಿಯೂ ಕೂಡ ನವರಂಧ್ರಗಳಲ್ಲಿಯೂ ವಾಯುವಿನ ಸಂಚಾರ ಇದ್ದೇ ಇದೆ. ಅದಕ್ಕೆ ಸಂಚಾರ, ಬದುಕಿದ್ದಾಗ ಯಾರೂ ಹತ್ತಿರಿಡಲ್ಲ. ಯಾಕೆ ಶ್ವಾಸೋಚ್ಛ್ವಾಸ ಗಾಳಿ ಹೋಗೋದು ಬರೋದು ಇರಬೇಕು ಅಂತ. ಆಮೇಲೆ ಅಲ್ಲೂ ಇದೆ, ಆದರೆ ಅದು ಇರಬಾರ್ದು ಅಂತೇಳಿಡ್ತಾರೆ. ಒಂದು ವೇಳೆ ಗಾಳಿ ಹೋಗಿ ಬರುವಿಕೆಯೇ ನೀವು ಜೀವಶರೀರ ಅಂತ ಹೇಳೋದು ಅಂತಾದರೆ, ಮೃತ ಶರೀರದಲ್ಲಿಯೂ ಕೂಡ ಗಾಳಿ ಹೋಗಿ ಬರಬಾರ್ದು ಅಂಥೇಳಿ ಈಗ ಯಾಕೆ ಹತ್ತಿ ಇಡ್ತಿದ್ರಿ? ಹಾಗಾದ್ರೆ ಅಲ್ಲಿಯೂ ಕೂಡ ಏನಿದೆ, ಶ್ವಾಸೋ ಏನು ಗಾಳಿಯ ಸಂಚಾರ ಇದ್ದೇ ಇದೆ ಅಂತಾಯಿತು. ಆದ್ದರಿಂದ ಮೃತ ಶರೀರಕ್ಕೂ ಜೀವಶರೀರಕ್ಕೂ ಗಾಳಿಯ ಸಂಚಾರ ಇರುವಿಕೆ ಇಲ್ಲದೇ ಇರುವಿಕೆ ವೈಲಕ್ಷಣ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಎರಡು ಶರೀರದಲ್ಲೂ ಇದ್ದೇ ಇದೆ. ಅದಕ್ಕೆ ಹೇಳ್ತಾರೆ ವಸ್ತ್ರಾಂತರಪಿ ಯೋವಾತಿ ತಸ್ಯ ಯಾತ್ರಾತು ಕುತ್ರನಾ ಅಂತ. ಈ ತಿದಿ ಇಂತ ಭಸ್ತ್ರ ಅಂತಂದರೆ ಗೋಲ್ಡ್ ಸ್ಮಿತ್ ಅವರಲ್ಲಿ ಇರತಕ್ಕಂತಹ ಒಂದು ಗಾಳಿ ಹಾಕ್ತಕ್ಕಂಥ ಯಂತ್ರ, ಚರ್ಮದ ಚೀಲ. ಆ ಚರ್ಮದ ಚೀಲದ ಒಳಗಡೆ ಗಾಳಿ ಹೋಗಿ ಬರುತ್ತೆ ಅಂತಿರಬೇಕಾದರೆ ಈ ಚರ್ಮದ ಚೀಲದಲ್ಲಿ ಗಾಳಿ ಹೋಗಿ ಬರಲ್ವಾ? ಅಥವಾ ಬದುಕಿ ಮೃತವಾಗಿರ್ತಕ್ಕಂಥ ಅದು ಒಂದು ಚರ್ಮದ ಚೀಲದಂತೆ ಅಲ್ಲಿಯೂ ಕೂಡ ಗಾಳಿ ಹೋಗಿ ಬರಲ್ವಾ? ಹಾಗಾದರೆ ಮೃತ ಶರೀರದಲ್ಲೂ ಗಾಳಿ ಹೋಗಿ ಬರುತ್ತೆ. ಆ ಚರ್ಮದ ಚೀಲ ಆಚಾರ್ಯ ಅಂಗಡಿಯಲ್ಲಿರ್ತಕ್ಕಂತಹ ಒಂದು ಯಂತ್ರ, ಅದರಲ್ಲೂ ಗಾಳಿ ಹೋಗಿ ಬರುತ್ತೆ. ಬದುಕಿರ್ತಕ್ಕಂತಹ ಈ ಒಂದು ಚರ್ಮ ಚೀಲ ಇಲ್ಲೂ ಗಾಳಿ ಹೋಗಿ ಬರುತ್ತೆ. ಅಂದರೆ ಗಾಳಿಯ ಹೋಗುವಿಕೆ ಬರುವಿಕೆ ಎಂಬತಕ್ಕಂಥದ್ದು, ಅದನ್ನು ನೀವು ಜೀವಶರೀರ ಮೃತ ಶರೀರಗಳಿಗೆ ವೈಲಕ್ಷಣ್ಯಕ್ಕೆ ಕಾರಣ ಅಂತಂದರೆ ಹೇಳಲಿಕ್ಕೆ ಬರಲ್ಲ. ಮೃತ ಶರೀರದಲ್ಲೂ ಗಾಳಿ ಹೋಗಿ ಬರುತ್ತೆ, ಜೀವಶರೀರದಲ್ಲೂ ಗಾಳಿ ಹೋಗಿ ಬರುತ್ತೆ, ಬೇಕಾಗಿಲ್ಲ. ಆಚಾರ್ಯ ಅಂಗಡಿಯಲ್ಲಿರ್ತಕ್ಕಂಥ ತಿದಿ ಎಂಬತಕ್ಕಂಥ ಯಂತ್ರದಲ್ಲೂ ಗಾಳಿ ಹೋಗಿ ಬರುತ್ತೆ. ಹಾಗಾದರೆ ಜೀವಶರೀರಕ್ಕೂ ತಿದಿಗೂ, ಜೀವಶರೀರಕ್ಕೂ ಮೃತ ಶರೀರಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂತಾಯ್ತು. ಯಾ ಎಲ್ಲ ಕಡೆಯಲ್ಲೂ ಗಾಳಿ ಹೋಗಿ ಬರುತ್ತೆ. ಇಂದ ಗಾಳಿಯ ಸಂಚಾರವೇ ಗಾಳಿಯ ಸ್ವಭಾವವೇ ಅದು. ಗಾಳಿ ಸರಿ ಅಂತೂ ಗಾಳಿ ಸಂಚಾರ ಇದೆ ತಾನೆ. ಎಲ್ಲಿ? ಮೃತ ಶರೀರದಲ್ಲಿ ಬೇಡ. ಆ ಗಾಳಿಯೇ ಒಂದು ಕಡೆ ಸುತ್ತಾಡುತ್ತಲ್ಲ, ಒಳಗಡೆ ಹೋಗಿ ಬರುತ್ತಲ್ಲ, ಆ ಗಾಳಿಗೆ ಆ ಶಕ್ತಿ ಇದೆ. ಅಲ್ಲಿ ನಿಮಗೆ ರಭಸವಾಗಿ ಬರಲಿ ಅಂಥೇಳಿ ನೀವು ಪ್ರೆಷರ್ ಕೊಡ್ತೀರಾ, ಇಲ್ಲಾಂದರೆ ಹೋಗಿ ಬರ್ತಾ ಇರುತ್ತೆ ಅದು ಗಾಳಿ. ಆ ಹೋಗಿ ಬರುವಂಥ ಗಾಳಿ ಸಾಕಾಗಲ್ಲ ನಿಮಗೆ, ಇನ್ನು ಅದು ಬಲವಾಗಿ ಬೇಕು. ಅದಕ್ಕೋಸ್ಕರ ನೀವು ಪ್ರೆಷರ್ ಕೊಡೋದು, ಹಾಂ, ಒತ್ತೋದ್ರಿಂದ ಇರುವಂಥ ಗಾಳಿಗೆ ಏನು ಪ್ರೆಷರ್ ಕೊಡೋದು. ಗಾಳಿ ಇದ್ದೇ ಇದೆ, ಫ್ಯಾನ್ ತಿರುಗೋದ್ರಿಂದ ಏನಾಯಿತು? ಇಲ್ಲದೇ ಇರೋ ಗಾಳಿ ಬಂತ? ಇಲ್ಲ. ಆ ತಿರುಗೋದ್ರಿಂದ ಅದೇನು ಮಾಡುತ್ತೆ, ಎಲ್ಲ ಗಾಳಿಯನ್ನು ಅದು ಆಕರ್ಷಿಸುತ್ತೆ. ಹಾಗೆಯೇ ಈ ಪ್ರೆಷರು ಬೇಕಲ್ಲ, ಅದನ್ನು ನಾವು ಒತ್ತುವಿಕೆಯಿಂದ ಬರ್ತಾ ಇದೆ. ಅದರಿಂದ ಗಾಳಿ ಆ ತಿದಿಯಲ್ಲಿ ಹೋಗ್ತಾನೆ ಬರ್ತಾನೆ ಇರುತ್ತೆ. ಮೃತ ಶರೀರದಲ್ಲಿಯೂ ಕೂಡ ಗಾಳಿಯ ಸಂಚಾರ ಇದೆ. ಅದಕ್ಕೆ ಹೇಳಿದ್ದು ಮತ್ತ್ಯಾಕೆ ಹತ್ತಿ ಇಡ್ತೀರಾ ಗಾಳಿ ಸಂಚಾರ ಇಲ್ಲ ಅಂದರೆ? ಹೌದಲ್ವೋ? ಕಣ್ಣಿಗೆ, ಮೂಗಿಗೆ, ಬಾಯಿಗೆ, ಕಿವಿಗೆ, ಎಲ್ಲ ರಂಧ್ರಗಳಿಗೂ ಕೂಡ ಹತ್ತಿ ಇಡ್ತಾರೆ. ಯಾಕೆ? ಗಾಳಿ ಸಂಚಾರ ಇಲ್ಲ ಅಂತಾಗಿದ್ರೆ ಮತ್ತೆ ಯಾಕೆ ಹತ್ತಿ ಇಡ್ತೀರಾ? ದೇಹ ಊದ್ಕೊಳ್ಳುತ್ತೆ, ಹೊತ್ಕೊಂಡು ಹೋಗೋರಿಗೆ ಕಷ್ಟ ಆಗುತ್ತೆ. ಮೊದಲೇ ಕಷ್ಟ ಕೊಟ್ಟಿದ್ದ, ಹೋದ್ಮೇಲೂ ಕಷ್ಟ ಕೊಡ್ತಾನೆ ಅಂತೇಳಿ ದೇಹ ಊದ್ಕೊಳ್ಳುತ್ತೆ, ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಗಾಳಿ ಹೋಗಬಾರ್ದು ಅಂತ ಇಡ್ತಕ್ಕಂಥದ್ದು. ಒಳಗಿದ್ದ ಗಾಳಿ ಹೊರಗೆ ಬರುತ್ತೆ ಅಲ್ಲ, ಅದಕ್ಕೆ ಒಳಗಿದ್ದ ಗಾಳಿ ಅಷ್ಟೇ ಇರುತ್ತೆ. ಬನ್ನ ಹೊರಗಿದ್ದು ಹೋಗಿ ಬರೋದು ಅಂತಾದರೆ ಅವಾಗ ಅದು ಊದ್ಕೊಳ್ತಾ ಇತ್ತು. ಹಾಂ ಹಾಂ, ಮತ್ತೆ ಹೋಗಬಾರ್ದು ಅಂತ, ಹೋಗಿ ಬರಬಾರ್ದು, ಹೋಗಿ ಬಂದರೆ ಪುನಃ ಸಮಸ್ಯೆ ಆಗುತ್ತೆ ಅಂತ. ಅಂತೂ ಮೃತ ಶರೀರದಲ್ಲಿ ಏನಿದೆ, ಗಾಳಿ ಸಂಚಾರ ಇದೆ. ಅಂದರೆ ಜೀವಶರೀರದಲ್ಲೂ ಕೂಡ ಗಾಳಿ ಸಂಚಾರ ಇದೆ. ಅಂದರೆ ಗಾಳಿ ಸಂಚಾರ ಇರೋದು ಜೀವಶರೀರ, ಗಾಳಿ ಸಂಚಾರ ಇಲ್ಲದೇ ಇರೋದು ಮೃತ ಶರೀರ ಅಂತ ವೈಲಕ್ಷಣ್ಯ ಹೇಳಲಿಕ್ಕೆ ಬರೋದಿಲ್ಲ. ಶವಸ್ಯ ಶವದ ನವರಂಧ್ರೇಶು ಚ ನವದ್ವಾರಗಳಲ್ಲಿಯೂ ಕೂಡ ವಾಯೋಹೋ ವಾಯುವಿನ ಗತಾಗತಂ ಗಮನಾಗಮನವು ಅಸ್ತಿ ಇದೆ. ಯಹ ಯಾವ ವಾಯುವು ಭಸ್ತ್ರಾಂತಃ ಅಪಿ ತಿದಿಯ ಒಳಗೂ ಕೂಡ ವಾತಿ ಸಂಚಾರ ಮಾಡ್ತಾನೋ ತಸ್ಯ ಆ ವಾಯುವಿನ ಯಾತ್ರಾತು ಗತಿಯಾದರೂ ಗಮನವಾದರೂ ಕುತ್ರನ ಎಲ್ಲಿಲ್ಲ, ಎಲ್ಲ ಕಡೆಯಲ್ಲಿ ಇದೆ.
ಶವಸ್ಯ ಶವದ ನವರಂಧ್ರೇಶು ಚ ಒಂಬತ್ತು ದ್ವಾರಗಳಲ್ಲಿಯೂ ವಾಯೋಹೋ ವಾಯುವಿನ ಗತಾಗತಂ ಗಮನಾಗಮನವು ಅಸ್ತಿ ಇದೆ. ಯಹ ಯಾವ ವಾಯುವು ವಸ್ತ್ರಾಂತಃ ಅಪಿ ತಿದಿಯ ಒಳಗೂ ಕೂಡ ವಾತಿ ಬೀಸ್ತಾ ಇದ್ದಾನೋ ತಸ್ಯ ಆ ವಾಯುವಿನ ಯಾತ್ರಾತು ಗಮನವಾದರೂ ಕುತ್ರನ ಎಲ್ಲಿಲ್ಲ ಎಲ್ಲ ಕಡೆಯಲ್ಲಿ ಇದೆ. ಶವಾಶವಯೋಹೋ ವಾಯುಸಂಚಾರ ಅಭಾವಭಾವಾಭ್ಯಾಂ ವಿಶೇಷ ಇತ್ಯೇತತ್ ಪ್ರಕಾರಾಂತರೇಣಾಪಿ ಪರಿಹರತಿ. ಶವ ವಾಯುಸಂಚಾರ ಇಲ್ಲ, ಅಶವ ಅಂದರೆ ಜೀವಶರೀರ, ಅದರಲ್ಲಿ ವಾಯುಸಂಚಾರ ಇದೆ. ಈ ನಿಮಿತ್ತದಿಂದ ಒಂದನ್ನು ಮೃತ ಶರೀರ ಜೀವಶರೀರ ಅಂತ ಹೇಳ್ತೇವೆ ಅಂತಂದರೆ ಇದನ್ನು ಕೂಡ ಪ್ರಕಾರಾಂತರೇಣ ಇನ್ನೊಂದು ಕ್ರಮದಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ. ಶವಸ್ಯ ಅಂತ ತದುಪಪಾದಯತಿ ವಸ್ತ್ರಾಂತಃ ಇತಿ. ಹೇಗೆ ಚರ್ಮದ ಚೀಲ ವಸ್ತ್ರ ಅಲ್ಲಿ ಗಾಳಿ ಸಂಚಾರ ಇದೆಯೋ ಹಾಗೆ ಮೃತ ಶರೀರದಲ್ಲಿಯೂ ಕೂಡ ನವರಂಧ್ರಗಳಲ್ಲಿಯೂ ಕೂಡ ಗಾಳಿ ಸಂಚಾರ ಇದ್ದೇ ಇದೆ. ಅಂದರೆ ಗಾಳಿ ಸಂಚಾರ ಇರತಕ್ಕಂಥದ್ದು ಜೀವಶರೀರ ಅಂತಂದರೆ ಮೃತ ಶರೀರ ಅಂತ ಕರೀದೇ ಹೋಗಬೇಕಾದೀತು ಅಂತ ಆಕ್ಷೇಪ ಬಂದೇ ಬರುತ್ತೆ. ಅಲ್ಲಿಗೆ ತಸ್ಯ ಅಂತಿದೆ, ಅದಕ್ಕೆ ಅರ್ಥ ಬರೀತಾರೆ ತಸ್ಯ ಯಾತ್ರಾ ತು ಕಸ್ಯ ಕುತ್ರನ ಅಂತ. ಯಾ ತಸ್ಯ ಅಂತಂದರೆ ವಾಯು, ವಾಯು ಎಲ್ಲಿ ಸಂಚಾರ ಮಾಡಲ್ಲ, ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾನೆ. ಆದ್ದರಿಂದ ವಾಯುವಿನ ಸಂಚಾರ ಇಲ್ಲದೇ ಇರುವಿಕೆಯೇ ಮೃತ ಶರೀರ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಪಶ್ಯ ನಿರ್ಜೀವ ದೇಹೇನ ಜೀವಸಿದ್ಧಿರಭೂದಹೋ. ಅವ್ರು ಹೇಳ್ತಾರೆ ನೋಡು, ನಿರ್ಜೀವವಾದ ದೇಹ, ದೇಹದಲ್ಲಿ ಜೀವ ಇಲ್ಲ, ಜೀವ ಇಲ್ಲದೇ ಇರತಕ್ಕಂಥ ದೇಹದಿಂದ ಜೀವನ ಸಿದ್ಧಿಯಾಯಿತು ಅಂತ. ಜೀವ ಇದ್ದಾನೆ ಅಂತ ಸಮರ್ಥನೆ ಮಾಡಲಿಕ್ಕೆ ಜೀವ ಇಲ್ಲದೇ ಇರತಕ್ಕಂತಹ ಶರೀರ ಎಂಬತಕ್ಕಂಥದ್ದು ನಮಗೆ ಕಾರಣವಾಗಿದೆ. ಜೀವ ಇಲ್ಲದೇ ಇರತಕ್ಕಂಥ ದೇಹವನ್ನು ಇಟ್ಟುಕೊಂಡು ದೇಹಾತಿರಿಕ್ತ ಜೀವ ಇದ್ದಾನೆ ಅಂತ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅಂತ. ಪಶ್ಯ ನೋಡು, ನಿರ್ಜೀವ ದೇಹೇನ ಜೀವರಹಿತ ಮೃತ ಶರೀರದಿಂದ ಜೀವಸಿದ್ಧಿ, ದೇಹ ಅತಿರಿಕ್ತವಾಗಿರ್ತಕ್ಕಂಥ ಜೀವಸಿದ್ಧಿಯು ಅಭೂತ್ ಆಯಿತು. ಅಹೋ ಆಶ್ಚರ್ಯ, ಬದುಕಿರುವಂತಹ ಈ ಶರೀರವನ್ನು ನೋಡಿ ನೀನು ದೇಹಾತಿರಿಕ್ತ ಆತ್ಮ ಇದ್ದಾನೆ ಅಂತ ಒಪ್ಪಲಿಲ್ಲ. ಆದರೆ ಮೃತವಾಗಿರ್ತಕ್ಕಂಥ ಶರೀರವನ್ನು ನೋಡಿದಾಗ ದೇಹಾತಿರಿಕ್ತವಾದ ಆತ್ಮ ಇದೆ ಅಂತ ಒಪ್ಪಬೇಕು, ಏನು ಆಶ್ಚರ್ಯ ಅಂತ ಹೇಳ್ತಾರೆ. ಬದುಕಿರುವಂತಹ ದೇಹದಲ್ಲಿ ಜೀವ ಇದ್ದಾಗ ಅದನ್ನು ಒಪ್ಪಲಿಲ್ಲ, ಆದರೆ ಸತ್ತೋದಂತಹ ಶರೀರದಲ್ಲಿ ಜೀವ ಇದ್ದಾನೆ ಅನ್ನೋದನ್ನು ಒಪ್ಪಬೇಕಾಗುತ್ತೆ. ಅಹೋ ಆಶ್ಚರ್ಯ ಅಂತ ಹೇಳ್ತಾರೆ. ಹತ್ತು ನಿಮಿಷ ಬಿಟ್ಟು ಹಾಂ